श्री गुरुभ्यो नमः। हरि ओम। नरसिंहोऽखिलाज्ञानमतद्भान्तदिवाकरः जयत्यमितसज्ञानसुखशक्तिपयोनिधिः आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहं। ध्यायेत् हरिन्मणिनिभं जगदेकवन्द्यं सौन्दर्यसारं हरिशङ्खवराभयानि दोर्भिदधानम् अजितं सरसं च भैष्मीसत्यासमेतं निखिलप्रदम् इन्दिरेशं विज्ञानरोचिपरिपूरितान्तर्बाह्याण्डकोशं हरितोपलाभं तर्काभजेतं विधि सर्वपूर्वगीर्वाणविज्ञानदम् आनतोऽस्मि। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्चगं हीरैः वाक्यैः मानैः अखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्याविरक्त्यादिसद्गुणोघाकरानहं वादिराजगुरुन्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरं विश्वेशतीर्थश्रीपादान्विश्वोत्कृष्टगुणाकरान् विश्वस्थसुजनाराध्यान् वन्दे विद्यागुरुन्ममां। हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवते। श्री गुरुभ्यो नमः। व्यासराज गुरु सार्वभौमर आराधनांगवागी व्यासराज गुरु सार्वभौमरु ತಮ್ಮ ಮೂರು ವಿಶಿಷ್ಟವಾದ ಕೃತಿಗಳಲ್ಲಿ ಮಾಡಿರ್ತಕ್ಕಂಥ ಹರಿಗುರು ನಮನದ ಚಿಂತನೆಯನ್ನು ನಾವು ಎರಡು ಭಾಗಗಳಲ್ಲಿ ಈಗಾಗಲೇ ಮೊದಲನೆಯ ನ್ಯಾಯಾಮೃತದಲ್ಲಿ ಬಂದ ಹರಿಗುರು ನಮನ ಚಿಂತನೆಯನ್ನು ಮಾಡಿದ್ದೇವೆ. ಈ ಮೂರನೇ ಭಾಗದಲ್ಲಿ ಪುನಃ ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ ಈ ಎರಡರಲ್ಲಿ ಬಂದ ಹರಿಗುರು ನಮನ ಜೊತೆಗೆ ವ್ಯಾಸರಾಜ ಗುರು ಸಾರ್ವಭೌಮರೇ ವಿಶೇಷವಾಗಿ ತಮ್ಮ ವಿದ್ಯಾಗುರುಗಳನ್ನು ಕುರಿತು ಮಾಡಿರತಕ್ಕಂತಹ ಶ್ರೀಪಾದರಾಜ ಪಂಚರತ್ನ ಮಾಲಿಕಾ ಸ್ತೋತ್ರ ಅದನ್ನು ಕೂಡ ಈ ಭಾಗದಲ್ಲಿ ನಾವು ನೋಡುವ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ತಾತ್ಪರ್ಯ ಚಂದ್ರಿಕಾದಲ್ಲಿ ಹರಿನಮನವನ್ನು ಎರಡು ಶ್ಲೋಕಗಳಲ್ಲಿ ಮಾಡಿದ್ದಾರೆ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೆ ನಮೋ ನಮೋ ಭಕ್ತಮುಕ್ತಿದಾಯಿನೆ ಶೇಷಶಾಯಿನೆ ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘ ಕೃಪಾದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ. ಅದರಲ್ಲಿ ಮೊದಲನೆಯದ್ದು ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೆ ನಮೋ ನಮೋ ಭಕ್ತಮುಕ್ತಿದಾಯಿನೆ ಶೇಷಶಾಯಿನೆ. ದೋಷದ ಲೇಷವೂ ಯಾರನ್ನು ಸ್ಪರ್ಶಿಸೋದಿಲ್ಲವೋ, ಯಾರು ಮಂಗಳಕರವಾದ ಗುಣಗಳಿಂದ ಸಮುದ್ರದಂತೆ ಇದ್ದಾನೋ, ಭಕ್ತರಿಗೆ ಮುಕ್ತಿಯನ್ನು ಕೊಡ್ತಾನೋ, ಅಂತಹ ಶೇಷನ ಮೇಲೆ ಮಲಗಿದ ಭಗವಂತನಿಗೆ ನಮೋ ನಮಃ ಅಂತ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ದೇವರ ಸರ್ವಗುಣ ಪರಿಪೂರ್ಣತ್ವ ಸರ್ವದೋಷ ವಿದೂರತ್ವ ಸ್ವಲ್ಪ ಬದಲಾಯಿಸಿಕೊಂಡಿದ್ದಾರೆ. ಮೊದಲು ಸರ್ವದೋಷ ವಿದೂರತ್ವವನ್ನು ಹೇಳಿ ಆಮೇಲೆ ಸರ್ವಗುಣ ಪರಿಪೂರ್ಣತ್ವವನ್ನು ಹೇಳ್ತಾರೆ. ಕಲ್ಯಾಣ ಗುಣ ಸಿಂಧವೇ ಅಂತ ಬಂದಾಗ ಕಲ್ಯಾಣ ಮಂಗಳಕರವಾದ ಗುಣಗಳು, ಅದರಿಂದ ಸಿಂಧು ಸಮುದ್ರದಂತೆ. ಸಮುದ್ರದ ನೀರಿನ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಹೇಗೋ ದೇವರ ಕಲ್ಯಾಣ ಗುಣಗಳನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಗುಣಗಳು ಅಂತ ಬಂದಾಗ ಅವಗುಣ ಅದು ಕೂಡ ಗುಣ ಅಂತ ಸಾಮಾನ್ಯವಾಗಿ ಹೇಳಿಬಿಡ್ತಾರೆ. ಅದಕ್ಕೋಸ್ಕರವಾಗಿ ದೇವರಿಗೆ ಅವಗುಣ ಇಲ್ಲವೇ ಇಲ್ಲ, ದೋಷ ಇಲ್ಲವೇ ಇಲ್ಲ, ಎಲ್ಲವೂ ಸದ್ಗುಣಗಳೇ. ಅದನ್ನು ತಿಳಿಸೋದಕ್ಕೋಸ್ಕರವಾಗಿ ಕಲ್ಯಾಣ ಗುಣ ಅಂದರು. ಆ ಕಲ್ಯಾಣ ಗುಣಗಳು ಎಷ್ಟಪ್ಪ ಇದೆ ಅಂದರೆ ಸಿಂಧುವಿನಂತೆ ಸಮುದ್ರದಂತೆ ಲೆಕ್ಕಿಸಲು ಸಾಧ್ಯವಿಲ್ಲ ಅಂತ. ಅದಾದಮೇಲೆ
ದೋಷ ವಿದುರತ್ವವನ್ನು ಮೊದಲು ಹೇಳಿದರು. ಅಸ್ಪೃಷ್ಟ ದೋಷ ಗಂಧಾಯ, ದೋಷದ ಗಂಧ ಅಂತ, ದೋಷದ ಗಂಧವೂ ಅವನನ್ನು ಸ್ಪರ್ಶಿಸುವುದಿಲ್ಲ ಅಂತ. ಸಂಸ್ಕೃತದಲ್ಲಿ ಗಂಧ ಶಬ್ದಕ್ಕೆ ಲೇಷ ಅಂತಲೂ ಒಂದು ಅರ್ಥ ಇದೆ. ಲೇಷ ಅಂದರೆ ದೋಷದ ಲೇಷವೂ ಅವನನ್ನು ಸ್ಪರ್ಶಿಸೋದಿಲ್ಲ, ಮುಟ್ಟೋದಿಲ್ಲ. ದೋಷ ಲೇಷವೂ ಅವನಿಂದ ತುಂಬ ದೂರದಲ್ಲಿದೆ. ದೋಷ ಇಲ್ಲಿ ಇಡೀ ದೋಷ ಅಲ್ಲ, ದೋಷದ ಲವಲೇಷನೂ ಕೂಡ ದೇವರಲ್ಲಿ ಇಲ್ಲ. ಹೀಗೆ ಅಂತ ಸರ್ವದೋಷ ವಿದೂರನಾಗಿದ್ದಾನೆ ಅಂತ. ಇದೊಂದು ಈ ರೀತಿಯಾಗಿ ಮೊದಲು ಸರ್ವದೋಷ ವಿದೂರತ್ವವನ್ನು ಹೇಳೋದು ಯಾಕೆ ಅಂತ. ಅದು ಒಂದು ರೀತಿ ಓಂಕಾರದ ಚಿಂತನೆಯಲ್ಲಿ ಬರುವ ಅಕಾರದ ಚಿಂತನೆ. ಓಂಕಾರದ ಚಿಂತನೆಯಲ್ಲಿ ದೇವರನ್ನು ಅಕಾರ ಉಕಾರ ಮಕಾರ ಅಂತ ಚಿಂತನೆ ಮಾಡ್ತಾರೆ. ಆ ಅಂತ ಬಂದಾಗ ದೇವರು ಸರ್ವವಿಲಕ್ಷಣ ಅಂತ, ಸರ್ವವಿಲಕ್ಷಣ. ಊ ಅಂತ ಬಂದಾಗ ಉತ್ಕೃಷ್ಟನಾಗಿದ್ದಾನೆ. ಮಾ ಅಂದರೆ ಯಥಾಯೋಗ್ಯವಾಗಿ ತಿಳಿಯಲ್ಪಡ್ತಾನೆ. ಅಲ್ಲಿ ಅಕಾರಕ್ಕೆ ಒಂದು ಅರ್ಥ ಏನಂದರೆ ಅಲ್ಲ ಅಂತ. ದೇವರು ದೋಷಗಳಿಂದ ತುಂಬಿರುವ ಇದ್ಯಾವುದೂ ಅಲ್ಲ, ಅದಕ್ಕೋಸ್ಕರವಾಗಿ ದೇವರು ಆ ಅಂತ. ಆ ಶಬ್ದಕ್ಕೆ ಅರ್ಥ ಏನು ಅಂತ ಬಂದಾಗ ಅದು ಯಾವತ್ತೂ ನಿಷೇಧಾರ್ಥಕ ಶಬ್ದ ಆ ಅನ್ನೋದು. ನನ್ ನಾ ಇದೆಯಲ್ಲ, ಅದರಲ್ಲಿ ನ ಹೋದರೆ ಆ ಉಳ್ಕೊಳ್ಳುತ್ತೆ, ಅದು ಆ ಅನ್ನೋದು ಅಲ್ಲ. ಅಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಅಲ್ಲ ಅಂತ, ಆ ಅನ್ನುವ ನಿಷೇಧ. ನ ಬ್ರಾಹ್ಮಣ ಅಂತ ನಾವು ವಿಗ್ರಹ ವಾಕ್ಯ ಹೇಳ್ತೇವೆ. ಅಬ್ರಾಹ್ಮಣ ಅಂತ ಸಮಸ್ತ ಪದ ಆಗತ್ತೆ. ಅಲ್ಲಿ ಆ ಅನ್ನೋದು ನನ್ನಿನಲ್ಲಿ ನ ಹೋದ ಮೇಲೆ ಉಳಿತಕ್ಕಂಥ ಆ ಅನ್ನೋದು ಅಲ್ಲ, ಅವನು ಬ್ರಾಹ್ಮಣ ಅಲ್ಲ. ಹಾಗೆಯೇ ದೇವರು ಆ, ಈ ದೋಷದಿಂದ ತುಂಬಿದ ಇದ್ಯಾವುದೂ ದೇವರಲ್ಲ. ದೇವರನ್ನು ಮೊದಲು ನಮಗೆ ವೇದವಾಕ್ಯ ತೋರಿಸಿಕೊಡೋದು ನೀತಿನೇತ್ಯಾತ್ಮ ನೀತಿನೇತ್ಯಾತ್ಮ, ದೇವರು ಅಲ್ಲ ಅಲ್ಲ ಎಂಬುದಾಗಿ. ಅಂದರೆ ನಾವು ಕೇಳಿರುವ ಕಂಡಿರುವ ಅನುಭವಿಸಿರುವ ಈ ದೋಷದಿಂದ ತುಂಬಿದ ಇದ್ಯಾವುದೂ ದೇವರಲ್ಲ, ಇದ್ಯಾವುದೂ ದೇವರಲ್ಲ. ಅಂದರೆ ನಾವು ಏನೇನು ಅನುಭವಿಸ್ತಾ ಇದ್ದೀವಿ, ಕಂಡಿದ್ದೀವಿ, ಕೇಳಿದ್ದೀವಿ, ಅದರಲ್ಲಿ ಒಂದಲ್ಲ ಒಂದು ದೋಷಗಳು ಇದ್ದೇ ಇದೆ. ದೇವರು ಇದ್ಯಾವುದೂ ಅಲ್ಲ, ಅಂದರೆ ದೋಷದಿಂದ ತುಂಬಿದ ಇದ್ಯಾವುದೂ ಅಲ್ಲ. ಅದನ್ನು ತಿಳಿಸೋದಕ್ಕೋಸ್ಕರವಾಗಿ ಅಕಾರ ದೇವರನ್ನು ಈ ರೀತಿ ಪರಿಚಯ ಮಾಡಿಕೊಡುತ್ತೆ. ಯಾಕೆಂದರೆ ದೇವರ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದವರಿಗೆ ಮೊದಲು ದೇವರ ಪರಿಚಯ ಏನು ಮಾಡಿಕೊಳ್ಬೇಕು? ನೀವು ತಿಳ್ಕೊಂಡಿರೋದು ಯಾವುದೂ ಅಲ್ಲ, ನೀವು ಅನುಭವಿಸಿರೋದು ಯಾವುದೂ ಅಲ್ಲ, ನೀವು ಕೇಳಿರೋದು ಯಾವುದೂ ಅಲ್ಲ. ದೋಷದಿಂದ ತುಂಬಿದ್ದನ್ನೇ ನೀವು ಕೇಳಿದ್ದೀರಿ, ಕಂಡಿದ್ದೀರಿ, ಅನುಭವಿಸಿದ್ದೀರಿ, ದೇವರು ಇದ್ಯಾವುದೂ ಅಲ್ಲ ಅಂತ. ಹೀಗೆ ಅಕಾರ ದೇವರ ಪರಿಚಯವನ್ನು ಹೀಗೆ ನಿಷೇಧದ ಮುಖದಲ್ಲಿ ಪರಿಚಯ ಮಾಡಿಕೊಡುತ್ತೆ. ಅದೇ ರೀತಿ ಅದು ಒಂದು ವಿಶಿಷ್ಟವಾದ ಚಿಂತನೆ, ದೇವರನ್ನು ಆ ರೀತಿ ಪರಿಚಯ ಮಾಡಿಕೊಡೋದು. ಅದೇ ರೀತಿಯಾಗಿ ವ್ಯಾಸರಾಜ ಗುರುಸಾರ್ವಭೌಮರು ಕೂಡ ಆ ರೀತಿಯ ಒಂದು ಕಲ್ಪನೆಯಲ್ಲಿ, ಅಂದರೆ ನಿಷೇಧ ಮುಖದ ಆ ಒಂದು ಚಿಂತನೆಯನ್ನು ನಮ್ಮ ಮುಂದೆ ಇರ್ತಾ, ಅಸ್ಪೃಷ್ಟ ದೋಷ ಗಂಧಾಯ, ದೋಷದ ಗಂಧ ಲವಲೇಶವೂ ದೇವರಲ್ಲಿ ಇಲ್ಲ, ಅದರ ಸ್ಪರ್ಶವೂ ಇಲ್ಲ, ಅದನ್ನು ಮುಟ್ಟೋದೂ ಇಲ್ಲ, ಅದು ಯಾವುದೇ ಒಂದು ದೋಷದ ಲೇಷವೂ ದೇವರನ್ನು ಮುಟ್ಟೋದಿಲ್ಲ, ಆ ರೀತಿ ದೇವರು ದೋಷದಿಂದ ಬಹಳ ದೂರವೇ ಇದ್ದಾನೆ ಅಂತ. ಹೀಗೆ ಸರ್ವದೋಷ ವಿದೂರತ್ವದ ಚಿಂತನೆ. ಕಲ್ಯಾಣ ಗುಣ ಸಿಂಧವೇ ಆಗಲೇ ಬಂತು ವಿವರಣೆ. ಭಕ್ತ ಮುಕ್ತಿದಾಯಿನೇ, ಭಕ್ತರಿಗೆ ಮುಕ್ತಿಯನ್ನು ಕೊಡ್ತಾನೆ. ಇದು ವಿಶೇಷವಾಗಿ 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯದ ಒಂದು ಚಿಂತನೆ. ಬ್ರಹ್ಮಸೂತ್ರಗಳ 3 ಮತ್ತು 4ನೇ ಅಧ್ಯಾಯ ಚಿಂತನೆ. ದೇವರು ಮುಕ್ತಿ ಕೊಡ್ತಾನೆ ಅನ್ನೋದು 4ನೇ ಅಧ್ಯಾಯ. ಯಾರಿಗೆ ಮುಕ್ತಿ ಕೊಡ್ತಾನೆ? ಭಕ್ತರಿಗೆ ಮುಕ್ತಿ ಕೊಡ್ತಾನೆ. ಅಂದರೆ ಯಾರು ಭಕ್ತಿಯನ್ನು ಮಾಡ್ತಾರೋ ಅವರು, ಆ ಜ್ಞಾನಭಕ್ತಿ ವೈರಾಗ್ಯ ಅದನ್ನು 3ನೇ ಅಧ್ಯಾಯ ತಿಳಿಸಿಕೊಡ್ತಕ್ಕಂಥದ್ದು. ಅದನ್ನೇ ಇಲ್ಲಿ ಭಕ್ತರಿಗೆ ಮುಕ್ತಿಯನ್ನು ಕೊಡುವ ದೇವರು. ಎಲ್ರಿಗೂ ಮುಕ್ತಿ ಕೊಡಲ್ವಾ? ಕೊಡಲ್ಲ. ಯಾಕೆಂದರೆ ಯಾರು ಅಪೇಕ್ಷೆ ಪಡ್ತಾರೋ ಅವ್ರಿಗೆ ಕೊಡ್ತಾನೆ. ಯಾರು ಅಪೇಕ್ಷೆ ಪಡ್ತಾರೆ? ಭಕ್ತರು ಅಪೇಕ್ಷೆ ಪಡ್ತಾರೆ. ಸಂಸಾರ ನನಗೆ ಬೇಡ ದೇವರೇ, ನೀನು ಬೇಕು, ನೀನು ಎಲ್ಲಿ ಸಿಕ್ತಿ, ಮುಕ್ತಿ ಎಲ್ಲಿ ಸಿಕ್ತಿ, ಅದಕ್ಕೋಸ್ಕರವಾಗಿ ನನಗೆ ಮುಕ್ತಿ ಕೊಡು ಅಂತ. ಹೀಗೆ ದೇವರನ್ನು ಕೇಳೋರು, ಮುಕ್ತಿಯನ್ನು ಕೇಳುವವರು ದೇವರ ಹತ್ರ ಯಾರು? ಭಕ್ತರು ಮಾತ್ರವೇ. ಭಕ್ತರಲ್ಲದೇ ಇದ್ದವರಿಗೆ ಸಂಸಾರದಲ್ಲೇ ಅಭಿರುಚಿ ಇರೋರು ತುಂಬ ಜನ ಇದ್ದಾರೆ. ಅವರಿಗೆ ಸಂಸಾರದಲ್ಲಿ ಸಿಗುವ ಸುಖಿ ಸುಖ ಖುಷಿ ಸಂತೋಷ ಅದೇ ದೊಡ್ಡದು. ಅವರು ಅದನ್ನೇ ಕೇಳ್ತಾರೆ. ದೇವರು ಅವರಿಗೆ ಅದನ್ನೇ ಕೊಟ್ಬಿಡ್ತಾನೆ. ಅದನ್ನೇ ಆಯ್ತಪ್ಪ, ಸಂಸಾರದಲ್ಲಿ ನಿತ್ಯ ಸಂಸಾರಿಗಳು ಆಯಿತಾ,
ಮತ್ತೆ ಕೆಲವರು ದೇವರನ್ನು ದ್ವೇಷ ಮಾಡೋರೇ ಇದ್ದಾರೆ. ದೇವರು ಹೇಳಿದ ಹಾಗೆ ಯಾಕೆ ಕೇಳಬೇಕು, ದೇವರ ಮಾತನ್ನು ನಾವು ಧಿಕ್ಕರಿಸ್ತೀವಿ, ವೇದದ ಮಾತು ನಮಗೆ ಪ್ರಮಾಣ ಅಲ್ಲ ಅಂತ ಹೇಳಿ ದೇವರನ್ನು ಒಪ್ಪಿಕೊಳ್ಳದೆ ದೇವರನ್ನು ಧಿಕ್ಕರಿಸೋರು ಇದ್ದಾರೆ. ಅವರಂತೂ ಮೋಕ್ಷ ಕೇಳೋ ವಿಚಾರ ಇಲ್ಲವೇ ಇಲ್ಲ. ಹೀಗಾಗಿ ಯಾರು ಮೋಕ್ಷ ಕೇಳೋದು, ಭಕ್ತರು ಮಾತ್ರವೇ. ಅದಕ್ಕೋಸ್ಕರವಾಗಿ ದೇವರು ಆ ಭಕ್ತರಿಗೆ ಮಾತ್ರವೇ ಮುಕ್ತಿಯನ್ನು ಕೊಡ್ತಾನೆ. ಭಕ್ತ ಮುಕ್ತಿದಾಯಿನಿ, ಆ ದೇವರು ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ, ಶೇಷಶಾಯಿನಿ ಅಂತ. ಒಂದರ್ಥದಲ್ಲಿ ಶೇಷಶಾಯಿ ಅಂದರೆ ಮುಕ್ತಿಯಲ್ಲಿ ಶೇಷನ ಮೇಲೆ ಮಲಗಿದ್ದಾನೆ, ಕ್ಷೀರಸಾಗರದಲ್ಲಿ ಶೇಷಶಾಯಿಯಾಗಿ ಮಲಗಿದ್ದಾನೆ, ಅದೆಲ್ಲ ಒಂದು ಚಿಂತನೆ ಇದೆ. ಹೌದು, ಮುಕ್ತಿಯನ್ನು ಕೊಡುವ ದೇವರು ಮುಕ್ತಿಯ ಮುಕ್ತಿ ಸ್ಥಾನದಲ್ಲಿ ಶೇಷಶಾಯಿಯಾಗಿ ಮಲಗಿದ್ದಾನೆ. ಅಂತಹ ಶೇಷಶಾಯಿಯಾದ ಭಗವಂತನಿಗೆ ನಮಸ್ಕಾರ ಅಂತ, ನಮೋ ನಮಃ, ನಮಸ್ಕಾರ ನಮಸ್ಕಾರ ಅಂತ ಆದರಾಧಿಕ್ಯದಿಂದ ಹೇಳ್ತಕ್ಕಂಥ ಮಾತು ಅದು ಒಂದು. ಇನ್ನೊಂದು, ಅವರು ಶ್ರೀರಂಗಕ್ಕೆ ಹೋದಾಗ ಅಲ್ಲಿ ಶೇಷಶಾಯಿಯಾದ ಭಗವಂತನನ್ನು ಕಂಡು ಅಲ್ಲಿ ಈ ಒಂದು ಚಂದ್ರಿಕಾವನ್ನು ಪ್ರಾರಂಭ ಮಾಡಿದರು ಅಂತ ಹೀಗೊಂದು ಚಿಂತನೆ ಇರಬಹುದು, ಇಲ್ಲ ಅಂತಲ್ಲ. ಆಯಿತಾ, ಅವರು ಶ್ರೀರಂಗದಲ್ಲಿ ಇರುವ ಶೇಷಶಾಯಿಗೆ ನಮಸ್ಕಾರ ಮಾಡಿ ಅವರು ಚಂದ್ರಿಕಾ ಗ್ರಂಥವನ್ನು ಪ್ರಾರಂಭ ಮಾಡಿದರು. ಹೀಗಾಗಿ ಅಲ್ಲಿರುವ ಆ ಭಗವಂತನ ರೂಪದ ನೆನಪು ಬಂದಿದೆ, ಅದಕ್ಕೋಸ್ಕರವಾಗಿ ಶೇಷಶಾಯಿನೇ ಅಂತ ನಮಸ್ಕಾರ ಮಾಡಿದ್ದಾರೆ. ಆಯಿತು, ಇದು ಒಂದು ಭಗವಂತನ ಹರಿನಮನ. ಇನ್ನೊಂದು ಪುನಃ ಕಾವ್ಯಮಯವಾದ ಒಂದು ಚಿಂತನೆ. ಶಮಯನ್ ಭವ ಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘ ಕೃಪಾದೃಷ್ಟಿವೃಷ್ಟ್ಯ ಪುಷ್ಣಾತು ಮಾಮಪಿ. ದೇವರನ್ನು ಕೃಷ್ಣಮೇಘ ಅಂತ ಕರೀತಾರೆ. ಕೃಷ್ಣಮೇಘ, ಕಪ್ಪಾದ ಮೋಡ, ಕಪ್ಪಾದ ಮೋಡ. ಯಾರು? ಕೃಷ್ಣನೇ, ಕೃಷ್ಣನೇ ಕಪ್ಪಾದ ಮೋಡ. ಕೃಷ್ಣಮೇಘ, ಕೃಷ್ಣಶ್ಚಾಸೋ ಮೇಘಸ್ಯ, ಕಪ್ಪಾದ ಮೋಡ ಅಂತ ಒಂದರ್ಥ. ಇನ್ನೊಂದು, ಕೃಷ್ಣ ಏವ ಮೇಘ, ಕೃಷ್ಣನೇ ಪ ಆ ಮೋಡ, ಬೇರೆ ಯಾರೂ ಅಲ್ಲ. ಕೃಷ್ಣನೂ ಕಪ್ಪು, ಮೋಡ ಕಪ್ಪಾದ ಮೋಡ, ಅದು ಕಪ್ಪೇನೆ. ಮೋಡದಲ್ಲಿ ಬಿಳಿ ಮೋಡನೂ ಇರುತ್ತೆ, ಕಪ್ಪು ಮೋಡನೂ ಇರುತ್ತೆ. ಆದರೆ ಬಿಳಿ ಮೋಡ ತಗೊಂಡಿಲ್ಲ, ಕಪ್ಪು ಮೋಡ ತಗೊಂಡ್ರು. ಯಾಕೆಂದರೆ ಬಿಳಿ ಮೋಡ ಯಾವತ್ತೂ ಮಳೆ ಸುರಿಸಲ್ಲ, ನಮಗೆ ಮಳೆ ಸುರಿಸುವ ಮೋಡ ಬೇಕು. ಮಳೆ ಸುರಿಸುವ ಮೋಡ ಕಪ್ಪು ಮೋಡ. ದೇವರು ಹಾಗೆ, ಅವನು ಕೂಡ ಭಕ್ತರಿಗೆ ಅಭೀಷ್ಟದ ಮಳೆಯನ್ನು ಸುರಿಸ್ತಾನೆ, ಭಕ್ತರಿಗೆ ಅಭೀಷ್ಟದ ಮಳೆಯನ್ನು ಸುರಿಸ್ತಾನೆ. ಅದಕ್ಕೋಸ್ಕರವಾಗಿ ದೇವರ ಹತ್ರ ಭಕ್ತರು ಹೋಗಿ ಬೇಡ್ಕೊತಾರೆ, ಭಕ್ತರು ಹೋಗಿ ಬೇಡ್ಕೊತಾರೆ. ಹೀಗೆ ಮೋಡ ಅದು ಕಪ್ಪು ಮೋಡ, ಅದು ಮಳೆಯನ್ನು ಸುರಿಸುವ ಮೋಡ. ಅಷ್ಟೇ ಅಲ್ಲ, ಆ ಮೋಡ ಏನು ಮಾಡುತ್ತೆ, ಸೂರ್ಯನಿಗೆ ಅಡ್ಡವಾಗಿ ಮೋಡ ಬಂದಾಗ ನಮಗೆ ಆಯ್ತಾ ಸೂರ್ಯನ ತಾಪವನ್ನು ದೂರ ಮಾಡುತ್ತೆ. ಮೋಡ ಬಂತು, ಮೋಡ ಕವಿದ ವಾತಾವರಣ, ಆ ಸಂದರ್ಭದಲ್ಲಿ ಯಾವುದೇ ವಿಧವಾದ ಬೇಸಿಗೆ ತಾಪ ಕಡಿಮೆಯಾಗುತ್ತೆ, ಸೂರ್ಯನಿಂದ ಆಗುವ ಸೆಖೆ ತೊಂದರೆಗಳು ಕಡಿಮೆಯಾಗುತ್ತೆ. ಆಯಿತಾ, ಅದಾದ ಮೇಲೆ ಮೋಡ ಮಳೆ ಸುರಿಸಿದಾಗ ವಿಶೇಷವಾಗಿ ಮೋಡದ ಮಳೆಯನ್ನೇ ಆ ನೀರನ್ನೇ ಕುಡಿಯುವ ಒಂದು ಪಕ್ಷಿಗಳ ಗುಂಪಿದೆ, ಅದನ್ನು ವಿಶೇಷವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ವರ್ಣನೆ ಮಾಡ್ತಾರೆ, ಚಾತಕ ಪಕ್ಷಿಗಳು ಅಂತಲೇ ಕರೀತಾರೆ ಅದನ್ನು. ಆ ಚಾತಕ ಪಕ್ಷಿಗಳ ವಿಶೇಷತೆ ಏನು ಅಂದರೆ, ಮೋಡದ ನೀರು ಅಂದರೆ ಮೋಡ ಮಳೆ ಸುರಿಸ್ತಾ ಇದ್ದಾಗ ಅದಕ್ಕೆ ಬಾಯಿ ಒಡ್ಡಿ ಕುಡಿಯೋದು. ಅದು ಮಳೆ ಸುರಿಯುತ್ತೆ, ಸುರಿದ ಮೇಲೆ ಕೆರೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಸಂಗ್ರಹವಾಗಿರುತ್ತೆ, ನದಿ ಹರಿತಾ ಇರುತ್ತೆ, ಆ ನೀರು ಕುಡಿಯಲ್ಲಂಥದ್ದು, ಆ ನೀರು ಕುಡಿಯಲ್ಲ. ಅದು ನೀರು ಕುಡಿಬೇಕು ಅಂತಿದ್ರೆ ಯಾವತ್ತೂ ಕೂಡ ಮೋಡದಿಂದ ಡೈರೆಕ್ಟಾಗಿ ಅದರ ಬಾಯಿಗೆ ಬೀಳಬೇಕು, ಅಂಥ ನೀರನ್ನು ಕುಡಿಯುತ್ತೆ. ಅದು ಸಾಧಕ ಪಕ್ಷಿಗಳ ಒಂದು ವಿಶೇಷತೆ. ಹೀಗೆ ಮೋಡ ಏನು ಮಾಡುತ್ತೆ, ವಿಶೇಷವಾಗಿ ಚಾತಕ ಪಕ್ಷಿಗಳಿಗೆ ಸಂತೋಷ ಕೊಡುತ್ತೆ ಅಂತ. ವಸ್ತುತಃ ಮೋಡ ಮಳೆ ಸುರಿಸಿದಾಗ ಎಲ್ಲ ಬೇಸಾಯಗಾರರಿಗೆ ರೈತರಿಗೆ ಸಂತೋಷ ಆಗುತ್ತೆ, ದೇಶದಲ್ಲಿ ಜನ ಸಂತೋಷ ಪಡ್ತಾರೆ. ಮಳೆ ಸುರಿತು ಅಂತ ಹೇಳಿದಾಗ ಬೆಳೆ ಆಯಿತು, ಒಳ್ಳೆಯ ಫಸಲು ಬಂತು, ಊಟಕ್ಕೆ ತೊಂದರೆ ಇಲ್ಲ, ಅನ್ನಕ್ಕೆ ಆಹಾಕಾರವಿಲ್ಲ ಅಂಥೇಳಿ ಜನ ಎಲ್ಲ ಸಂತೋಷ ಪಡ್ತಾರೆ. ಆದರೆ ಚಾತಕ ಪಕ್ಷಿಯ ಸಂತೋಷ ವಿಶೇಷ. ಯಾಕೆ ಅಂತ ಬಂದಾಗ ಜನರಿಗೆ ಮೋಡದ ನೀರು ಹೇಗೇನಾಗುತ್ತೆ, ಅದು ಡೈರೆಕ್ಟಾಗಿ ಅಂತ ಅಲ್ಲ, ಅದು ಇದರಲ್ಲಿ ಗದ್ದೆಯ ಮೇಲೆ ಡೈರೆಕ್ಟಾಗಿ ಬೀಳೋದು ಉಂಟು, ಇಲ್ಲ ಅಂತಲ್ಲ. ಆದರೂ ಅವರು ಯಾವುದರ ಮೂಲಕ, ಅಣೆಕಟ್ಟುಗಳ ಮೂಲಕ ತೆಗೆದುಕೊಳ್ಳುವುದು,
ಅಥವಾ ನದಿಗಳ ಮೂಲಕ ಕಾಲುವೆಗಳ ಮೂಲಕ ಹೀಗೆಲ್ಲ ಅವರು ನೀರನ್ನು ತಗೋತಾರೆ. ಮೋಡ ನೀರು ಸಂಗ್ರಹ ಮಾಡಿಕೊಂಡು ಆಮೇಲೆ ತಗೋತಾರೆ. ಮತ್ತೆ ಕೆಲವರು ಡೈರೆಕ್ಟಾಗಿ ಮೋಡದ ನೀರು ಆ ಫಸಲಿಗೆ ಬಿದ್ದು ಅದನ್ನು ಸ್ವೀಕಾರ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೂ ಇದೆಲ್ಲಕ್ಕಿಂತಲೂ ವಿಶೇಷ ಮೋಡದ ನೀರನ್ನೇ ಬಾಯಾರಿಕೆಯನ್ನು ತಣಿಸೋದಕ್ಕೆ ಮುಖ್ಯವಾದ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಚಾತಕ ಪಕ್ಷಿಗಳು. ಅದಕ್ಕೋಸ್ಕರವಾಗಿ ಚಾತಕ ಪಕ್ಷಿಗಳನ್ನು ಸಂತೋಷಪಡಿಸುವ ಮೋಡ ಅಂತ ವಿಶೇಷವಾಗಿ ಹೇಳ್ತಾರೆ. ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘ ಅಂತಹ ಕಪ್ಪು ಮೋಡ ಕೃಪಾದೃಷ್ಟಿ ವೃಷ್ಟಿಯ ಪುಷ್ಣಾತು ಮಾಮಪಿ. ಕರುಣೆಯೆಂಬ ಕರುಣಾದೃಷ್ಟಿ ಏನಿದೆ ಅದೇ ಒಂದು ವೃಷ್ಟಿ, ಆ ಮಳೆಯನ್ನು ಸುರಿಸಿ ನನಗೆ ಪೋಷಣೆಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಳೆ ಬಂದಾಗ ಚಾತಕ ಪಕ್ಷಿಗಳಿಗೆ ಒಳ್ಳೆಯ ಖುಷಿ ಆಯಿತಾ, ಆಮೇಲಿಂದ ತಾಪ ಪರಿಹಾರವಾಗುತ್ತೆ, ಅದಾದ ಮೇಲಿಂದ ಮಳೆ ಸುರಿದಾಗ ಎಲ್ಲ ರೀತಿಯ ಒಂದು ಫಸಲುಗಳಿಗೆ ಪುಷ್ಟಿ ಸಿಗುತ್ತೆ, ಆ ಮೂಲಕವಾಗಿ ಜನರಿಗೂ ಕೂಡ ಪುಷ್ಟಿ ಪೋಷಣೆ ಸಿಗುತ್ತೆ. ಇದು ಮಳೆಯ ಒಂದು ಉಪಯೋಗಗಳು, ಮಳೆಯಿಂದ ನಮಗೆಲ್ಲ ಆಗತಕ್ಕಂಥ ಉಪಕಾರಗಳು, ಇದು ನಾವು ನೋಡಿದ್ದೇವೆ ಜಗತ್ತಿನಲ್ಲಿ. ಹಾಗೆ ಕೃಷ್ಣ ಮೇಘ, ಕೃಷ್ಣ ಎನ್ನುವ ಮೋಡ, ಅವನು ಏನೇನು ಮಾಡ್ತಾ ಇದ್ದಾನೆ, ಅವನೂ ಕೂಡ ಮೋಡ ತಾಪವನ್ನು ಪರಿಹಾರ ಮಾಡೋ ಹಾಗೆ ಈ ಕೃಷ್ಣ ಎನ್ನುವ ಕೃಷ್ಣ ಮೇಘನೂ ಕೂಡ ತಾಪ ಪರಿಹಾರ ಮಾಡ್ತಾನೆ. ಯಾವ ತಾಪಪ್ಪ ಈ ತಾಪ, ಮೋಡ ತಾಪ ಪರಿಹಾರ ಮಾಡತಕ್ಕಂಥದ್ದು ಸೂರ್ಯನ ತಾಪ, ಅದು ದೊಡ್ಡದಲ್ಲ. ದೊಡ್ಡ ತಾಪ ಅಂದರೆ ಭವಸಂತಾಪ, ಸಂಸಾರವೇ ಒಂದು ದೊಡ್ಡ ಸಂತಾಪ. ಸಂಸಾರ ಅಂದ್ರೆ ಸಂತಾಪ, ತಾಪವೋ ತಾಪ ಸಂಸಾರ ಅಂದರೆ ಭವದಲ್ಲಿ ಬಂದಿರುವ ಈ ಸಂತಾಪ, ಅದನ್ನು ಪರಿಹರಿಸುವ ಮೋಡ ಅಂದರೆ ಕೃಷ್ಣನೊಬ್ಬನೇ. ಈ ಮೋಡ ಸೂರ್ಯನ ಸಂತಾಪವನ್ನು ದೂರ ಮಾಡಬಹುದು, ಆದರೆ ಭವಸಂತಾಪವನ್ನು ಅಂದರೆ ಈ ಒಂದು ಸಂಸಾರದಲ್ಲಿ ಬರುವ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನು ಈ ಮೋಡ ಪರಿಹಾರ ಮಾಡಲ್ಲ, ಆದರೆ ಕೃಷ್ಣ ಮೇಘ ಅದನ್ನು ಪರಿಹಾರ ಮಾಡ್ತಾನೆ. ಶಮಯನ್ ಭವಸಂತಾಪಂ, ಭವಸಂತಾಪ ಭವ ಅಂದರೆ ಸಂಸಾರ, ಸಂಸಾರದ ಸಂತಾಪವನ್ನು ಶಮನ ಮಾಡ್ತಾನೆ, ಪರಿಹಾರ ಮಾಡ್ತಾನೆ ಈ ಕೃಷ್ಣ ಮೇಘ. ರಮಯನ್ ಸಾಧು ಚಾತಕಾನ್, ಚಾತಕ ಪಕ್ಷಿಗಳಿಗೆ ಮೋಡ ಸಂತೋಷ ಕೊಡುವ ರೀತಿಯಲ್ಲಿ ಈ ಕೃಷ್ಣ ಮೇಘವೂ ಕೂಡ ಒಂದು ಚಾತಕ ಪಕ್ಷಿಗಳಿಗೆ ಸಂತೋಷ ಕೊಡುತ್ತೆ. ಯಾವುದು, ಯಾವ ಚಾತಕ ಪಕ್ಷಿಗಳು? ಸಾಧು ಚಾತಕಾನ್, ಸಜ್ಜನರೆಂಬ ಚಾತಕ ಪಕ್ಷಿಗಳು. ಏನಿದು ಸಜ್ಜನರೆಂಬ ಚಾತಕ ಪಕ್ಷಿಗಳು ಏನು ಮಾಡ್ತಾರೆ, ಕೃಷ್ಣ ಮೇಘ ಏನು ಕೊಡ್ತಾನೋ ಅದನ್ನೇ ಇಷ್ಟಪಡ್ತಾರೆ, ಅದನ್ನೇ ಸ್ವೀಕಾರ ಮಾಡ್ತಾರೆ, ಬೇರೆದನ್ನು ಸ್ವೀಕಾರ ಮಾಡಲ್ಲ. ಯಾವ ರೀತಿ ಚಾತಕ ಪಕ್ಷಿ ಮೋಡ ಕೊಡುವ ಆ ನೀರನ್ನು ಆಯ್ತಾ ಡೈರೆಕ್ಟಾಗಿ ತನಗೆ ತನ್ನ ಬಾಯಿಗೆ ಬಿದ್ದರೆ ಅದನ್ನು ಸ್ವೀಕಾರ ಮಾಡುತ್ತೆ, ಬೇರೆ ಸ್ವೀಕಾರ ಮಾಡಲ್ಲ. ಹಾಗೆ ಸಜ್ಜನರು, ಹಾಗೆ ಸಜ್ಜನರಿಗೇನಪ್ಪ, ಸಜ್ಜನರಿಗೆ ಚಾತಕ ಅಂತ ಹೇಳೋದು ಯಾಕೆ ನೋಡಿ, ಬಹಳ ಸ್ವಾರಸ್ಯ, ಬಹಳ ಸುಂದರವಾದ ಉಪಮಾನ ರೀ ಇದು. ಒಂದು ಕಡೆಯಿಂದ ಚಾತಕ ಅಂತ ಹೇಳಿದ್ದು ಅದು ಸಂಸ್ಕೃತ ಸಾಹಿತ್ಯದಲ್ಲಿ ಬಂದಿರುವ ಒಂದು ಪ್ರಸಿದ್ಧವಾದ ಪಕ್ಷಿ, ಅದನ್ನು ಹೇಳೋದು. ಇನ್ನೊಂದು ಕಡೆಯಿಂದ ಇದು ಉಪನಿಷತ್ತಿನ ಚಿಂತನೆ, ಯಾಜ್ಞೀಯ ಮಂತ್ರೋಪನಿಷತ್ತಿನ ಈಶಾವಾಸ್ಯ ಉಪನಿಷತ್ತಿನ ಚಿಂತನೆ. ಅಲ್ಲಿ ಏನು ಬರುತ್ತೆ ಎಂತ ಬಂದಾಗ, ತೇನ ತ್ಯಕ್ತೇನ ಗುಂಜೀತಾಹ ಮಾಗಧ ಕಶ್ಯ ಸಿದ್ಧನಂ. ನೋಡಿ, ಕರ್ಮಣ್ಯೇವ ಏನು ಮಾಡಬೇಕು, ಕರ್ಮವನ್ನು ಮಾಡಲೇಬೇಕು ಆಯಿತಾ, ಕರ್ಮ ಮಾಡಲೇಬೇಕು, ಕರ್ಮವನ್ನು ಬಿಡಬಾರ್ದು, ಹಾಗೆ ಅಂತೇಳಿ ಫಲವನ್ನು ಅಪೇಕ್ಷೆ ಪಡಬಾರ್ದು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚಿನ, ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಆಯಿತಾ. ಅದನ್ನೇ ಇನ್ನೊಂದು ರೀತಿಯಿಂದ ಯಾಜ್ಞೀಯ ಮಂತ್ರೋಪನಿಷತ್ತು ಹೇಳುತ್ತೆ, ತೇನ ತ್ಯಕ್ತೇನ ಭುಂಜೀತಾಹ ಮಾಗಧ ಕಶ್ಯ ಸಿದ್ಧನಂ. ಕರ್ಮ ಮಾಡಪ್ಪ, ಮಾಡಿ ಫಲ ಅಪೇಕ್ಷೆ ಪಡಬೇಡ, ದೇವರು ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡು. ತೇನ ತ್ಯಕ್ತೇನ, ದೇವರು ಕೊಟ್ಟಿದ್ರಲ್ಲೇ ಸ್ವೀಕಾರ ಮಾಡು, ಮಾಗಧ ಬೇರೆ ಯಾರ ಹತ್ರನೂ ಕೂಡ ಬೇಡಲಿಕ್ಕೆ ಹೋಗಬೇಡ ಅಂತ. ಚಾತಕ ಪಕ್ಷಿ ಹಾಗೆ ಯಾರ ಹತ್ರನೂ ಬೇಡಲಿಕ್ಕೆ ಹೋಗಲ್ಲ, ನೀರು ಬೇಕು ನೀರು ಬೇಕು ಅಂತ ಯಾರ ಹತ್ರನೂ ಬೇಡಲಿಕ್ಕೆ ಹೋಗಲ್ಲ ಆಯಿತಾ. ಮಳೆ ಬಂತು, ತನ್ನ ಬಾಯಿ ಅಗಲಿಸತ್ತೆ, ನೀರು ಕುಡಿಯತ್ತೆ, ಮಳೆ ಬರಲಿಲ್ಲ ಸುಮ್ಮನೆ ಕೂತಿರತ್ತೆ. ಹಾಗೆ ಸಜ್ಜನರು ಕೂಡ ಏನು ಮಾಡ್ತಾರೆ, ತೇನ ತ್ಯಕ್ತೇನ, ಆ ದೇವರು ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡ್ತಾರೆ. ದೇವರು ಕೊಡಲಿಲ್ಲ ಅಂದರೆ ಯಾರ ಹತ್ರನೂ ಕೇಳಲಿಕ್ಕೆ ಹೋಗಲ್ಲ, ಚಾತಕ ಪಕ್ಷಿ ಬೇರೆ ಯಾರ ಹತ್ರನೂ ನೀರು ಕೇಳಲಿಕ್ಕೆ ಹೇಗೆ ಹೋಗೋದಿಲ್ಲ, ಹಾಗೆ ಸಜ್ಜನರು ಕೂಡ
ದೇವರು ಏನು ಕೊಡ್ತಾನೋ ಅದನ್ನು ಮಾತ್ರ ತಾವು ಭೋಗಿಸ್ತಾರೆ. ದೇವರು ಕೊಡಲಿಲ್ಲ ಅಂದರೆ ಬೇರೆಯವ್ರ ಹತ್ರ ಬೇಡಲಿಕ್ಕೆ ಹೋಗಲ್ಲ. ಇಲ್ಲಿ ಇರ್ತಕ್ಕಂಥ ರಾಜಮಹಾರಾಜರು ಇರಬಹುದು, ಯಾರ ಹತ್ರನೂ ಬೇಡಲಿಕ್ಕೆ ಹೋಗಲ್ಲ. ಯಾರ ಹತ್ರ ದೇವರು ಕೊಟ್ಟರೆ ಸಾಕು. ಇದು ವಿಶೇಷವಾಗಿ ಭಾಗವತದಲ್ಲಿ ಹೇಳುವ ಭಾಗವತೋತ್ತಮರ ಲಕ್ಷಣ, ಎದುರಿಚ್ಛಾಲಾಭ ಸಂತುಷ್ಟ ಅಂತ. ಕೃಷ್ಣನು ಗೀತೆಯಲ್ಲಿ ಹೇಳಿರ್ತಕ್ಕಂಥ ಮಾತು, ಭಾಗವತದಲ್ಲೂ ಕೂಡ ಬಂದಿರತಕ್ಕಂಥ ಮಾತು, ಎದುರಿಚ್ಛಾಲಾಭ ಸಂತುಷ್ಟಿ ಅಂದರೆ ಭಗವಂತ ಏನು ಕೊಡ್ತಾನೋ ಅದರಲ್ಲಿ ಸಂತೋಷ ಪಡೋದು. ಅದು ಒಂದು ರೀತಿ ಚಾತಕ ಧರ್ಮ. ಹೇಗೋ ಅದು ಭಾಗವತೋತ್ತಮರ ಧರ್ಮ, ಭಾಗವತೋತ್ತಮರ ಧರ್ಮ. ಹೀಗೆ ನೋಡಿ, ಅಲ್ಲಿ ಒಂದು ವಿಶಿಷ್ಟವಾದ ಉದಾಹರಣೆ ಕೊಡೋದರ ಮೂಲಕವಾಗಿ ಸಜ್ಜನರು ಚಾತಕ ಪಕ್ಷಿಗಳು ಅಂದರೆ ಯಾವ ಸಜ್ಜನರು ಅಂತ ಬಂದಾಗ ವಿಶೇಷವಾಗಿ ಭಗವಂತನ ಹತ್ರ ಮಾತ್ರ ಏನಿದ್ದರೂ ಕೇಳ್ತಕ್ಕಂಥವ್ರು, ಭಗವಂತ ಕೊಟ್ಟಿದ್ದನ್ನು ಮಾತ್ರ ಸ್ವೀಕಾರ ಮಾಡೋದು, ಬೇರೆ ಯಾರ ಹತ್ರನೂ ಕೂಡ ತಮ್ಮ ಬದುಕಿಗಾಗಿ ಅಸ್ತಿತ್ವವಾಗಿ ಬಿಡದೇ ಇರ್ತಕ್ಕಂಥವರಿದ್ದಾರೆ. ದೊಡ್ಡವರು ಅವರೇಪ್ಪ ಸಜ್ಜನರೆಂಬ ಚಾತಕರು, ಸಜ್ಜನರೆಂಬ ಚಾತಕರು. ಅಂತಹ ಸಜ್ಜನರೆಂಬ ಚಾತಕರಿಗೆ ರಮಯನ್ ಸಂತೋಷ ಪಡಿಸ್ತಾನೆ ಈ ಭಗವಂತ. ಅದಕ್ಕೋಸ್ಕರವಾಗಿ ಅವನು ರಮಯನ್ ಸಾಧು ಚಾತಕಾನ್, ಅಂತಹ ಕೃಷ್ಣಮೇಘ. ಈ ಕೃಷ್ಣ ಎನ್ನುವ ಕೃಷ್ಣಮೇಘ ಕಪ್ಪಾದ ಮೋಡ, ಕೃಪಾದೃಷ್ಟಿ ವೃಷ್ಟಿಯ. ಇಲ್ಲಿ ದೇವರು ಮೆಳಗೆರೆಯೋದು ಅಂದ್ರೇನು? ಕೃಪಾದೃಷ್ಟಿ ವೃಷ್ಟಿ, ಕೃಪಾದೃಷ್ಟಿನೇ ವೃಷ್ಟಿ ಅಂದರೆ ದೇವರು ಕರುಣಾ ದೃಷ್ಟಿಯನ್ನು ಹರಿಸಿದ, ಕರುಣೆಯ ದೃಷ್ಟಿಯನ್ನು. ಅಥವಾ ಕರುಣೆಯಿಂದ ಒಮ್ಮೆ ಕಣ್ತೆರೆದು ನೋಡಿದ, ಕರುಣೆಯಿಂದ ಒಮ್ಮೆ ಕಣ್ತೆರೆದು ನೋಡಿದ, ಅದೇ ಮಳೆ, ಅದೇ ಸಾಕು. ದೇವರು ಏನೂ ಮಾಡಬೇಕಾಗಿಲ್ಲ, ಕರುಣೆಯಿಂದ ಒಮ್ಮೆ ಕಣ್ತೆರೆದು ನೋಡಿದರೆ ಅದೇ ಮಳೆ, ಅದೇ ವೃಷ್ಟಿ. ಆ ವೃಷ್ಟಿ ಎಲ್ಲ ಅಭಿಲಾಷೆಗಳನ್ನು ನಮಗೆ ಹರಿಸ್ಬಿಡುತ್ತೆ, ಎಲ್ಲ ಅಭಿಲಾಷೆಗಳ ವೃಷ್ಟಿ ಆಗ್ಬಿಡುತ್ತೆ. ಅದರಿಂದ ಏನು ಮಾಡಬೇಕು? ದೇವರು ಏನೂ ಮಾಡಬೇಕಾಗಿಲ್ಲ, ಕರುಣೆಯಿಂದ ಒಮ್ಮೆ ನಮ್ಮ ಮೇಲೆ ದೃಷ್ಟಿಯನ್ನು ಹರಿಸಬೇಕು, ದೃಷ್ಟಿಯನ್ನು ಹರಿಸಬೇಕು. ಹೀಗೆ ಕೃಪಾದೃಷ್ಟಿ ವೃಷ್ಟಿ, ಅಥವಾ ಕರುಣಾ ದೃಷ್ಟಿಯ ಒಂದು ಮಳೆ, ಅದನ್ನು ದೇವರು ಹರಿಸಬೇಕು, ಈ ಕೃಷ್ಣಮೇಘ ಹರಿಸಬೇಕು. ಹರಿಸಿ ಆ ಮೂಲಕವಾಗಿ ಮಾಮಪಿ ಪುಷ್ಣಾತು, ನನಗೂ ಕೂಡ ಪೋಷಣೆಯನ್ನು ಕೊಡಲಿ. ಮಳೆ ಬಂದಾಗ ಯಾವ ರೀತಿ ಫಸಲು ಮೊದಲಾದ್ದು ಅದಕ್ಕೆಲ್ಲ ಪೋಷಣೆ, ರೈತರಿಗೆ ಪೋಷಣೆ, ಎಲ್ಲ ಜನರಿಗೂ ಕೂಡ ಪೋಷಣೆಯಾಗತ್ತೆ. ಹಾಗೆ ದೇವರು ಕೃಪಾದೃಷ್ಟಿ ವೃಷ್ಟಿಯನ್ನು ಹರಿಸಿದರೆ ಎಲ್ಲ ಪೋಷಣೆ, ನಮ್ಮ ಬದುಕಿಗೆ ಬೇಕಾದ ಎಲ್ಲ ಪೋಷಣೆ ಸಿಗತ್ತೆ, ಆತ್ಮನಿಗೆ ಬೇಕಾದ ಪೋಷಣೆ, ದೇಹಕ್ಕೆ ಬೇಕಾದ ಪೋಷಣೆ, ಸಮಾಜಕ್ಕೆ ಬೇಕಾದ ಪೋಷಣೆ, ದೇಶಕ್ಕೆ ಬೇಕಾದ ಪೋಷಣೆ ಎಲ್ಲ ಸಿಕ್ಬಿಡತ್ತೆ. ಒಮ್ಮೆ ದೇವರು ಕರುಣಾ ದೃಷ್ಟಿಯನ್ನು ಹರಿಸ್ತಾ ಅಂದರೆ ಅದರಿಂದ ಎಲ್ಲದಕ್ಕೂ ಬೇಕಾದ ಎಲ್ಲ ಪೋಷಣೆಯೂ ಸಿಕ್ಬಿಡುತ್ತೆ. ಆ ರೀತಿ ಮಾಮಪಿ ಪುಷ್ಣಾತು, ನನ್ನನ್ನು ಕೂಡ ಆ ದೇವರು ಏನು ಮಾಡಲಿ, ಅಥವಾ ಪೋಷಿಸಲಿ ಅಂತ. ಹೀಗೆ ದೇವರನ್ನು ಕೃಷ್ಣಮೇಘ ಅಂತ ಚಿಂತನೆ ಮಾಡ್ತಾ, ಮೋಡದಲ್ಲಿರುವ ಏನೊಂದು ಧರ್ಮಗಳು ಅದು ದೇವರಲ್ಲಿದೆ, ಆದರೆ ಇನ್ನೂ ಅತಿಶಯವಾಗಿದೆ ದೇವರಲ್ಲಿ ಆ ಧರ್ಮಗಳು, ಇನ್ನು ಅತಿಶಯವಾಗಿದೆ ಅಂತ ಹೇಳ್ತಾ, ಒಂದರಿಂದ ಅತಿಶಯವಾದ ಒಂದು ಅಲಂಕಾರ, ಆ ಅಲಂಕಾರದ ಮೂಲಕವಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ತಮ್ಮ ಗುರುಗಳು ಮಧ್ವಾಚಾರ್ಯರು, ಶ್ರೀಮದಾನಂದ ತೀರ್ಥಾರ್ಯ ಪಾದಪಂಕಜರೇ ನಮಃ ಪವಿತ್ರ ಯಂತು ಮಾಂ ನಿತ್ಯಂ ಪಾಪ ಪಾಠನ ಪಂಡಿತಾಹ. ಇಲ್ಲಿ ಮಧ್ವಾಚಾರ್ಯರನ್ನು ಹೇಗೆ ನಮಿಸ್ತಾರೆ ಅಂದರೆ ಅವರ ಪಾದ ಪಂಕಜ ರೇಣು ಸಾಕು ಅಂದರು. ಮಧ್ವಾಚಾರ್ಯರ ಪಾದ ಕಮಲದ ಧೂಳಿ ಸಾಕಪ್ಪ ನನಗೆ. ಆಯ್ತಾ, ಮಧ್ವಾಚಾರ್ಯರು ನಮ್ಮ ಏನು ಮಾಡಬೇಕು, ತಲೆ ಮೇಲೆ ಅವರ ಧೂಳಿಗಳನ್ನು ಬೀಳಿಸ್ತಿ ಸಾಕು ಅಂತ. ನಿಜವಾಗಿ ಅವರು ಬೀಳಿಸೋದು ಅಂದ್ರೇನು, ಭಕ್ತರಾದವರು ಅವರ ಪಾದವನ್ನು ಸ್ಪರ್ಶ ಮಾಡಿ ಏನು ಮಾಡಬೇಕು, ಆ ಧೂಳಿಯನ್ನು ತಮ್ಮ ತಲೆ ಮೇಲೆ ಇಟ್ಕೋಬೇಕು, ಅಥವಾ ಅವರ ಪಾದಕ್ಕೆ ತಮ್ಮ ತಲೆಯನ್ನು ತಾಗಿಸಬೇಕು, ಹಾಗೆ ಲೆಕ್ಕಾಚಾರ. ಅದು ಬೇರೆ ಕಡೆಯಲ್ಲಿ ವರ್ಣನೆ, ದೇವಾನುದೇವತೆಗಳು ಬ್ರಹ್ಮದೇವತೆಗಳು ಕೂಡ ಏನು ಮಾಡ್ತಾ ಇದ್ರು, ತಮ್ಮ ಕಿರೀಟವನ್ನು ಭಗವಂತ ಎಲ್ಲಿ ಪಾದ ಇಟ್ಟಿರ್ತಿದ್ದ ಅದಕ್ಕೆ ಕಟ್ಟಿಸಿ
ಆ ಪಾದಧೂಳಿಯನ್ನು ಭಗವಂತನ ಪಾದಧೂಳಿಯನ್ನು ತಾವು ತಲೆಯಲ್ಲಿ ಧರಿಸ್ತಾ ಇದ್ರು ಅಂತ ಎಲ್ಲ ವರ್ಣನೆ ನೋಡ್ತೇವೆ. ಅದರಿಂದ ಭಕ್ತರಾದವರು ಹಾಗೆ ಮಾಡ್ತಾರೆ. ಹಾಗೆ ಇಲ್ಲಿ ಮಧ್ವಾಚಾರ್ಯರ ಭಕ್ತರು ಏನು ಮಾಡ್ತಾರೆ, ಮಧ್ವಾಚಾರ್ಯರ ಕಾಲಲ್ಲಿ ತಮ್ಮ ತಲೆಯನ್ನು ಇಟ್ಟು ಆ ತಲೆಗೆ ಮಧ್ವಾಚಾರ್ಯರ ಕಾಲಿನ ಧೂಳಿನ ಸ್ಪರ್ಶ ಆಗಬೇಕು. ಅದರಿಂದ ಪಾವಿತ್ರ್ಯ ನೋಡಿ, ಬೇರೆ ಕಡೆಯಲ್ಲಿ ಧೂಳಿನ ಸ್ಪರ್ಶ ಆಯಿತು ಅಂದರೆ ಕೈ ತೊಳ್ಕೋಬೇಕು ಮೈ ತೊಳ್ಕೋಬೇಕು ಅಂತ ವಿಚಾರ, ಎಲ್ಲೆಲ್ಲಿ ಧೂಳಾಯಿತು ಅಲ್ಲೆಲ್ಲ ಕೈ ತೊಳ್ಕೋ ಮೈ ತೊಳ್ಕೋ ಅಂತ. ಆದರೆ ಇದು ಹಾಗಲ್ಲ, ಇದು ತೊಳೆಯತಕ್ಕಂಥದ್ದು, ಇದೇ ತೊಳೆದು ಬಿಡುತ್ತೆ. ಆಯಿತಾ, ಧೂಳು ಬಂದಾಗ ನಾವು ತೊಳ್ಕೊಳ್ಳೋದಲ್ಲ, ಈ ಧೂಳನ್ನು ನಾವು ಮೆಚ್ಚಿಸಿಕೊಂಡರೆ ನಮಗೆ ಬೇಡವಾದ್ದನ್ನೆಲ್ಲ ಇದು ತೊಳೆದು ಬಿಡುತ್ತೆ, ತೊಳೆದು ಪಾವಿತ್ರ್ಯವನ್ನು ಕೊಡುತ್ತೆ. ಯಾವುದು ನಮಗೆ ಬೇಡವಾದ್ದು? ಬಹಳ ಮುಖ್ಯವಾಗಿ ಪಾಪ, ಬಹಳ ಮುಖ್ಯವಾಗಿ ಪಾಪ. ಪಾಪ ಇರೋವರೆಗೂ ಈ ಲೋಕದಲ್ಲಿ ಸಾಧನೆ ಸಾಧ್ಯವಿಲ್ಲ, ದೇವರ ಹತ್ತಿರ ಹೋಗಲಿಕ್ಕೂ ಸಾಧ್ಯವಿಲ್ಲ. ಪಾಪ ಪರಿಹಾರ ಆಗಬೇಕು, ಅದಕ್ಕೋಸ್ಕರವಾಗಿ ಮಧ್ವಾಚಾರ್ಯರ ಪಾದದ ಧೂಳಿ ಅದನ್ನು ನಮ್ಮ ತಲೆಯ ಮೇಲೆ ಇಟ್ಟುಕೊಂಡ್ರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ, ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ, ಪರಿಹಾರ ಆಗಿ ಪಾವಿತ್ರ್ಯನೂ ಕೂಡ ಬರುತ್ತೆ. ಹೀಗೆ ಎರಡು, ಪಾಪ ಇರೋಷ್ಟು ದಿವಸ ನಾವು ಮೈಲಿಗೆ, ಪಾಪ ಹೋಯಿತು ಅಂದರೆ ಆಗ ಮಡಿಯಾಗ್ತೀವಿ. ಅದಕ್ಕೋಸ್ಕರವಾಗಿ ಈ ರೀತಿಯಾದ ಒಂದು ಮಧ್ವ ಗುರುಗಳ ಆ ಪಾದ ಕಮಲದ ಧೂಳಿ ಅದು ಬೇಕು, ಅದನ್ನು ನಾವು ನಮ್ಮ ತಲೆ ಮೇಲೆ ಇಟ್ಕೋಬೇಕು, ತಲೆ ಮೇಲೆ ಇಟ್ಕೋಬೇಕು. ಇಟ್ಟುಕೊಂಡಾಗ ಒಂದು ಕಡೆಯಿಂದ ನಮಗೆ ಬೇಡವಾದ ಪಾಪದ ಪರಿಹಾರ, ಇನ್ನೊಂದು ಕಡೆಯಿಂದ ನಮಗೆ ಬೇಕಾಗಿರ್ತಕ್ಕಂಥ ಪಾವಿತ್ರ್ಯ. ಮನಸ್ಸು ಪವಿತ್ರವಾಗಬೇಕು, ದೇಹ ಪವಿತ್ರವಾಗಬೇಕು, ಆತ್ಮ ಪವಿತ್ರನಾಗಬೇಕು, ಆಗಿ ಆ ಮೂಲಕವಾಗಿ ಶ್ರೇಷ್ಠವಾದ ಸಾಧನೆಯಾಗಬೇಕು, ಆಗಿ ಪವಿತ್ರರಲ್ಲಿ ಪವಿತ್ರನಾದ ದೇವರ ಹತ್ತಿರ ನಾವು ಹೋಗಬೇಕು. ಹೋಗಬೇಕಾಗಿದ್ದರೆ ನಮಗೂ ಪಾವಿತ್ರ್ಯ, ಅದನ್ನು ಈ ಗುರುಗಳು ತಂದುಕೊಡಬೇಕು. ಹಾಗೆ ಬೇಡವಾದ ಪಾಪವನ್ನು ಕೂಡ ಪರಿಹಾರ ಮಾಡಬೇಕು, ಅದನ್ನು ಮಧ್ವ ಗುರುಗಳ ಪಾದ ಕಮಲದ ಧೂಳಿ ಆ ಕೆಲಸವನ್ನು ಮಾಡುತ್ತೆ ಅಂತ ಹೀಗೆ ಮಧ್ವಾಚಾರ್ಯರನ್ನು ಕೊಂಡಾಡ್ತಾ ಇದ್ದಾರೆ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜರೇ ನಮಃ, ಆನಂದ ತೀರ್ಥರ ಎನ್ನುವ ಆರ್ಯ ಪೂಜ್ಯರು ಅವರ ಪಾದ ಪಂಕಜರೇ ನಮಃ, ಪಾದಕಮಲದ ಧೂಳಿ, ಪಾದಕಮಲದ ಧೂಳಿ ಅದು ಪಾಪ ಪಾಠನ ಪಂಡಿತಾಹ, ಪಾಪಗಳನ್ನು ದೂರ ಮಾಡೋದರಲ್ಲಿ ಅವುಗಳಿಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯ, ಪಾಪವನ್ನು ದೂರ ಮಾಡೋ ವಿಚಾರದಲ್ಲಿ ಪಾಂಡಿತ್ಯ ಪಡೆದಿವೆ ಅಂತ. ಪಾಪವನ್ನು ಪಾಠನ ಸೀಳೋದು, ಪಾಪವನ್ನು ಸೀಳುವ ವಿಚಾರದಲ್ಲಿ ಒಳ್ಳೆಯ ಪಂಡಿತರಾಗಿದ್ದೀವಪ್ಪ. ಯಾವುದು? ಆ ಧೂಳುಗಳು ನೋಡಿ, ಮಧ್ವಾಚಾರ್ಯರ ಸಂಪರ್ಕದಿಂದ ಧೂಳುಗಳಿಗೂ ಪಾಂಡಿತ್ಯ. ಯಾವುದಕ್ಕೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಂಡಿತ್ಯ? ಪಾಪವನ್ನು ದೂರ ಮಾಡುವ ವಿಚಾರದಲ್ಲಿ ಪಾಂಡಿತ್ಯ. ಪಾಪ ಪಾಠನ ಪಂಡಿತಾಹ ಯಾವುದು? ರೇಣವಃ. ಅದೇನು ಮಾಡಬೇಕು? ಮಾಂ ನಿತ್ಯಂ ಪವಿತ್ರಯಂತು, ಅದು ಎಲ್ಲ ಕಾಲದಲ್ಲೂ ಕೂಡ ನನಗೆ ಪಾವಿತ್ರ್ಯವನ್ನು ತಂದುಕೊಡಲಿ ಅಲ್ವಾ. ನಮ್ಮ ಬದುಕಿನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವರ ಸಂಪರ್ಕದಿಂದ ಪಾಪ ಬರೋದು, ಆಯಿತಾ, ನಾವು ಮೈಲಿಗೆ ಆಗೋದು, ನಮ್ಮಿಂದ ಮಡಿ ದೂರ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಅದಾಗಬಾರ್ದು. ಮಧ್ವಾಚಾರ್ಯರೇ, ನಿಮ್ಮ ಅನುಗ್ರಹದಿಂದ ನಿಮ್ಮ ಪಾದಕಮಲದ ಧೂಳಿ ಯಾವತ್ತೂ ನಮ್ಮ ಮೇಲೆ ಇರಬೇಕು, ಆ ಮೂಲಕವಾಗಿ ಎಂದೆಂದೂ ಪಾಪದ ಸ್ಪರ್ಶ ಆಗದೇ ಇದ್ದ ಹಾಗೆ ಎಲ್ಲ ಕಾಲದಲ್ಲೂ ನಾವು ಮಡಿಯೋ ಮಡಿಯಾಗಿ, ಪವಿತ್ರವೋ ಪವಿತ್ರವಾಗಿ ನಿನ್ನ ಭಗವಂತನ ಆರಾಧನೆ ಮಾಡಬೇಕು. ಆ ರೀತಿ ಮಾಡಿ ಗುರುಗಳೇ ಅಂತ ಕೇಳ್ತಾ ಇದ್ದಾರೆ. ಪವಿತ್ರೆಯಂತೂ ಮಾಂ ನಿತ್ಯಂ ಪಾಪ ಪಾಠನ ಪಂಡಿತಾಹ. ಅದಾದ ಮೇಲೆ ಮೂರು ಕಡೆಯಲ್ಲೂ ವಿಶೇಷವಾಗಿ ಮಧ್ವಾಚಾರ್ಯರನ್ನು ಕೊಂಡಾಡಿದ್ದೆ, ಶ್ರೀಹರಿಯ ಸ್ತೋತ್ರ ಇದ್ದೇ ಇದೆ. ಆದರೆ ಅವರ ಗುರುಗಳು, ಮತ್ತೊಬ್ಬ ಗುರುಗಳು ಪರಂಪರೆಗೆ ಸಂಬಂಧಪಟ್ಟಂತೆ ಚಿಂತನೆ ಮಾಡಿದಾಗ ಪದ್ಮನಾಭತೀರ್ಥರು, ಅವರ ಒಂದು ವಿಶೇಷವಾಗಿರ್ತಕ್ಕಂತಹ ನಮನ, ನಮಸ್ಕಾರ ಆಯಿತಾ, ಅದನ್ನು ಈ ಒಂದು ಕೃತಿಯಲ್ಲಿ, ತಾತ್ಪರ್ಯ ಚಂದ್ರಿಕಾ ಕೃತಿಯಲ್ಲಿ ಮಾತ್ರ ಮಾಡಿದ್ದಾರೆ. ಏನು ಅಂತ ನೋಡೋಣ. ಶಾರದಾ ವಾಸವದನ ಶಾರದಾಂಬುರುಹಾತ್ಮುಹು ಪದ್ಮನಾಭಮುನೀನ್ ವಂದೇ ಸರ್ವಶಾಸ್ತ್ರ ವಿಶಾರದಾನ್. ಶಾರದೆಯ ಆವಾಸ ಸ್ಥಾನವಾದ ಆನಂದ ತೀರ್ಥರ ಮುಖ ಅದು ಶರತ್ಕಾಲದ
ಕಮಲದಂತೆ ಶೋಭಿಸುವ ಮುಖ. ಅಂತಹ ಮುಖಕಮಲದಿಂದ ಬಾರಿ ಬಾರಿ ಶಾಸ್ತ್ರಶ್ರವಣ ಮಾಡಿ ಎಲ್ಲ ಶಾಸ್ತ್ರಗಳಲ್ಲಿ ವೈದುಷ್ಯವನ್ನು ಪಾಂಡಿತ್ಯವನ್ನು ಪಡೆದವರು ಪದ್ಮನಾಭಮುನಿಗಳು. ಅಂತಹ ಪದ್ಮನಾಭಮುನಿಗಳನ್ನು ನಾನು ನಮಸ್ಕರಿಸುತ್ತೇನೆ. ಪದ್ಮನಾಭ ಮುನೀನ್ ಒಂದೇ ಪದ್ಮನಾಭರೆಂಬ ಪದ್ಮನಾಭತೀರ್ಥರೆಂಬ ಮುನಿಗಳನ್ನು ನಮಸ್ಕರಿಸ್ತೇನೆ. ಅವರು ಏನು ವಿಶೇಷ? ಸರ್ವಶಾಸ್ತ್ರ ವಿಶಾರದಾನ್, ಎಲ್ಲ ಶಾಸ್ತ್ರಗಳಲ್ಲಿ ವೈಶಾರದಿ ಪಾಂಡಿತ್ಯವನ್ನು ಪಡೆದಿದ್ದಾರೆ. ಆಯ್ತಾ, ಎಲ್ಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯ. ಹೇಗಪ್ಪ ಎಲ್ಲ ಶಾಸ್ತ್ರಗಳಿಗೆ ಪಾಂಡಿತ್ಯ ಬಂತು ಅಂದರೆ, ಆಚಾರ್ಯಿಂದ ಪಾಠ ಕೇಳ್ತಾನೇ ಇದ್ರು, ಆಚಾರ್ಯಿಂದ ಪಾಠ ಕೇಳೋದನ್ನು ನಿಲ್ಲಿಸಲೇ ಇಲ್ಲ. ಅದನ್ನು ಹೇಳ್ತಾರೆ, ತುಂಬ ತುಂಬ ಪಾಠ ಕೇಳಿಬಿಟ್ಟಿದ್ದಾರೆ ಆಚಾರ್ಯರ ಮುಖ ಕಮಲದಿಂದ ಬಾರಿ ಬಾರಿ ಪಾಠ ಕೇಳಿ ಏನಾಗಿದ್ದಾರೆ? ಸರ್ವಶಾಸ್ತ್ರದಲ್ಲಿ ವಿಶಾರದತೆಯನ್ನು, ಸರ್ವಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾರೆ. ಅದನ್ನು ಹೇಳ್ತಾರೆ, ಆಚಾರ್ಯರ ಮುಖ ಕಮಲ. ಎಂತಹ ಮುಖ ಕಮಲ ಆಚಾರ್ಯರ ಮುಖ ಕಮಲ ಎಂಥದ್ದು? ಅದು ಶಾರದಾವಾಸ ವದನ ಶಾರದಾಂಬುರುಹ ಅಂತಂದು. ಶಾರದಾಂಬುರುಹ ಆಚಾರ್ಯರ ಮುಖ ಕಮಲ. ಎಂತಹ ಕಮಲ? ಶರತ್ಕಾಲದ ಕಮಲ. ನೋಡಿ, ಶರತ್ಕಾಲದ ಕಮಲ ಬಹಳ ಮನೋಹರ. ಯಾಕೆಂದರೆ ಅದಕ್ಕೆ ಈ ತೊಂದರೆ ಯಾವುದೇ ಇರಲ್ಲ. ಯಾವ ತೊಂದರೆಗಳು? ಮಳೆಗಾಲದಿಂದ, ಮಳೆಗಾಲದಲ್ಲಿ ಕಮಲಕ್ಕೆ ಮಳೆ ನೀರು ಬಿದ್ದಾಗ ಅದು ಸಂಕುಚಿತ ಆಗೋದು, ಅದನ್ನು ಕೆಸರು ಅಂಟ್ಕೊಳ್ಳೋದು, ಇದೆಲ್ಲ ಏನು, ಇದೆಲ್ಲ ಏನೂ ಇಲ್ಲ. ಶರದ್ ಋತು ಬಹಳ ನಿರ್ಮಲ. ಆ ನಿರ್ಮಲವಾದ ಋತುವಿನಲ್ಲಿ ಇರುವ ಕಮಲವು ಬಹಳ ನಿರ್ಮಲ, ನೋಡಲಿಕ್ಕೆ ಬಹಳ ಸುಂದರ. ಹಾಗೆ ಆಚಾರ್ಯರ ಮುಖ ಏನಾಗಿದೆ? ಶಾರದಾಂಬುರುಹ, ಶರತ್ಕಾಲದ ಅಂಬುರುಹ. ಶರತ್ ಅದಕ್ಕೆ ಸಂಬಂಧಪಟ್ಟದ್ದು ಶಾರದ, ಶಾರದ ಅಂಬುರುಹ ಶರತ್ಕಾಲಕ್ಕೆ ಸಂಬಂಧಿಸಿದ ಕಮಲದಂತೆ ನಿರ್ಮಲ ಮನೋಹರ ಮಧ್ವಾಚಾರ್ಯರ ಮುಖ. ಅಷ್ಟೇ ಅಲ್ಲ, ಶಾರದಾವಾಸ ವದನ, ಅವರ ಮುಖ ಶಾರದಾವಾಸ, ಶಾರದೆಯ ಆವಾಸ ಸ್ಥಾನ. ಯಾವ ಶಾರದೆ? ಅವಳ ಒಂದು ಅನುಗ್ರಹ ಇತ್ತು ಅಂದರೆ ಪ್ರತಿಯೊಬ್ಬನೂ ಒಳ್ಳೆಯ ಮಾತುಗಾರನಾಗ್ತಾನೋ, ಅದೇ ರೀತಿಯಾಗಿ ಒಳ್ಳೆಯ ರೀತಿಯ ಪಾಂಡಿತ್ಯವನ್ನು ಪಡ್ತಾನೋ, ಅಂತಹ ಶಾರದಾದೇವಿ ಸರಸ್ವತೀದೇವಿ ಮಧ್ವಾಚಾರ್ಯರ ಮುಖದಲ್ಲಿ ಠಿಕಾಣಿ ಹೂಳ್ಬಿಟ್ಟಿದ್ದಾಳೆ. ಮಧ್ವಾಚಾರ್ಯರ ಮುಖದಲ್ಲಿ ಬಂದು ಯಾವತ್ತೂ ನೆಲೆಸಿರ್ತಾಳೆ, ಮುಖ ಬಿಟ್ಟು ಹೋಗೋದೇ ಇಲ್ಲ. ಹೀಗೆ ಶಾರದಾವಾಸ ವದನ, ಶಾರದೆಯ ಆವಾಸ ಸ್ಥಾನ, ಶಾರದೆಯ ಆವಾಸ ಸ್ಥಾನ ಮಧ್ವಾಚಾರ್ಯರ ಮುಖ ಕಮಲ. ಅಂತಹ ಮುಖ ಕಮಲ ಅದು ಶರದ್ ಋತುವಿನ ಆ ಒಂದು ಸುಂದರವಾದ ಮನೋಹರವಾದ ಯಾವುದೇ ವಿಧವಾದ ಮರವಿಲ್ಲದ ಒಂದು ಮುಖ ಕಮಲ. ಅಂತಹ ಮುಖ ಕಮಲದಿಂದ ಪಾಠ ಕೇಳಿ 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 ಏನಾಗಿದ್ದಾರೆ? ಸರ್ವಶಾಸ್ತ್ರ ವಿಶಾರದಾನ್, ಎಲ್ಲ ಶಾಸ್ತ್ರಗಳಲ್ಲಿ ವೈಶಾರದ್ಯವನ್ನು, ವಿಶಾರತೆ ಅಂದರೆ ಪಾಂಡಿತ್ಯವನ್ನು ಅವರು ಪಡೆದಿದ್ದಾರೆ. ಅದಕ್ಕೋಸ್ಕರವಾಗಿ ದೊಡ್ಡವರಾಗಿದ್ದಾರಪ್ಪ. ಹೀಗೆ ಗುರುಗಳು ಸಿಗೋದು ಬಹಳ ಕಷ್ಟ. ಒಳ್ಳೆಯ ಗುರುಗಳು ಸಿಗೋದು, ಒಳ್ಳೆಯ ಗುರುಗಳು ಸಿಕ್ಕಮೇಲೆ ಅವರನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಪಾಠ ಕೇಳೋದು, ಕೇಳಿ ಪಾಂಡಿತ್ಯವನ್ನು ಪಡೆಯೋದು, ಉದ್ಧಾರ ಆಗೋದು, ಇದೆಲ್ಲ ಬಹಳ ಒಂದು ದೊಡ್ಡ ಯೋಗ್ಯತೆ ಇದ್ದರೆ ಮಾತ್ರ ಸಾಧ್ಯ. ಅಂತಹ ದೊಡ್ಡ ಯೋಗ್ಯತೆ ಪದ್ಮನಾಭತೀರ್ಥರದು. ಅವರಿಗೆ ಮಧ್ವಾಚಾರ್ಯರಂಥ ಒಳ್ಳೆಯ ಗುರುಗಳು ಸಿಕ್ಕರು, ಅವರನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಪಾಠ ಕೇಳ್ತಾನೇ ಇದ್ದರು, ಪಾಠ ಕೇಳ್ತಾನೇ ಇದ್ದರು, ಕೇಳಿ 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 ಎಲ್ಲ ಶಾಸ್ತ್ರಗಳಲ್ಲಿ. ಆಚಾರ್ಯತ್ರ ಶಾಸ್ತ್ರ ಪಾಠ ಕೇಳಿದಾಗ ಅವರು ಪಾಠ ಹೇಳೋ ಸಂದರ್ಭದಲ್ಲಿ ಅವರು ಹೇಳಿದ್ದು ಪುನಃ ಉಪನಿಷತ್ತಿನ ಪಾಠ, ಭಾಗವತ ಪಾಠ ಹೌದು, ಆದರೆ ಅದನ್ನು ಹೇಳೋ ಸಂದರ್ಭದಲ್ಲಿ ಉಳಿದ ಶಾಸ್ತ್ರಗಳ ಚಿಂತನೆಯೂ ಅಲ್ಲಿ ಬರ್ತಿತ್ತು. ಯಾಕೆಂದರೆ ಅದು ವಿಶೇಷವಾಗಿ ಉಪನಿಷತ್ತಾಗಲಿ, ಬ್ರಹ್ಮಸೂತ್ರ ಭಾಷ್ಯವಾಗಲಿ, ಏನೇ ಪಾಠ ಹೇಳಬೇಕಾಗಿದ್ದರೆ ಆಯಿತಾ, ತಾವು ಹೇಳಿರ್ತಕ್ಕಂಥ ವಿಚಾರ ಸರಿ ಅಂತ ಸಮರ್ಥನೆ ಮಾಡಬೇಕಾಗಿದ್ದರೆ ಪರಮತವನ್ನು ನಿರಾಕರಣೆ ಮಾಡಲೇಬೇಕು. ಮತ್ತು ತಾವು ಹೇಳಿರ್ತಕ್ಕಂಥ ವಿಚಾರ ಯಾವ ರೀತಿ ಯುಕ್ತಿಪೂರ್ಣ, ಅದೇ ರೀತಿಯಾಗಿ ಪ್ರಮಾಣಗಳಿಂದ ತುಂಬಿದೆ ಅನ್ನೋದನ್ನು ತೋರಿಸೋ ಸಂದರ್ಭದಲ್ಲಿ ಬೇರೆ ಬೇರೆ ಶಾಸ್ತ್ರಗಳು, ಬೇರೆ ಬೇರೆ ಪ್ರಮಾಣಗಳು, ಇದನ್ನೆಲ್ಲ ಆಚಾರ್ಯ ಉದಾಹರಿಸ್ತಾ ಇದ್ದರು. ಹೀಗಾಗಿ ಆಚಾರ್ಯ ಹತ್ರ ಭಾಗವತ ಶಾಸ್ತ್ರ ಪಾಠ ಕೇಳಲಿ, ಬ್ರಹ್ಮಸೂತ್ರ ಭಾಷ್ಯ ಪಾಠ ಕೇಳಲಿ, ಯಾವುದೇ ಪಾಠ ಕೇಳಿದರೂ ಕೂಡ ಆಚಾರ್ಯರ ಪಾಠದಲ್ಲಿ ಎಲ್ಲ ಶಾಸ್ತ್ರಗಳ ವಿಚಾರವೂ ಬರ್ತಾ ಇತ್ತು. ಹೀಗಾಗಿ ಎಲ್ಲ ಶಾಸ್ತ್ರಗಳಲ್ಲಿ
ವ್ಯಾಕರಣ ಇರ್ಬೋದು, ತರ್ಕ ಇರ್ಬೋದು, ಅದ್ವೈತ ವೇದಾಂತ ಇರ್ಬೋದು, ಮತ್ತೊಂದು ವೇದಾಂತ ಇರ್ಬೋದು, ಇದೆಲ್ಲದರ ಒಂದು ಚಿಂತನೆ, ಅದರಲ್ಲಿ ಪಾಂಡಿತ್ಯ, ಅದು ಮೈಗೂಡ್ತಾ ಇತ್ತು. ಆಚಾರ್ಯ ಹತ್ರ ಪಾಠ ಕೇಳಿದರೆ ಇದೆಲ್ಲ ಸಿಗ್ತಾ ಇತ್ತು. ಅದು ಆಚಾರ್ಯರ ಪಾಠದ ವೈಶಿಷ್ಟ್ಯ. ಅದನ್ನು ವಿಶೇಷವಾಗಿ ಅವರನ್ನು ಸೇವಿಸಿ ಪಾಠ ಚೆನ್ನಾಗಿ ಕೇಳಿ ಆ ರೀತಿಯ ಸರ್ವಶಾಸ್ತ್ರ ಪಾಂಡಿತ್ಯವನ್ನು ಪಡೆದ ಮಹಾನುಭಾವರು ಪದ್ಮನಾಭಮುನಿಗಳು. ಅಂತಹ ಪದ್ಮನಾಭಮುನಿಗಳಿಗೆ ನಮಸ್ಕಾರ ಅಂತ ವಿಶೇಷವಾಗಿ ಈ ಶ್ಲೋಕದಲ್ಲಿ ಪದ್ಮನಾಭಮುನಿಗಳ ನಮಸ್ಕಾರವನ್ನು. ವ್ಯಾಸತ್ರಯದಲ್ಲಿ ಇದೊಂದೇ ಶ್ಲೋಕ ಪದ್ಮನಾಭಮುನಿಗಳ ಬಗ್ಗೆ ಬರ್ತಕ್ಕಂಥದ್ದು. ಮುಂದೆ ಜೈತೀರ್ಥರನ್ನು ವಿಶೇಷವಾಗಿ ಚಿಂತಿಸ್ತಾ ನಮಿಸ್ತಾರೆ. ಮಿಥ್ಯಾಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರಣಿ ಭಾಸತಾಮ್ನೋ ಹೃದಂಬರೇ. ಜೈತೀರ್ಥರು ತರಣಿಪ್ಪ, ಒಬ್ಬ ಸೂರ್ಯ. ಈ ಸೂರ್ಯ ಏನು ಮಾಡ್ತಾರೆ? ಮಿಥ್ಯಾಸಿದ್ಧಾಂತವೆಂಬ ಕೆಟ್ಟ ಕತ್ತಲೆಯನ್ನು ದೂರ ಮಾಡೋದರಲ್ಲಿ ನಿಪುಣನಾದ ಸೂರ್ಯ. ಅಂತಹ ಸೂರ್ಯ ಜೈತೀರ್ಥ ಎನ್ನುವ ಹೆಸರಿನ ಸೂರ್ಯ ನನ್ನ ಹೃದಯಾಕಾಶದಲ್ಲಿ ಎಂದೆಂದೂ ಕೂಡ ಪ್ರಕಾಶಮಾನವಾಗಿ ಇರಲಿ, ನನ್ನ ಹೃದಯಾಕಾಶದಲ್ಲಿ ಎಂದೆಂದೂ ಪ್ರಕಾಶಮಾನವಾಗಿ ಇರಲಿ ಅಂತ. ಜೈತೀರ್ಥರನ್ನು ತರಣಿ ಸೂರ್ಯ ಅಂತ ಹೋಲಿಸ್ತಾ ಇದ್ದಾರೆ. ಜೈತೀರ್ಥಾಖ್ಯ ತರಣಿ, ಜೈತೀರ್ಥ ಎನ್ನುವ ಹೆಸರಿನ ಒಂದು ಸೂರ್ಯ. ಸೂರ್ಯ ಎಲ್ಲಿರ್ತಾನೆ? ಆಕಾಶದಲ್ಲಿ ಇರ್ತಾನೆ. ಮತ್ತೇನು ಮಾಡ್ತಾನಪ್ಪ ಸೂರ್ಯ? ಸೂರ್ಯ ಎಲ್ಲ ವಿಧವಾದ ಕತ್ತಲೆಯನ್ನು, ಕೆಟ್ಟ ಕತ್ತಲೆಯನ್ನು ದೂರ ಮಾಡ್ತಾನೆ. ಕತ್ತಲೆ ಅಂದರೆ ಆಗಲ್ಲ, ಹೌದು, ಕತ್ತಲೆಯಲ್ಲಿ ಎಲ್ಲ ಕೆಟ್ಟದ್ದು ಆಗತಕ್ಕಂಥದ್ದು, ಅದಕ್ಕೋಸ್ಕರ ಈ ಕತ್ತಲೆ ಕೆಟ್ಟದ್ದು ಹೊಂದರು, ಹೌದು, ತೊಂದರೆ ಕೊಡ್ತಕ್ಕಂಥದ್ದು. ಅಂತಹ ಕತ್ತಲೆಯನ್ನು, ಕೆಟ್ಟ ಕತ್ತಲೆಯನ್ನು ಯಾರು ದೂರ ಮಾಡ್ತಾನೆ? ಸೂರ್ಯ ದೂರ ಮಾಡ್ತಾನೆ. ಎಲ್ಲಿರ್ತಾನೆ ಸೂರ್ಯ? ಆಕಾಶದಲ್ಲಿ ಇರ್ತಾನೆ. ಜೈತೀರ್ಥರೆಂಬ ಸೂರ್ಯ ಇವರೂ ಕೂಡ ಒಂದು ಕೆಟ್ಟ ಕತ್ತಲೆಯನ್ನು ದೂರ ಮಾಡ್ತಾರೆ. ಕೆಟ್ಟ ಕತ್ತಲೆಯನ್ನು ದೂರ ಮಾಡೋದರಲ್ಲಿ ದೊಡ್ಡ ಒಂದು ಪಾಂಡಿತ್ಯವನ್ನು ಪಡೆದ ಸೂರ್ಯ ಆಗಿದ್ದಾರೆ. ಯಾವುದಪ್ಪ ಕೆಟ್ಟ ಕತ್ತಲೆ? ಮಿಥ್ಯಾಸಿದ್ಧಾಂತ ದುರ್ಧ್ವಾಂತ. ಮಿಥ್ಯಾಸಿದ್ಧಾಂತವೇ ಒಂದು ದುರ್ಧ್ವಾಂತ, ಕೆಟ್ಟ ಕತ್ತಲೆ. ಮಿಥ್ಯಾಸಿದ್ಧಾಂತ ಅಂದ್ರೇನು ಅಂತ? ಮಿಥ್ಯಾಸಿದ್ಧಾಂತ ಅಂದರೆ ಸರ್ವಂ ಮಿಥ್ಯಾ, ಶೂನ್ಯಂ ಶೂನ್ಯಂ, ಎಲ್ಲವೂ ಮಿಥ್ಯಾ, ಎಲ್ಲವೂ ಸುಳ್ಳು, ಎಲ್ಲವೂ ಶೂನ್ಯ ಅಂತ ಹೇಳಿದ ಶೂನ್ಯವಾದ, ಹೌದು. ಅದಾದ ಮೇಲೆ ಶೂನ್ಯವಾದದ ನೆಲೆಯಲ್ಲೇ ಮುಂದೆ ಬಂದ ಅದ್ವೈತ ಚಿಂತನೆ. ಅವರು ಕೂಡ ಏನು ಮಾಡಿದರು? ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಃ ಎನ್ನುವ ತನ್ನ ಸಿದ್ಧಾಂತದಲ್ಲಿ ಜೀವ ಮತ್ತು ಬ್ರಹ್ಮನ್ನ ಒಂದೇ ಮಾಡಿಬಿಟ್ರು, ಉಳಿದ ಎಲ್ಲವನ್ನೂ ಕೂಡ ಮಿಥ್ಯಾ ಅಂದರು. ಹಾಗಾದರೆ ಇರೋದು ಒಂದೇ ಒಂದು ದೇವರು, ಆ ದೇವರು ಜೀವ, ಇಬ್ಬರೂ ಒಂದೇನೆ, ದೇವರು ಬೇರೆಯಲ್ಲ, ಜೀವ ಬೇರೆಯಲ್ಲ. ಆಯ್ತಪ್ಪ, ಇದು ಸರ್ವಂ ಮಿಥ್ಯಾ ಹೇಗೆ, ಶೂನ್ಯವಾದ ಹೇಗೆ, ದೇವರು ಇದ್ದಾನಲ್ವಾ ಅಂತ ವಿಚಾರ. ದೇವರು ಇದ್ದಾನೆ ಅಂತ ಹೇಳ್ತಾರಷ್ಟೇ ಅವರು, ಅದು ನಿಜವಾಗಿ ದೇವರಿದ್ದಾನೆ ಅಂತ ಹೇಳೋದಲ್ಲ. ಅವರ ಅಭಿಪ್ರಾಯವೂ ಶೂನ್ಯದಲ್ಲೇ ಹೋಗಿ ಕೊನೆಗೊಳ್ಳುತ್ತೆ, ಹಾಂ, ಮುಕ್ತಾಯವಾಗತ್ತೆ. ಯಾಕೆಂದರೆ ಎಂತಹ ದೇವರನ್ನು ಅವರು ಒಪ್ಪೋದು? ದೇವರು ಅಂತ ಬಂದಾಗ ಗುಣವಿಲ್ಲ, ಧರ್ಮವಿಲ್ಲ, ವಿಶೇಷಗಳು ಇಲ್ಲ, ರೂಪವಿಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೋ ಅದು ದೇವರು. ಹೀಗೆ ನಿರ್ಗುಣ, ನಿರಾಕಾರ, ನಿರ್ಧರ್ಮಕ, ನಿರ್ವಿಶೇಷಕ ವಾದ್ಯು ಯಾವುದಿದೆಯೋ ಅದನ್ನೇ ಬ್ರಹ್ಮ ಅಂತ ಕರೆಯೋದು. ಇಂಥ ವಸ್ತು ಇರಲಿಕ್ಕೆ ಸಾಧ್ಯನಪ್ಪ ಜಗತ್ತಿನಲ್ಲಿ? ಯಾವುದಾದರೂ ಎಲ್ಲಾದರೂ ಇಂತಹ ಒಂದು ವಸ್ತು ಇದೆಯಾ? ನಿರ್ಗುಣ, ನಿರಾಕಾರ, ನಿರ್ವಿಶೇಷಕ, ನಿರ್ಧರ್ಮಕವಾದ ಒಂದು ವಸ್ತು ಇರಲಿಕ್ಕೆ ಸಾಧ್ಯವ? ಇಲ್ಲಪ್ಪ, ಅದು ಇಲ್ಲವೇ ಇಲ್ಲ, ಶೂನ್ಯ. ಅದರಿಂದ ಬ್ರಹ್ಮ ಇದ್ದಾನೆ ಅಂತ ಹೇಳ್ತಾರೆ. ಆ ಬ್ರಹ್ಮ ಎಂಥವನು? ನಿರ್ಗುಣ, ನಿರಾಕಾರ, ನಿರ್ಧರ್ಮಕ, ನಿರ್ವಿಶೇಷಕ ಅಂತ ಹೇಳಿದಾಗ ಇಲ್ಲ ಅಂತಲೇ ಬಂತು. ಹಾಗಾದರೆ ಇವರೂ ಏನು ಮಾಡಿದರು? ಶೂನ್ಯವಾದವನ್ನು ಆಯಿತಾ ಇನ್ನೊಂದು ರೀತಿಯಿಂದ ವೇದವನ್ನು ಒಪ್ಪಿಕೊಂಡು ವೇದದ ಮೂಲಕವಾಗಿ ಶೂನ್ಯವಾದ ಹೇಳಲಿಕ್ಕೆ ಹೊರಟವು. ತಮ್ಮನ್ನು ವೈದಿಕರು ಅಂತ ಫೋಕಸ್ ಮಾಡಿಕೊಂಡ್ರು, ಮಾಡಿಕೊಂಡು ಶೂನ್ಯವಾದವನ್ನೇ ಅದ್ವೈತ ಸಿದ್ಧಾಂತದಲ್ಲಿ ಹೇಳಿದ್ದು. ಶೂನ್ಯವಾದಕ್ಕಿಂತ ಬೇರೆಯಾದ್ದಿಲ್ಲ. ಅದರಿಂದಾಗಿ ಮಿಥ್ಯಾ ಸಿದ್ಧಾಂತ ಅಂತ ಹೇಳಿದರೆ ಒಂದು ಶೂನ್ಯವಾದ, ಇನ್ನೊಂದು ಶೂನ್ಯವಾದದ ಇನ್ನೊಂದು ರೂಪ,
ಯಾವುದೋ ಅದ್ವೈತವಾದ, ಅದು ಕೂಡ ಮಿಥ್ಯಾ ಸಿದ್ಧಾಂತ. ಇದೆರಡನ್ನೂ ಕೂಡ ದುರ್ಧ್ವಾಂತ, ಕತ್ತಲೆ ಅಂತ ಕರೆದು, ಕೆಟ್ಟ ಕತ್ತಲೆ ಅಂತ ಕರೆದು ಅದನ್ನು ವಿಧ್ವಂಸನ ವಿಚಕ್ಷಣ ನಾಶ ಮಾಡೋದರಲ್ಲಿ ಬಹಳ ಪಾಂಡಿತ್ಯ ಪಡೆದ ಸೂರ್ಯ ಜೈತೀರ್ಥರು ಅಂತ ವರ್ಣನೆ ಮಾಡ್ತಾರೆ. ಹಾಗಾದರೆ ಎರಡೇ ವಾದವನ್ನು ನಿರಾಕರಣೆ ಮಾಡಿದ್ದು, ಶೂನ್ಯವಾದ ಅದೇ ರೀತಿಯಾಗಿ ಅದ್ವೈತವಾದ ಎರಡನ್ನೇ ಜಯತೀರ್ಥರು ನಿರಾಕರಣೆ ಮಾಡಿದ್ದ. ಇಲ್ಲ, ವಸ್ತುತಃ ಆಚಾರ್ಯರು ಎಲ್ಲ ವಾದಗಳನ್ನು ನಿರಾಕರಣೆ ಮಾಡಿದ್ದಾರೆ, ವಿಶೇಷವಾಗಿ ಅನುವ್ಯಾಖ್ಯಾನದಲ್ಲಿ ನಿರಾಕರಣೆ ಮಾಡಿದ್ದಾರೆ, ಭಾಷ್ಯದಲ್ಲಿ ಸೂಚನೆ ಮಾಡಿದ್ದಾರೆ, ಬೇರೆ ಗ್ರಂಥಗಳಲ್ಲೂ ಮಾಡಿದ್ದಾರೆ. ಅದಲ್ಲದಕ್ಕೂ ಟೀಕೆಯನ್ನು ಬರೆದ ಟೀಕಾಚಾರ್ಯರು ಅವರೂ ಕೂಡ ಬೇರೆ ವಾದಗಳನ್ನು ನಿರಾಕರಣೆ ಮಾಡಿದ್ದಾರೆ. ಮತ್ತು ಹಾಗಾದರೆ ಇಲ್ಲಿ ಮಿಥ್ಯಾ ಸಿದ್ಧಾಂತ ಅಂತ ಹೇಳಿದಾಗ ಮಿಥ್ಯಾ ಎನ್ನುವ ಸಿದ್ಧಾಂತ, ಎಲ್ಲವೂ ಮಿಥ್ಯಾ ಅಂತ ಹೇಳುವ ಸಿದ್ಧಾಂತ, ಅಥವಾ ಅದ್ವೈತ ಸಿದ್ಧಾಂತ ಅಂತ ಹೇಳ್ತೀರಿ, ಉಳಿದ ಸಿದ್ಧಾಂತವನ್ನು ನಿರಾಕರಣೆ ಮಾಡಲಿಲ್ವಾ? ಮಾಡಿದ್ದಾರೆ. ಹಾಗಾದರೆ ಮಿಥ್ಯಾ ಸಿದ್ಧಾಂತ ಅಂದ್ರೇನು? ಅದನ್ನು ತಗೋಬೇಕು. ಹಾಗಾದರೆ ಮಿಥ್ಯಾ ಸಿದ್ಧಾಂತ ಅಂದ್ರೇನು? ಇನ್ನೊಂದು ಅರ್ಥದಲ್ಲಿ ಯಾವ ಸಿದ್ಧಾಂತಕ್ಕೆ ಪ್ರಮಾಣಗಳ ಬೆಂಬಲವಿಲ್ಲ ಅದು ಕೂಡ ಮಿಥ್ಯಾ ಸಿದ್ಧಾಂತ. ಅದು ಇಲ್ಲ ಅಂತಲೇ ಅರ್ಥ. ಯಾವುದೇ ಒಂದು ವಿಚಾರವನ್ನು ಹೇಳ್ತಾರೆ, ಈಗ ಉದಾಹರಣೆಗೆ ನೈಯಾಯಿಕ ವೈಶೇಷಿಕರು ಹೇಳೋ ಸಿದ್ಧಾಂತ, ಅವರು ದೇವರನ್ನು ಒಪ್ಪಿಕೊಂಡ್ರು, ಆದರೆ ದೇವರಿಗೆ ಎಂಟೇ ಗುಣಗಳು. ದೇವರಿಗೆ ಎಂಟೇ ಗುಣಗಳು ಅನ್ನೋ ವಿಚಾರದಲ್ಲಿ ಪ್ರಮಾಣವಿಲ್ಲ, ಅಷ್ಟೇ ಅಲ್ಲ ಪ್ರಮಾಣಗಳ ವಿರೋಧನೂ ಬರುತ್ತೆ. ದೇವರಿಗೆ ಎಂಟೇ ಗುಣಗಳು ಅನ್ನೋ ವಿಚಾರದಲ್ಲಿ ಪ್ರಮಾಣವಿಲ್ಲ, ಅಷ್ಟೇ ಅಲ್ಲ ಆ ರೀತಿ ಎಂಟೇ ಗುಣಗಳು ಅಂತ ಒಪ್ಪಿಕೊಂಡ್ರೆ ಸಕಲ ವೇದಶಾಸ್ತ್ರದ ವಿರೋಧವೂ ಬರುತ್ತೆ. ಹೀಗಾಗಿ ಎಂಟೇ ಗುಣಗಳು ಎನ್ನುವ ನೈಯಾಯಿಕ ವೈಶೇಷಿಕರ ವಾದ ಆಯ್ತಾ, ಅದು ಮಿಥ್ಯಾ ಸಿದ್ಧಾಂತ. ಯಾಕೆ? ಪ್ರಮಾಣದ ಬೆಂಬಲವಿಲ್ಲ ಆದ್ದರಿಂದ ಸುಳ್ಳು. ಸುಳ್ಳು ಅಂದರೆ ಏನು ಅಭಿಪ್ರಾಯ? ಪ್ರಮಾಣದ ಬೆಂಬಲವಿಲ್ಲದೆ ಇರತಕ್ಕಂಥದ್ದು ಮತ್ತು ವೇದಶಾಸ್ತ್ರ ಪ್ರಮಾಣಕ್ಕೆ ವಿರೋಧಿಯಾದದ್ದು, ಆದ್ದರಿಂದ ಅದನ್ನು ಇಲ್ಲ, ಆದ್ದರಿಂದ ಅದನ್ನು ಮಿಥ್ಯಾ ಸಿದ್ಧಾಂತ ಅಂತ. ಹೀಗೆ ಆಚಾರ್ಯರ ತತ್ವವಾದ ಬಿಟ್ಟರೆ ಉಳಿದ ಎಲ್ಲ ವಾದಗಳು ಕೂಡ ಮಿಥ್ಯಾ ಸಿದ್ಧಾಂತ. ಯಾಕೆಂದರೆ ಅದಕ್ಕೆ ಪ್ರಮಾಣಗಳ ಬೆಂಬಲವಿಲ್ಲ, ಅಷ್ಟೇ ಅಲ್ಲ ವೇದಶಾಸ್ತ್ರ ಪ್ರಮಾಣಕ್ಕೆ ವಿರುದ್ಧವಾದದ್ದು ಕೂಡ. ಹೀಗಾಗಿ ಎಲ್ಲವೂ ಮಿಥ್ಯಾ ಸಿದ್ಧಾಂತ. ಇಂತಹ ಮಿಥ್ಯಾ ಸಿದ್ಧಾಂತ ಎನ್ನುವ ದುರ್ಧ್ವಾಂತ, ಕೆಟ್ಟ ಕತ್ತಲೆ, ಅದನ್ನು ವಿಧ್ವಂಸನ ವಿಚಕ್ಷಣ ನಾಶ ಮಾಡೋದರಲ್ಲಿ ಸೂರ್ಯನಂತೆ ಇರತಕ್ಕಂಥವರು, ನಾಶ ಮಾಡೋದರಲ್ಲಿ ವಿಶೇಷವಾದ ಪರಿಣತಿಯನ್ನು ಪಡೆದವರು ಯಾರು? ಜಯತೀರ್ಥಾಕ್ಷ ತರಣಿಹಿ. ಜಯತೀರ್ಥ ಎನ್ನುವ ಈ ಸೂರ್ಯ ಏನು ಮಾಡಬೇಕು? ಭಾಸತಾಮ್ನೋ ಹೃದಂಬರೇ, ನನ್ನ ಹೃದಯಾಕಾಶದಲ್ಲಿ ಅಂತ ವ್ಯಾಸರಾಜರು, ನನ್ನ ಹೃದಯಾಕಾಶದಲ್ಲಿ ಜಯತೀರ್ಥರೆಂಬ ಸೂರ್ಯ ಎಂದೆಂದೂ ಬೆಳಗಲಿ ಅಂತ. ನೋಡಿ, ಗುರುಗಳ ಕರುಣೆಯನ್ನು ಸ್ಮರಿಸಿಕೊಂಡೇ ಅವರು ಗ್ರಂಥ ರಚನೆ ಮಾಡಲಿಕ್ಕೆ ಹೊರಟಿದ್ದು. ಅವರು ತಾತ್ಪರ್ಯ ಚಂದ್ರಿಕಾದಲ್ಲಿ ಈ ಮಾತನ್ನು ಆಡ್ತಕ್ಕಂಥದ್ದು. ಎಲ್ಲ ಕಡೆಯಲ್ಲೂ ಗುರುಗಳನ್ನು ಈ ರೀತಿ ಸ್ಮರಣೆ ಯಾಕೆ ಮಾಡ್ತಾರೆ ಅಂದರೆ, ಅವರ ಅನುಗ್ರಹದಿಂದ ತಾವು ಮುಂದೆ ಪರಮತ ನಿರಾಕರಣೆ ಸಮತ ಸ್ಥಾಪನೆ ಮಾಡೋದು. ಅದಕ್ಕೋಸ್ಕರವಾಗಿ ಆ ಪರಮತ ನಿರಾಕರಣೆ ಸಮತ ಸ್ಥಾಪನೆ ಆಗಬೇಕಾಗಿದ್ದರೆ ನನ್ನಲ್ಲೂ ಕೂಡ ಏನಾಗಬೇಕು? ದುರ್ಧ್ವಾಂತಗಳು ದೂರ ಆಗಬೇಕು. ಆ ದುರ್ಧ್ವಾಂತ, ಮಿಥ್ಯಾ ಸಿದ್ಧಾಂತವೆಂಬ ದುರ್ಧ್ವಾಂತ, ಅದನ್ನು ದೂರ ಮಾಡ್ಕೋಬೇಕು. ಅದಕ್ಕೆ ವಿಶೇಷವಾಗಿ ಏನಾಗಬೇಕು? ಆ ತರಣಿ, ಜಯತೀರ್ಥರೆಂಬ ತರಣಿ ತನ್ನ ಹೃದಯಾಕಾಶದಲ್ಲಿ ಬೆಳಗಬೇಕು. ಯಾವಾಗ ವ್ಯಾಸರಾಜರ ಹೃದಯಾಕಾಶದಲ್ಲಿ ಜಯತೀರ್ಥರೆಂಬ ಸೂರ್ಯ ಬೆಳಗ್ತಾರೋ ಆಗ ವ್ಯಾಸರಾಜರು ಉತ್ತಮ ರೀತಿಯಿಂದ ಆ ದುರ್ಧ್ವಾಂತ, ಮಿಥ್ಯಾ ಸಿದ್ಧಾಂತವೆಂಬ ದುರ್ಧಾಂತವನ್ನು ಚೆನ್ನಾಗಿ ನಿರಾಕರಣೆ ಮಾಡ್ತಾರೆ. ಮಾಡಿ ಸತ್ಸಿದ್ಧಾಂತ, ಆಚಾರ ಕೊಟ್ಟ ಸತ್ಸಿದ್ಧಾಂತವೇನಿದೆ ಅದನ್ನು ಕೂಡ ಬೆಳಗಿಸ್ತಾರೆ. ಹೀಗೆ ಇದೆಲ್ಲ ಆಗೋದಕ್ಕೆ ಜಯತೀರ್ಥರ ವಿಶೇಷವಾದ ಒಂದು ಅನುಗ್ರಹ ಬೇಕು. ಜಯತೀರ್ಥರು ವಿಶೇಷವಾಗಿ ತಮ್ಮ ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಅನುವ್ಯಾಖ್ಯಾನಕ್ಕೆ ಏನು ವಿಶೇಷವಾದ ಟೀಕಾರೂಪವಾದ ಗ್ರಂಥವನ್ನು ಬರೆದರೂ ಅದರಲ್ಲಿ ಮಿಥ್ಯಾ ಸಿದ್ಧಾಂತವನ್ನೆಲ್ಲ ದುರ್ಧ್ವಾಂತ ಅಂತ ಹೇಳಿ ಅದನ್ನು ಚೆನ್ನಾಗಿ ನಿರಾಕರಣೆ ಮಾಡಿದ್ದಾರೆ ನ್ಯಾಯಸುಧಾದಲ್ಲಿ. ಆ ನ್ಯಾಯಸುಧಾದ ಆ ಒಂದು ವಿಶೇಷ ವಿಚಾರಗಳನ್ನು ಕೂಡ ತೆಗೆದುಕೊಂಡು ಈ ಒಂದು ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಆ ಮಿಥ್ಯಾ ಸಿದ್ಧಾಂತ ದುರ್ಧ್ವಂಸವನ್ನು ವಿಧ್ವಂಸನ ಮಾಡ್ತಾರೆ. ಮತ್ತು ಜಯತೀರ್ಥರ ಅನಂತರದಲ್ಲಿ ಯಾರು ಬಂದು ಅದರ ಮೇಲೆ ಆಕ್ಷೇಪ ಮಾಡಿದ್ದಾರೆ ಅದಕ್ಕೂ ಕೂಡ ಉತ್ತರ ಕೊಡ್ತಾರೆ. ಆದರೆ ಆ ಎಲ್ಲ ಉತ್ತರ ಕೊಡೋ ಸಂದರ್ಭದಲ್ಲಿ ಒಳ್ಳೆಯ ಒಂದು ವಿನಯದಿಂದ ವ್ಯಾಸರಾಜರು ಹೇಳ್ತಾರೆ, ಜಯತೀರ್ಥರು ವಿಶೇಷವಾಗಿ ಅನುಗ್ರಹ ಮಾಡಿದ್ದು, ಮಧ್ವಾಚಾರ್ಯರು ಅನುಗ್ರಹ ಮಾಡಿದ್ದು, ಅವರು ಬಂದು ತನ್ನ ಹೃದಯಾಕಾಶದಲ್ಲಿ ಇದ್ದದರಿಂದ ಈ ಒಂದು ಮಿಥ್ಯಾ ಸಿದ್ಧಾಂತವೆಂಬ ದುರ್ಧ್ವಾಂತವನ್ನು ವಿಧ್ವಂಸನೆ ಮಾಡುವ
ಆ ಒಂದು ಪಾಂಡಿತ್ಯ ತನಗೆ ಬಂತು ಅಂತ ಹೀಗೆ ವಿನಯದ ಮೂಲಕವಾಗಿ ಆ ಒಂದು ಗುರುಗಳನ್ನು ವಿಶೇಷವಾಗಿ ಸ್ಮರಿಸ್ತಾ ಇದ್ದಾರೆ. ಜೈತೀರ್ಥಾಕ್ಷ ತರಣಿ ಭಾಸತಾಮ್ನೋ ಹೃದಂಬರೇ. ಮುಂದೆ ಆಶ್ರಮ ಕೊಟ್ಟ ಗುರುಗಳು ಬ್ರಹ್ಮಣ್ಯ ಗುರುಗಳು ಅವರನ್ನು ನಮಸ್ಕಾರ ಮಾಡ್ತಾರೆ. ಕಂಸಧ್ವಂಸಿಪತಾಂಭೋಜ ಸಂಸಕ್ತೋ ಹಂಸ ಪುಂಗವ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ಕಂಸನನ್ನು ಧ್ವಂಸ ಮಾಡಿದ ಆ ಒಂದು ಪದಕಮಲ, ಶ್ರೀಕೃಷ್ಣನ ಪದಕಮಲ, ಅದರಲ್ಲಿ ಆಸಕ್ತರಾದ, ಅದರಲ್ಲೇ ಮುಳುಗಿ ಹೋದ ಶ್ರೇಷ್ಠ ಹಂಸ ಯಾರು? ಬ್ರಹ್ಮಣ್ಯ ಗುರು ಎನ್ನುವ ಹಂಸ. ಆ ಬ್ರಹ್ಮಣ್ಯ ಗುರು ಎನ್ನುವ ಹಂಸ ನನ್ನ ಮನಸ್ಸಿನಲ್ಲಿ ವಾಸವಾಗಿರಲಿ, ನನ್ನ ಮನಸ್ಸಿನಲ್ಲಿ ವಾಸವಾಗಿರಲಿ ಅಂತ. ಹೀಗೆ ಬ್ರಹ್ಮಣ್ಯ ಗುರುಗಳನ್ನು ಇಲ್ಲಿ ತಮ್ಮ ಆಶ್ರಮ ಗುರುಗಳನ್ನು ಇಲ್ಲಿ ಹಂಸ ಪುಂಗವ ಅಂತ ಕೇಳ್ತಾರೆ. ಶ್ರೇಷ್ಠ ಹಂಸ ಪಕ್ಷಿ ಅಂತ ಹೇಳ್ತಾರೆ. ಶ್ರೇಷ್ಠ ಹಂಸ ಪಕ್ಷಿ. ಹಂಸ ಪಕ್ಷಿ ಏನು ಮಾಡುತ್ತೆ ಅಂತ ವಿಚಾರ. ಹಂಸ ಪಕ್ಷಿಗೆ ಕಮಲ ಅಂದರೆ ಬಹಳ ಪ್ರೀತಿ. ಹಂಸ ಪಕ್ಷಿಗೆ ಕಮಲ ಅಂದರೆ ಪ್ರೀತಿ. ಅಷ್ಟೇ ಅಲ್ಲ, ಹಂಸ ಪಕ್ಷಿಗೆ ಮಾನಸ ಸರೋವರ ಬಹಳ ಖುಷಿ ಕೊಡ್ತಕ್ಕಂಥ ಸ್ಥಳ. ಮಾನಸ ಸರೋವರ ಬಹಳ ಖುಷಿ ಕೊಡ್ತಕ್ಕಂಥ ಸ್ಥಳ. ಹಾಗೆ ಬ್ರಹ್ಮಣ್ಯ ಗುರು ಎನ್ನುವ ಹಂಸ ಪುಂಗವ, ಬರೀ ಹಂಸ ಅಲ್ಲ, ಹಂಸದಲ್ಲೇ ಶ್ರೇಷ್ಠರಾದ ಹಂಸ ಯಾರು? ಬ್ರಹ್ಮಣ್ಯ ಗುರುಗಳು. ಇನ್ನೊಂದು ಅರ್ಥದಲ್ಲಿ ಹಂಸ ಪುಂಗವ ಅಂದರೆ ಹೌದು, ಪರಮಹಂಸರು ಅಂತ ನಾವೇನು ಯತಿಗಳನ್ನು, ಪೀಠಾಧಿಪತಿಗಳನ್ನು ಕರಿತೀವಿ, ಅದು ಒಂದರ್ಥ, ಅದು ಒಂದರ್ಥ. ಬ್ರಹ್ಮಣ್ಯ ಗುರುರಾಜರು ಹಂಸ ಪುಂಗವರು, ಶ್ರೇಷ್ಠ ಪರಮಹಂಸ ರಾಗಿದ್ದಾರೆ, ದೊಡ್ಡ ಪೀಠಾಧಿಪತಿಗಳಾಗಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಹಂಸದಲ್ಲಿ ಶ್ರೇಷ್ಠವಾದ ಹಂಸ ಬ್ರಹ್ಮಣ್ಯ ತೀರ್ಥರು, ಒಂದು ಹಂಸ ಪುಂಗವ ಆಯಿತಾ, ಅವರು ಶ್ರೇಷ್ಠರಾದ ಪರಮಹಂಸರು. ಅಂತಹವರು ಏನು ಮಾಡಿದ್ದಾರೆ? ಕಂಸಧ್ವಂಸಿ ಪದಾಂಭೋಜ ಸಂಸಕ್ತ. ಹಂಸ ಯಾವತ್ತೂ ಕಮಲದಲ್ಲಿ ಆಸಕ್ತವಾಗಿರುತ್ತೆ. ಈ ಹಂಸ ಬ್ರಹ್ಮಣ್ಯ ತೀರ್ಥರೆಂಬ ಹಂಸ ಯಾವ ಒಂದು ಕಮಲದಲ್ಲಿ? ಶ್ರೀಕೃಷ್ಣನ ಪಾದಕಮಲ. ಪದಾಂಭೋಜ ಸಂಸಕ್ತ, ಪದಾಂಭೋಜ ಯಾವ ಪದಾಂಭೋಜ? ಕಂಸಧ್ವಂಸಿ ಪದಾಂಭೋಜ, ಕಂಸನನ್ನು ಧ್ವಂಸ ಮಾಡಿದ ಪಾದಕಮಲ. ಕಂಸನನ್ನು ಧ್ವಂಸ ಮಾಡಿದ ಪಾದಕಮಲ ಶ್ರೀಕೃಷ್ಣನ ಪಾದಕಮಲ, ಅದರಲ್ಲಿ ಸಂಸಕ್ತ, ಚೆನ್ನಾಗಿ ಮುಳುಗಿ ಹೋಗಿದೆ. ಹೀಗೆ ಕಮಲದಲ್ಲಿ ಮುಳುಗಿ ಹೋಗ್ತಾರೆ ಹಂಸ. ಅದೇ ರೀತಿಯಾಗಿ ಈ ಹಂಸ ಪುಂಗವ ಬ್ರಹ್ಮಣ್ಯ ತೀರ್ಥರೆಂಬ ಹಂಸ ಪುಂಗವ ಕಂಸನನ್ನು ಕೊಂದ ಆ ಕೃಷ್ಣನ ಪಾದ ಕಮಲ, ಆ ಕೃಷ್ಣನ ಪಾದ ಕಮಲದಲ್ಲಿ ಸಂಸಕ್ತ, ಚೆನ್ನಾಗಿ ಶಕ್ತಿ, ಚೆನ್ನಾಗಿ ಅದರಲ್ಲಿ ಆಸಕ್ತಿಯನ್ನು ಹೊಂದಿ ಅದರಲ್ಲೇ ಮುಳುಗಿ ಹೋಗಿದೆ. ಆ ಭಗವಂತನ ಕೃಷ್ಣನ ಧ್ಯಾನವನ್ನೇ ಮಾಡ್ತಾ ಇರ್ತಾರೆ ನೋಡಿ. ಅಲ್ಲಿ ಬೇರೆ ಕಮಲದಂತೆ ಅಲ್ಲ, ಬೇರೆ ಕಮಲ ಈ ರೀತಿ ಧ್ವಂಸ ಮಾಡಿರೋ ವಿಚಾರವಿಲ್ಲ. ಕಮಲಕ್ಕೆ ಮೇಲೆ ಏನಾದರೂ ಮಳೆಗೆಳೆ ಬಂದರೆ ಕಮಲನೇ ಧ್ವಂಸ ಆಗೋ ವಿಚಾರ. ಆದರೆ ಈ ಪಾದಕಮಲ ಒಂದು ವಿಶೇಷ. ಕೃಷ್ಣನ ಪಾದಕಮಲ ಏನಪ್ಪ ವಿಶೇಷ ಅಂದರೆ, ಆಯಿತಾ, ಕಂಸನನ್ನೇ ಕೊಂದು ಹಾಕ್ಬಿಡ್ತು. ತನ್ನ ಹತ್ರ ಯಾರ್ಯಾರು ದುರುಳರು ದುಷ್ಟರು ತನ್ನನ್ನು ಸಾಯಿಸ್ಲಿಕ್ಕೆ ಅಂತ ಬಂದರೂ ಅವ್ರನ್ನೆಲ್ಲ ಭಗವಂತ ತನ್ನ ಪಾದ ಕಮಲದಿಂದಲೇ ಕೊಂದು ಹಾಕ್ಬಿಟ್ಟ. ಹೀಗೆ ಕಂಸಧ್ವಂಸಿ ಪದಾಂಭೋಜ, ಈ ಒಂದು ಪಾದಕಮಲದ ವೈಶಿಷ್ಟ್ಯ ಬೇರೆ ಕಮಲದಲ್ಲಿ ಇಲ್ಲಪ್ಪ. ಯಾಕೆ? ಇದು ತನ್ನನ್ನು ಕೊಲ್ಲಲು ಬಂದವ್ರನ್ನೆಲ್ಲ ಕೊಂದು ಹಾಕ್ಬಿಟ್ಟಿದೆ. ಕಂಸನನ್ನು ಧ್ವಂಸ ಮಾಡಿದ ಪಾದಕಮಲ, ಅಂತಹ ಪಾದಕಮಲದಲ್ಲಿ ಸಂಸಕ್ತರಾದ ಹಂಸ ಪುಂಗವ ಅವರು ಮಮ ಮಾನಸೇ, ನನ್ನ ಮನಸ್ಸಿನಲ್ಲಿ ಅಂತ. ಇನ್ನೊಂದು ಮಾನಸೇ ಅಂದರೆ ಮಾನಸ ಸರೋವರದಲ್ಲಿ, ಬೇರೆ ಹಂಸ ಮಾನಸ ಸರೋವರದಲ್ಲಿ ಆಸಕ್ತರಾಗಿರುತ್ತೆ. ಈ ಹಂಸಕ್ಕೆ ಅಂದರೆ ಬ್ರಹ್ಮಣ್ಯ ತೀರ್ಥರೆಂಬ ಹಂಸ ಎಲ್ಲಿರಬೇಕು? ವ್ಯಾಸರಾಜ್ ಹೇಳ್ತಾರೆ, ನನ್ನ ಹೃದಯ ಏನಿದೆ, ನನ್ನ ಮನಸ್ಸೇನಿದೆ, ಅದು ಮಾನಸ ಸರೋವರಪ್ಪ. ಮಾನಸ ಸರೋವರ ಯಾವ ರೀತಿ ತಿಳಿಯಾಗಿದೆಯೋ ನನ್ನ ಮನಸ್ಸು ಕೂಡ ತಿಳಿಯಾಗಿದೆ. ಮಾನಸ ಸರೋವರ ವಿಶಾಲವಾಗಿ ವಿಸ್ತಾರವಾಗಿ ಇರೋ ಹಾಗೆ ನನ್ನ ಮನಸ್ಸು ಕೂಡ ವಿಶಾಲವಾಗಿದೆ, ವಿಸ್ತಾರವಾಗಿದೆ ಮನಸ್ಸು. ಭಗವಂತನ ಗುಣಚಿಂತನೆ ಮಾಡಲಿಕ್ಕೆ ಬೇಕಾದ ವೈಶಾಲ್ಯವನ್ನು ಪಡೆದಿದೆ, ಹರಿಗುರು ನಮನಕ್ಕೆ ಬೇಕಾದ ವಿಸ್ತಾರತೆಯನ್ನು ಪಡೆದಿದೆ. ಅಂತಹ ವಿಸ್ತಾರವಾದ ಒಂದು ಈ ಮಾನಸ ಸರೋವರ ಮನಸ್ಸು, ಮತ್ತು ಯಾವುದೇ ಕಲ್ಮಶವಿಲ್ಲದ ತಿಳಿಯಾದ ಮಾನಸ ಸರೋವರ,
ಅಲ್ಲಿ ಯಾವುದೇ ರಾಗದ್ವೇಷಾದಿಗಳು ಯಾವುದೂ ಕೂಡ ಇಲ್ಲ. ಮಾನಸ ಸರೋವರ ಅಂದರೆ ಕವಿಗಳು ಹೇಳ್ತಕ್ಕಂಥದ್ದು ಸ್ವಚ್ಛವೋ ಸ್ವಚ್ಛ. ಆದ್ದರಿಂದಲೇ ಆ ಸ್ವಚ್ಛವಾದ ಮಾನಸ ಸರೋವರದಲ್ಲಿ ಹಂಸಗಳು ಹೋಗಿ ವಿಹಾರ ಮಾಡೋದು. ಹಾಗೆ ಬ್ರಹ್ಮಣ್ಯ ತೀರ್ಥರೆಂಬ ಹಂಸ ವ್ಯಾಸರಾಜರು ಹೇಳ್ಕೋತಾರೆ, ನನ್ನ ಮನಸ್ಸೇ ಹೃದಯವೇ ಒಂದು ಮಾನಸ ಸರೋವರ, ಇದರಲ್ಲಿ ರಾಗದ್ವೇಷಾದಿಗಳಿಲ್ಲ, ಸ್ವಚ್ಛವಾಗಿ ಇದೆ ಮತ್ತು ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಕುಚಿತ ಬುದ್ಧಿಗಳು ಇಲ್ಲ, ವಿಶಾಲ ಬುದ್ಧಿ. ಬಾಂಧವ ವಿಷ್ಣು ಭಕ್ತಸ್ಥ ಸ್ವದೇಶೋ ಭುವನತ್ರಯಂ ಎನ್ನುವ ವಿಶಾಲವಾದ ಬುದ್ಧಿ ವೈಶಾಲ್ಯ ಇದೆ. ಅಂತಹ ಈ ವಿಸ್ತಾರವಾದ ಹೃದಯ ಕಾಸಾರ ಮಾನಸ ಸರೋವರ, ಅಲ್ಲಿ ಯಾರು ನಿಲ್ಲಬೇಕು? ಈ ಗುರುಗಳು ಕಂಸನನ್ನು ಕೊಂದ, ಆ ಪಾದಕಮಲದಲ್ಲಿ ನೆಲೆಸಿರುವ, ತಮ್ಮ ಮನಸ್ಸನ್ನು ಇಟ್ಟಿರುವ ಗುರುಗಳು ಬರಬೇಕು. ಬ್ರಹ್ಮಣ್ಯ ಗುರುಗಳು ಅಲ್ಲಿ ನೆಲೆಸಿ ನನ್ನನ್ನು ಏನು ಮಾಡಬೇಕು, ಅನುಗ್ರಹಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಅದಾದ ಮೇಲೆ ತಮ್ಮ ವಿದ್ಯಾಗುರುಗಳು ಶ್ರೀಪಾದರಾಜರು ಅವರನ್ನು ಸ್ಮರಿಸ್ತಾರೆ. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ಮಮ. ನೋಡಿ, ಅದು ಸೇಮ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ಮಮ ಅಂತಕ್ಕಂಥದ್ದು ಎರಡು ಕೂಡ. ಆಪಾದ ಅಂದರೆ ಉತ್ತರದು ಏನಿದೆ ಅದು ಎರಡು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಪಾದ. ತಾತ್ಪರ್ಯ ಚಂದ್ರಿಕಾದಲ್ಲೂ ಅದೇ ರೀತಿ, ಅದೇ ರೀತಿಯಾಗಿ ನ್ಯಾಯಾಮೃತದಲ್ಲೂ ಕೂಡ ಅದೇ ರೀತಿ ಬರುತ್ತೆ. ಆಯಿತಾ, ಉಳಿದದ್ದು ವ್ಯತ್ಯಾಸ. ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಹೇಳಬೇಕಾಗಿದ್ದರೆ ಜ್ಞಾನಭಕ್ತಿ ವೈರಾಗ್ಯಾದಿ ಸದ್ಗುಣಗಳನ್ನು ತುಂಬಿಕೊಂಡಿರ್ತಕ್ಕಂಥ ಗುರುಗಳು ಅಂತ ಹೇಳಿದರೆ, ಇಲ್ಲಿ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಅಂತ ಇಲ್ಲಿ ಹೇಳ್ತಾರೆ. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಜ್ಞಾನ ವೈರಾಗ್ಯ ಭಕ್ತಿಯಾದಿ ಕಲ್ಯಾಣ ಗುಣಶಾಲಿನ, ಇದು ನ್ಯಾಯಾಮೃತದಲ್ಲಿ ಬಂದಿರತಕ್ಕಂಥ ಮಾತು. ಜ್ಞಾನ ವೈರಾಗ್ಯ ಭಕ್ತಿ ಮೊದಲಾದ ಕಲ್ಯಾಣ ಗುಣಗಳನ್ನು ಹೊಂದಿದ್ದಾರೆ ಅಂತ. ಅದು ಒಬ್ಬ ಸಾಧಕನಾಗಿರ್ತಕ್ಕಂಥವನು ಇಷ್ಟಪಡ್ತಕ್ಕಂತಹ ಸದ್ಗುಣಗಳು. ಹಾಗೆ ಶಿಷ್ಯರಾಗಿರ್ತಕ್ಕಂತಹ ವ್ಯಾಸರಾಜರು ಕೂಡ ತಮ್ಮ ವಿದ್ಯಾಗುರುಗಳಲ್ಲಿ ಆ ಗುಣಗಳನ್ನು ಕಂಡು, ಆ ವಿದ್ಯಾಗುರುಗಳಲ್ಲಿ ಇರುವ ಆ ಗುಣಗಳು ತಮಗೂ ಬರಲಿ ಅಂತ ಹೇಳಿ ವಿದ್ಯಾಗುರುಗಳನ್ನು ಆ ರೀತಿ ಕೊಂಡಾಡಿದರು. ಈಗ ಗ್ರಂಥರಚನೆಗೆ ಉಪಯುಕ್ತವಾದ ಗುಣಗಳನ್ನು ವಿಶೇಷವಾಗಿ ಬಿಡ್ತಾರೆ. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ಮಮ. ವೇದಾಂತ, ನ್ಯಾಯ, ಆಮೇಲಿಂದ ಮೀಮಾಂಸ, ಆಯಿತಾ, ಹೀಗೆ ಇದೆಲ್ಲ ಒಂದೊಂದು ಗ್ರಂಥಗಳು ಕೂಡ ಅಬ್ಧಿ ಸಮುದ್ರ ಇದ್ದ ಹಾಗೆ ಸಾಮಾನ್ಯ ಅಲ್ಲ. ವ್ಯಾಕರಣಶಾಸ್ತ್ರ ಓದ್ತಾ ಇದ್ದರೆ ಇಡೀ ಒಂದು ಜನ್ಮ ಸಾಕಾಗೋದು, ಅಷ್ಟು ವ್ಯಾಕರಣಶಾಸ್ತ್ರ ಇದೆ. ಮೀಮಾಂಸಾ ಓದಲಿಕ್ಕೆ ಹೋದರೆ ಇಡೀ ಒಂದು ಜನ್ಮ ಮೀಮಾಂಸನೇ ಓದಬೇಕು. ಎಲ್ಲ ಅಬ್ಧಿ ಸಾಗರದಂತೆ ಇದೆ. ಹೀಗೆ ಮೀಮಾಂಸಾಶಾಸ್ತ್ರ, ವ್ಯಾಕರಣಶಾಸ್ತ್ರ, ನ್ಯಾಯಶಾಸ್ತ್ರ, ಬೇರೆ ಬೇರೆ ವೇದಾಂತ ಶಾಸ್ತ್ರ, ಎಲ್ಲವೂ ದೊಡ್ಡ ದೊಡ್ಡ ಸಮುದ್ರ ಇದ್ದ ಹಾಗೆ. ಅಂತಹ ಸಮುದ್ರದಲ್ಲಿ ವಿಕ್ರೀಡನ, ಆಟವಾಡೋದು, ಅದರಲ್ಲಿ ವಿಶಾರದಾನ್ ಪಂಡಿತರಾಗಿದ್ದಾರೆ. ಅಂದರೆ ಸಮುದ್ರದಲ್ಲಿ ಮುಳುಗದೇ ಇರೋದೇ ದೊಡ್ಡ ವಿಚಾರ. ಸಮುದ್ರದಲ್ಲಿ ಮುಳುಗದೇನೆ ಆಟ ಆಡೋದು, ಆಟ ಆಡೋದರಲ್ಲಿ ಪಾಂಡಿತ್ಯ, ಆಟ ಆಡೋದರಲ್ಲಿ ಪಾಂಡಿತ್ಯ, ಇದೆಲ್ಲ ದೊಡ್ಡ ಸಮುದ್ರಪ್ಪ. ಯಾವುದ್ಯಾವುದು, ತರ್ಕಶಾಸ್ತ್ರ ಇರ್ಬೋದು, ವ್ಯಾಕರಣಶಾಸ್ತ್ರ ಇರ್ಬೋದು, ಮೀಮಾಂಸಾ ಇರ್ಬೋದು, ನವ್ಯನ್ಯಾಯ ಪ್ರಾಚೀನ ನ್ಯಾಯ, ನವ್ಯತರ್ಕ ಪ್ರಾಚೀನ ತರ್ಕ, ಇದರ ಜೊತೆಗೆ ಅದ್ವೈತ ವೇದಾಂತ, ವಿಶಿಷ್ಟಾದ್ವೈತ ವೇದಾಂತ, ಮತ್ತು ಬೇರೆ ಬೇರೆ 21 ಕುಭಾಷ್ಯಗಳು, ಎಲ್ಲ ಏನೇನು ಬೇಕಾದಷ್ಟು ವೇದಾಂತಗಳು ಬಂದಿದೆ, ಮತಗಳು ಎಲ್ಲ ಬಂದಿದೆ. ಅದೆಲ್ಲ ಒಂದು ಅಬ್ಧಿ, ಒಂದೊಂದು ಸಮುದ್ರ ಇದ್ದ ಹಾಗೆ. ಆ ಎಲ್ಲ ಸಮುದ್ರಗಳಲ್ಲಿ ವಿಕ್ರೀಡನ, ಆಟವಾಡೋದು, ಅದರಲ್ಲಿ ವಿಶಾರತೆ, ಅದರಲ್ಲಿ ಪಾಂಡಿತ್ಯವನ್ನು ಪಡೆದ ಮಹಾನುಭಾವರು. ಬಹಳ ದೊಡ್ಡವರಪ್ಪ ಶ್ರೀಪಾದರಾಜರು, ಬಹಳ ದೊಡ್ಡ ಜ್ಞಾನಿಗಳು. ಆದ್ದರಿಂದಲೇ ವ್ಯಾಸರಾಜ ಗುರು ಸಾರ್ವಭೌಮರಂಥ ಒಬ್ಬ ಶಿಷ್ಯರನ್ನು ಅವರು ತಯಾರು ಮಾಡಿದರು. ಅದನ್ನು ನೆನಪಿಸ್ಕೊತಾರೆ ತಮ್ಮ ಗುರುಗಳು ತುಂಬ ದೊಡ್ಡವರಪ್ಪ ವ್ಯಾಸರಾಜರು. ಇವತ್ತು ನಮಗೇನು ವ್ಯಾಸತ್ರಯ ಎನ್ನುವ 3 ಉತ್ಕೃಷ್ಟವಾದ ಕೃತಿಗಳನ್ನು ಕೊಟ್ಟಿದ್ದಾರೆ.
ಅದಕ್ಕೆ ಅವ್ರು ಹೇಳೋದು, ನಂದು ಪಾಂಡಿತ್ಯ ಅಲ್ಲಪ್ಪ, ನಮ್ಮ ಗುರುಗಳು ನನ್ನನ್ನು ಈ ರೀತಿ ತಯಾರು ಮಾಡಿದರು. ಎಂತಹ ಗುರುಗಳು ಅಂತ ಬಂದಾಗ ಪದವಾಕ್ಯ ಪ್ರಮಾಣಾಭ್ಯ ವಿಕ್ರೀಡನ ವಿಶಾರದರಾಗಿರ್ತಕ್ಕಂಥ ಗುರುಗಳು. ಅವರಲ್ಲಿ ಎಲ್ಲ ಶಾಸ್ತ್ರಗಳ ಪಾಂಡಿತ್ಯ ಇದ್ದದ್ರಿಂದ ಅವರು ನನಗೆ ಪಾಠ ಹೇಳಿ ನನಗೂ ಎಲ್ಲ ಶಾಸ್ತ್ರಗಳ ಪಾಂಡಿತ್ಯವನ್ನು ಕೊಟ್ಟರು. ಹೀಗಾಗಿ ನಾನು ಪಂಡಿತನಾಗಿದ್ದೇನೆ ಅಂತ ಹೀಗೆ ಆ ಕೀರ್ತಿಯನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ವಿನಯ ಭಾವವನ್ನು ತೋರಿಸಿಕೊಡ್ತಾ ಇದ್ದಾರೆ. ಏಕೆಂದರೆ ಅವರು ಗುರುಗಳಲ್ಲಿ ಈ ರೀತಿಯ ಪಾಂಡಿತ್ಯವನ್ನೂ ಕಂಡಿದ್ದಾರೆ, ಅದೇ ರೀತಿಯಾಗಿ ಜ್ಞಾನಭಕ್ತಿ ವೈರಾಗ್ಯಾದಿ ಸದ್ಗುಣಗಳನ್ನು ಕಂಡಿದ್ದಾರೆ. ಎರಡನ್ನೂ ತಮ್ಮ ಬದುಕಿನಲ್ಲಿ ಆ ಗುರುಗಳ ಆಶೀರ್ವಾದದಿಂದ ಸಂಪಾದಿಸಿದ್ದಾರೆ ವ್ಯಾಸರಾಜರು. ಹೀಗಾಗಿ ಆ ವಿನಯ ಭಾವದಿಂದ ಆ ಎಲ್ಲ ಕೀರ್ತಿಯನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ, ಆ ಗುರುಗಳು ಎಲ್ಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದ ಆ ಗುರುಗಳು ತಮ್ಮ ಹೃದಯದಲ್ಲಿ ಇದ್ದು ಎಲ್ಲ ಒಂದು ಬೇರೆ ಹೊರಮತಗಳ ನಿರಾಕರಣೆ, ಆಚಾರ್ಯರ ತತ್ವವಾದ ಒಂದು ಸಮರ್ಥನೆ ಚೆನ್ನಾಗಿ ತನ್ನಿಂದಾಗುವಂತೆ ಅನುಗ್ರಹಿಸಲಿ ಅಂತ ಬೇಡ್ತಾ ಇರೋದು. ಲಕ್ಷ್ಮೀನಾರಾಯಣ ಮುನೀನ್, ವಂದೇ ವಿದ್ಯಾ ಗುರು ನಮಃ. ಇಷ್ಟು ತಾತ್ಪರ್ಯ ಚಂದ್ರಿಕಾದಲ್ಲಿ ಬಂದಿರತಕ್ಕಂತಹ ಹರಿಗುರು ನಮನ. ಅದಾದ ಮೇಲೆ ನಾವು ತರ್ಕತಾಂಡವಕ್ಕೆ ಹೋಗಬೇಕು. ಅಲ್ಲಿ ಹರಿಗುರು ನಮನ ಸ್ವಲ್ಪ ಸಂಕ್ಷಿಪ್ತ ಮಾಡಿಬಿಟ್ಟಿದ್ದಾರೆ. ನೋಡೋಣ ಏನೇನು ಮಾಡಿದ್ದಾರೆ ಅಂತ ಮೊದಲು ನೋಡೋಣ. ಮೊದಲು ವಿಶೇಷವಾಗಿ ಹರಿನಮನ, ಹರಿನಮನ ಇದ್ದೇ ಇರಬೇಕು. ಹರಿನಮನ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಅನಂತ ಕಲ್ಯಾಣ ಗುಣೀಕ ರಾಶಿಂ ಅಶೇಷ ದೋಷೋಜ್ಜಿತಂ ಅಪ್ರಮೇಯಂ ಮುಮುಕ್ಷುಭಿ ಸೇವ್ಯಂ ಅನಂತ ಸೌಖ್ಯ ಪ್ರದಂ ರಮೇಶಂ ಪ್ರಣಮಾಮಿ ನಿತ್ಯಂ. ಅಪರಿಮಿತ ಶುಭ ಗುಣಗಳ ಸಮೂಹ ರೂಪ, ಸಕಲ ದೋಷರಹಿತ, ಎಲ್ಲೆಡೆ ವ್ಯಾಪ್ತ, ಮೋಕ್ಷವನ್ನು ಬಯಸುವವರು ವಿಶೇಷವಾಗಿ ಆರಾಧಿಸುವ ವ್ಯಕ್ತಿ, ಎಲ್ಲ ಇಲ್ಲದ ಸುಖ ಅದನ್ನು ಕೊಡುವ ರಮಾರಮಣ, ಅಂತಹ ದೇವರನ್ನು ಭಕ್ತಿಯಿಂದ ನಿರಂತರವಾಗಿ ನಮಿಸುತ್ತೇನೆ ಅಂತ ಈ ಶ್ಲೋಕದ ಮೂಲಕ ಶ್ರೀಹರಿಯ ನಮನವನ್ನು ಮಾಡ್ತಾ ಇದ್ದಾರೆ. ಹಿಂದಿನಂತೆ ಇಲ್ಲೂ ಕೂಡ ದೇವರನ್ನು ಅನಂತ ಕಲ್ಯಾಣ ಗುಣೈಕರಾಶಿಂ, ಲೆಕ್ಕವಿಲ್ಲದಷ್ಟು ಮಂಗಳ ಗುಣಗಳೇ ಏಕರಾಶಿ ಅಂತ. ಏಕ ಶಬ್ದಕ್ಕೇನರ್ಥ ಅಂತ, ಏಕಾಏಕ ಅಂತ ಹೇಳಿದರೆ ಗುಣಗಳ ಮುಖ್ಯ ರಾಶಿ, ಏಕ ಶಬ್ದಕ್ಕೆ ಮುಖ್ಯ ಅಂತ ಅರ್ಥ. ಗುಣಗಳ ಮುಖ್ಯ ರಾಶಿ, ಗುಣಗಳೇಪ್ಪ ಆಯಿತಾ, ದೋಷ ಇಲ್ಲವೇ ಇಲ್ಲ. ಮತ್ತು ಆ ಗುಣಗಳು ಬೇರೆಯಲ್ಲ, ದೇವರು ಬೇರೆಯಲ್ಲ. ಗುಣ ಮತ್ತು ಗುಣಿ ಎರಡಕ್ಕೂ ಅಭೇದವೇ, ಯಾವುದಕ್ಕೂ ಅಭೇದವೇ. ಹೀಗೆ ಗುಣಗಳಿಂದ ಭೇದರಹಿತವಾದ ರಾಶಿ ಅದರ ಈ ಎರಡೂ ಅರ್ಥವನ್ನು ಕೂಡ ಕೊಡುತ್ತೆ ಅಂತ ವಿಶೇಷವಾಗಿ ನ್ಯಾಯದೀಪದಲ್ಲಿ ಆ ಒಂದು ಏಕಶಬ್ದದ ಸ್ವಾರಸ್ಯವನ್ನು ಹೇಳ್ತಾರೆ. ಆಮೇಲೆ ಅಶೇಷ ದೋಷೋಜ್ಜಿತಂ, ಹಿಂದೆ ಹೇಳಿದ ಹಾಗೆ ಸಮಸ್ತ ದೋಷಗಳಿಂದ ದೂರನಾದ ಭಗವಂತ, ಅವನು ಅಪ್ರಮೇಯ ಅಂದರು. ಅಪ್ರಮೇಯ ಅಂದ್ರೇನು? ಅಪ್ರಮೇಯ ಅಂದರೆ ವಿಶೇಷವಾಗಿ ದೇವರು ನಮ್ಮ ಪ್ರಮಾಕ್ಕೆ ನಿಲುಕೋದಿಲ್ಲ ಅಂತ, ನಾವು ಅವನನ್ನು ತಿಳಿಯೋದು ಬಹಳ ಕಷ್ಟ ಅಂತ. ಯಾಕೆ? ಎಲ್ಲ ದೇಶ ಎಲ್ಲ ಕಾಲ ಎಲ್ಲ ಗುಣಗಳಿಂದ ವ್ಯಾಪ್ತ, ದೇಶಕಾಲ ಗುಣಗಳಿಂದ ವ್ಯಾಪ್ತನಾದವನು ದೇವರು. ದೇಶಕಾಲ ಗುಣಗಳಿಂದ ವ್ಯಾಪ್ತನಾದ ದೇವರಿಗೆ ಆಯಿತಾ ತಿಳಿಯೋದು ಬಹಳ ಕಷ್ಟ ಅಲ್ಲಪ್ಪ, ತಿಳಿಯೋದು ಬಹಳ ಕಷ್ಟ ಅಲ್ಲ. ಹೀಗಾಗಿ ಇಲ್ಲಿ ದೇವರು ಯಾರು? ಅಪ್ರಮೇಯನಾದ ದೇವರು. ಇಲ್ಲಿ ಗುಣಪರಿಪೂರ್ಣನಾದ ದೋಷಧೂರನಾದ ಅಪ್ರಮೇಯನಾದ ದೇವರು ಅಂದರೆ ಪುನಃ ಅದ್ವೈತ ಸಿದ್ಧಾಂತದಲ್ಲಿ ಒಂದು ಚಿಂತನೆ ಇದೆ. ಒಬ್ಬ ಶಬಲ ಬ್ರಹ್ಮ ಅಂತ ಇದ್ದಾನೆ, ಮಾಯಾ ಶಬಲ ಬ್ರಹ್ಮ ಅಂತ ಆಯಿತಾ. ಅವನು ಸಗುಣ ಬ್ರಹ್ಮ, ಅವನಲ್ಲಿ ಗುಣಗಳೆಲ್ಲ ಇರುತ್ತೆ, ಗುಣಗಳಿರುತ್ತೆ. ನಿರ್ಗುಣ ಬ್ರಹ್ಮ ಇನ್ನೊಬ್ಬ ದೇವರು ಬೇರೆ. ಮೋಕ್ಷ ಆಗೋದು ಅಂದರೆ ನಿರ್ಗುಣ ಬ್ರಹ್ಮ ಭಾವ. ಸಂಸಾರದಲ್ಲಿ ಒಬ್ಬ ಮಾಯಾ ಶಬಲ ಬ್ರಹ್ಮ ಇರ್ತಾನೆ. ಇಲ್ಲಿ ಅನಂತ ಕಲ್ಯಾಣ ಗುಣೈಕರಾಶಿಂ ಅಂತ ಪ್ರಾರ್ಥನೆ ಮಾಡಿದಾಗ ಏನಪ್ಪ ಇದು ಅನಂತ ಕಲ್ಯಾಣ ಗುಣೈಕರಾಶಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸಗುಣ ಬ್ರಹ್ಮನ ಅವನು,
ಸಗುಣ ಬ್ರಹ್ಮ ಅಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾನೆ ಅವನು. ವ್ಯಾವಹಾರಿಕ ಅಂತ ನಾವು ಹೇಳೋದು ಅದ್ವೈತದಲ್ಲಿ ಹೇಳಿದಾಗೆ ಅವನು ಅಷ್ಟೇ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಮಿಥ್ಯ ಅಂತಲೇ ಲೆಕ್ಕಾಚಾರ ಅವನು. ಅಂಥ ದೇವರಿಗೆ ನಮಸ್ಕಾರ ಮಾಡೋದೇನಪ್ಪ ಅಂತ. ಅದಕ್ಕೆ ಸಗುಣ ಬ್ರಹ್ಮನಿಗೆ ನಮಸ್ಕಾರ ಮಾಡ್ತಾ ಇಲ್ಲ ಅಂತ ತಿಳಿಸೋದಕ್ಕೆ, ಅಂದರೆ ಯಾರು ಹೇಳುವ ಸಗುಣ ಬ್ರಹ್ಮ? ಅದ್ವೈತಿಗಳು ಹೇಳುವ ಸಗುಣ ಬ್ರಹ್ಮ ಅವನಿಗೆ ನಮಸ್ಕಾರ ಮಾಡ್ತಿಲ್ಲ. ಸಗುಣ ಬ್ರಹ್ಮನೇ ದೇವರು, ಸಗುಣ ಬ್ರಹ್ಮನೇ, ಅದ್ವೈತಿಗಳು ಹೇಳೋ ರೀತಿಯಲ್ಲ. ಅವನಲ್ಲಿ ಗುಣಗಳಿದೆ, ಅವನೇ ಗುಣಗಳ ರಾಶಿ, ಎಲ್ಲವೂ ಹೌದು. ಅವನು ಅದ್ವೈತದ ಮಾಯಾ ಶಬಲ ಬ್ರಹ್ಮ ಸಗುಣ ಬ್ರಹ್ಮ ಅಲ್ಲ, ಮಾಯಾ ಶಬಲ ಬ್ರಹ್ಮ ಸಗುಣ ಬ್ರಹ್ಮ ಅಲ್ಲ. ಆಯ್ತಾ? ಯಾಕೆ ಅಪ್ರಮೇಯಂ ಅನ್ನೋ ಪದದಿಂದ ಹೇಳ್ತಾ ಇದ್ದಾರೆ. ಅಪ್ರಮೇಯಂ ಅಂದರೆ ಏನು? ದೇಶಕಾಲದ ಪರಿಮಿತಿ ಇಲ್ಲದೇ ಇರತಕ್ಕಂಥ ವಸ್ತು. ದೇಶಕಾಲದ ಪರಿಮಿತಿ ಇಲ್ಲ, ಗುಣದ ಪರಿಮಿತಿ ಇಲ್ಲ. ಯಾವುದಾವುದು ಅಪ್ರಮೇಯ? ಯಾವುದನ್ನು ನಾವು ಚಿಂತಿಸಲಿಕ್ಕೆ ಸಾಧ್ಯವಿಲ್ಲ? ಯಾವುದು? ದೇಶಕಾಲ ಪರಿಮಿತಿ, ಗುಣದ ಪರಿಮಿತಿ ಇಲ್ಲದೇ ಇರತಕ್ಕಂಥ ವಸ್ತು ಅಂದರೆ ಅದು ನಿತ್ಯ, ಅದು ನಿತ್ಯವಾದ ವಸ್ತು. ಅಪ್ರಮೇಯ ಅಂದರೆ ನಿತ್ಯ ಅಂತ ಅರ್ಥ ಆಗುತ್ತೆ. ಈ ಮಾಯಾಶಬಲ ಬ್ರಹ್ಮ ಇದ್ದಾನಲ್ಲ, ನಿತ್ಯ ಅಲ್ಲ. ಯಾಕೆಂದರೆ ಯಾವುದು ಮಾಯಿಂದ ಆಗಿರುತ್ತೋ ಅದು ಯಾವತ್ತೂ ಕೂಡ ಮಿಥ್ಯ, ಸುಳ್ಳೆ. ಮಾಯಾಶಬಲ ಬ್ರಹ್ಮ ಅಂದರೆ ಸುಳ್ಳೆ ಅದು. ಯಾಕೆಂದರೆ ಯಾವತ್ತೂ ಅಷ್ಟೇ, ಶುಕ್ತಿಯನ್ನು ನೋಡಿ ರೈತ ಅಂತ ಜ್ಞಾನ ಬಂತು, ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ರೈತ ಜ್ಞಾನ ಬಂತು. ಅದು ಹೋಗುತ್ತೆ, ಹತ್ತಿರ ಹೋದ ಮೇಲಿಂದ ಇದು ಬೆಳ್ಳಿ ಅಲ್ಲ ಅಂತ ಗೊತ್ತಾಗತ್ತೆ, ಜ್ಞಾನ ಹೋಯಿತು. ಹೀಗೆ ಮಾಯಿಂದ, ತಪ್ಪು ಕಲ್ಪನೆಯಿಂದ ಯಾವುದು ಮೂಡಿರುತ್ತೆ ಅದು ಹೋಗುತ್ತೆ, ಅಂದರೆ ಅದು ಮಿಥ್ಯ, ಸುಳ್ಳು. ಹಾಗೆ ಮಾಯಾಶಬಲ ಬ್ರಹ್ಮ ಅಂತ ದೇವರನ್ನು ಒಪ್ಕೊಂಡ್ಬಿಟ್ರೆ ಅವನು ಸುಳ್ಳಾಗಬೇಕು. ಅಂಥ ಸಗುಣ ಬ್ರಹ್ಮನ ಉಪಾಸನೆ ಮಾಡೋದಲ್ಲ ಮತ್ತು ಸಿದ್ಧಾಂತದಲ್ಲಿ. ಅದಕ್ಕೆ ಅಪ್ರಮೇಯಂ ಎಂದು. ಅಪ್ರಮೇಯ ಅಂದರೆ ದೇಶಕಾಲದ ಪರಿಮಿತಿ ಇಲ್ಲದೆ ನಿತ್ಯನಾಗಿರುವ ಭಗವಂತ. ಮಾಯಾಶಬಲ ಬ್ರಹ್ಮ ಆದರೆ ನಿತ್ಯ ಅಲ್ಲ, ಅದು ಅನಿತ್ಯ. ಯಾಕೆ? ಮಾಯೆ ಹೋಗ್ತಾ ಇದ್ದ ಹಾಗೆ ಅದು ಕೂಡ ಹೊಟ್ಟೋಗುತ್ತೆ, ಆ ಬ್ರಹ್ಮನು ಕೂಡ ಇಲ್ಲ ಅಂತಾಗ್ಬಿಡ್ತಾನೆ, ಇಲ್ಲ ಅಂತಾಗ್ಬಿಡ್ತಾನೆ. ಹೀಗೆ ಮಾಯಾಶಬಲ ಬ್ರಹ್ಮ ಅಲ್ಲ, ಮತ್ತೆ ಏನಾಗಿದ್ದಾನೆ? ನಿತ್ಯನಾಗಿದ್ದಾನೆ ಅನ್ನೋದನ್ನು ಸಗುಣ ಬ್ರಹ್ಮ ಅಂತ ಮತ್ತು ಸಿದ್ಧಾಂತದಲ್ಲಿ ಅಂಗೀಕಾರ ಮಾಡಿದರೂ ಅದ್ವೈತಗಳು ಹೇಳುವ ಸಗುಣ ಬ್ರಹ್ಮ ಅಲ್ಲ, ಮಾಯಾಶಬಲ ಬ್ರಹ್ಮ ಅಲ್ಲ ಅನ್ನೋದನ್ನು ತೋರಿಸೋದಕ್ಕೋಸ್ಕರವಾಗಿ, ನಿತ್ಯನಾದ ದೇವರು ಅನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರವಾಗಿ ಅಪ್ರಮೇಯಂ ಅನ್ನುವ ಪದವನ್ನು ಕೊಟ್ಟಿದ್ದಾರೆ ಅಂತ ನ್ಯಾಯದೀಪದಲ್ಲಿ ಅದರ ವಿಶೇಷತೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಅಶೇಷ ದೋಷೋಜಿತಂ ಅಪ್ರಮೇಯಂ ಮುಮುಕ್ಷುಭಿ ಸೇವಿಯಂ. ವಿಶೇಷವಾಗಿ ಯಾರು ಭಜಿಸ್ತಾರೆ? ಮೋಕ್ಷವನ್ನು ಬಯಸುವವರು, ಭಕ್ತರು ಇಷ್ಟಪಡ್ತಾರೆ ಅಂತ ಹಿಂದೆ ಹೇಳಿದ್ದು. ಎಲ್ಲಿ? ಚಂದ್ರಿಕಾದಲ್ಲಿ ಹೇಳಿದ್ದು ಭಕ್ತ ಮುಕ್ತಿದಾಯಿನೇ ಅಂತ. ಇಲ್ಲಿ ಹೇಳ್ತಾರೆ ಮುಮುಕ್ಷುಭಿ ಸೇವಿಯಂ, ಮೋಕ್ಷವನ್ನು ಯಾರು ಇಷ್ಟಪಡ್ತಾರೋ ಅವರು ವಿಶೇಷವಾಗಿ ಸೇವಿಸ್ತಾರೆ. ಹೌದು, ಬೇರೆ ಚಿಕ್ಕ ಪುಟ್ಟ ಬೇಕಾದವರಿಗೆ ದೇವರು ಬೇಕಾಗಿಲ್ಲ, ಅವನು ಬೇರೆ ಬೇರೆ ದೇವತೆಗಳ ಹತ್ರ ಹೋಗಿ ಏನೋ ಪಡ್ಕೊಂಡು ಉದ್ಧಾರ ಆಗ್ತಾರೆ. ಆದರೆ ಮೋಕ್ಷ ದೇವರೇ ಕೊಡೋದು, ಶ್ರೀಹರಿನೇ ಕೊಡೋದು. ಮುಮುಕ್ಷುಭಿ ಸೇವ್ಯಂ ಅನಂತ ಸೌಖ್ಯಪ್ರದಂ. ಇದು ಅಷ್ಟೇ, ದೇವರು ಕೊಡುವ ಸುಖ ಅಂದರೆ ನಿತ್ಯ ಸುಖ, ಲೆಕ್ಕವಿಲ್ಲದಷ್ಟು ಸುಖ ಅಂತ. ಇಲ್ಲೂ ಅಷ್ಟೇ, ಲೆಕ್ಕವಿಲ್ಲದಷ್ಟು ಅಂದರೆ ಪ್ರತಿಯೊಬ್ಬರಿಗೂ ಲೆಕ್ಕವಿಲ್ಲದಷ್ಟು ಸುಖ ಕೊಡ್ತಾನೆ ದೇವರು. ಏನಿದು? ದೇವರ ಸುಖ ಅನಂತ, ಉಳಿದವರ ಸುಖ ಅನಂತನ ಅಂತ. ಇದು ಅನಂತ ಅಂದರೆ ಅಭಿಪ್ರಾಯ ಅಂತ್ಯವಿಲ್ಲ, ನಾಶವಿಲ್ಲ. ಏನು ಅಭಿಪ್ರಾಯ? ಕಾಲದ ಲೆಕ್ಕಾಚಾರದಲ್ಲಿ ಅಂತ್ಯವಿಲ್ಲ. ದೇವರು ಕೊಡುವ ಸುಖ ಕಾಲದ ಲೆಕ್ಕಾಚಾರದಲ್ಲಿ ಅಂತ್ಯವಿಲ್ಲ. ಅಂದರೆ ಈಗ ಒಬ್ಬ ಮುಕ್ತನಾದ ಅಂದರೆ ಪುನಃ ಸ್ವಲ್ಪ ದಿವಸ ಅಲ್ಲಿ ಮುಕ್ತಿ ಸ್ಥಾನದಲ್ಲಿದ್ದು ಪುನಃ ಸಂಸಾರಕ್ಕೆ ಮರಳೋ ವಿಚಾರವಲ್ಲ. ಒಮ್ಮೆ ಮುಕ್ತನಾದ ಅಂದರೆ ಅವನು ಮುಕ್ತನೇ, ಮರಳಿ ಸಂಸಾರಕ್ಕೆ ಬರೋದೇ ಇಲ್ಲ. ಆಮೇಲೆ ಮುಕ್ತಿಯಾದ ಮೇಲೆ ಅವನಿಗೆ ಸುಖನೋ ದುಃಖನೋ ಅಂದರೆ ಬರೀ ಸುಖವು, ಸುಖವೇ. ಅನಂತ ಕಾಲದಲ್ಲಿ ಸುಖ ಕೊಡ್ತಾನೇ ಇರ್ತಾನೆ ದೇವರು. ಹೀಗಾಗಿ ಅದು ಅನಂತ ಸುಖ ಕಾಲದ ಚಿಂತನೆಯಲ್ಲಿ. ಯಾಕೆಂದರೆ ನಮ್ಮ ಸಿದ್ಧಾಂತದಲ್ಲಿ ತಾರತಮ್ಯೋಪೇತವಾಗಿರ್ತಕ್ಕಂಥ ಸುಖವೇ ಇರೋದು ಅಲ್ವಾ? ತೈತ್ರಿಯೋಪನಿಷತ್ನಲ್ಲೇ ವಿಶೇಷವಾಗಿ ಆ ತಾರತಮ್ಯ ಆನಂದದ ಚಿಂತನೆ, ಆನಂದ ತಾರತಮ್ಯದ ಚಿಂತನೆ ಬಂದಿದೆ. ಅದರಿಂದಾಗಿ ಎಲ್ಲರಿಗೂ ಲೆಕ್ಕವಿಲ್ಲದಷ್ಟು ಸುಖ ಕೊಡ್ತಾನೆ ಅಂದರೆ ಅಭಿಪ್ರಾಯ ಆಯ್ತಾ, ಕಾಲದ ದೃಷ್ಟಿಯಲ್ಲಿ ಅನಂತವಾದ ಸುಖ, ಅವರವರ ಯೋಗ್ಯತೆಗೆ ಅನುಗುಣವಾದ ಸುಖ. ಒಟ್ಟಿನಲ್ಲಿ ಸುಖಕ್ಕೆ ಅಂತ್ಯವಿಲ್ಲ, ಸುಖ ಇದ್ದೇ ಇದೆ, ಸುಖ ಇದ್ದೇ ಇದೆ. ಆದರೆ ಎಷ್ಟಪ್ಪ ಸುಖ ಅಂದರೆ ಅದು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ, ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಲೆಕ್ಕವಿಲ್ಲದಷ್ಟು ಅಂತ ಅಲ್ಲ, ಲೆಕ್ಕವಿಲ್ಲದಷ್ಟು ಅಂತ ಅಲ್ಲ. ಮತ್ತೆ ಏನು ಅಭಿಪ್ರಾಯ?
ಅಂತ್ಯವಿಲ್ಲ, ಆ ಸುಖಕ್ಕೆ ಅಂತ್ಯವಿಲ್ಲ, ಸುಖ ಹಾಗೇ ಕಂಟಿನ್ಯೂ ಆಗುತ್ತೆ ನಿರಂತರವಾಗಿ, ಕಾಲದ ದೃಷ್ಟಿಯಲ್ಲಿ ನಿರಂತರವಾದ ಸುಖ. ಅನಂತ ಸೌಖ್ಯಪ್ರದಂ ಅಂತಹ ರಮೇಶಂ ರಮಾಯೀಶ. ಲಕ್ಷ್ಮೀದೇವಿಯನ್ನು ನಮಸ್ಕಾರ ಮಾಡಬೇಕು, ದೇವರನ್ನು ನಮಸ್ಕಾರ ಮಾಡಬೇಕು. ಆದರೆ ಲಕ್ಷ್ಮೀದೇವಿಯನ್ನು ಯಾವತ್ತೂ ಪ್ರತ್ಯೇಕ ನಮಸ್ಕಾರ ಮಾಡೋ ಪದ್ಧತಿ ಇಲ್ಲ. ಲಕ್ಷ್ಮೀದೇವಿಯ ಗಂಡ ಅಂತ ದೇವರನ್ನು ನಮಸ್ಕಾರ ಮಾಡಿದಾಗ ಲಕ್ಷ್ಮಿಗೂ ನಮಸ್ಕಾರ ಬಂದ್ಬಿಡ್ತು. ಪರಮ ಪತಿವ್ರತೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ತನ್ನ ಪ್ರತ್ಯೇಕ ಸ್ತೋತ್ರವನ್ನು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರವಾಗಿ ಲಕ್ಷ್ಮಿಯ ಅರಸ ರಮಾಯೀಶ ಅಂತ ಹೇಳಿದರೆ ಲಕ್ಷ್ಮೀದೇವಿಯ ಸ್ತೋತ್ರವೂ ಆಗುತ್ತೆ. ರಮೇಶಂ ಪ್ರಣಮಾಮಿ, ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ ಅನ್ನೋದಕ್ಕೋಸ್ಕರವಾಗಿ ಪ್ರಾ ಅನ್ನೋ ಶಬ್ದವನ್ನು ಹೇಳ್ತಾರೆ. ನಿತ್ಯಂ ಎಂದೆಂದೂ ನಮಸ್ಕಾರ. ಎಂದೆಂದು ಅಂದರೆ ಗ್ರಂಥರಚನೆಯ ಪ್ರಾರಂಭದಲ್ಲಿ ಮಾತ್ರ ನಮಸ್ಕಾರ ಮಾಡೋದು, ಆ ಸಂದರ್ಭದಲ್ಲಿ ದೇವರನ್ನು ನೆನೆಸ್ಕೊಳ್ಳೋದು, ಗ್ರಂಥ ಮುಗಿದ ಮೇಲೆ ಆಯ್ತು ದೇವರೇ ಸಾಕಪ್ಪ ನೀನು ಹೊಟ್ಟೋಗು ಅಂತ ಆಗಲ್ಲ. ಎಂದೆಂದು ಇಡೀ ಬದುಕಿನ ಉದ್ದಕ್ಕೂ ಕೂಡ ದೇವರನ್ನು ಮರೆಯೋದಿಲ್ಲ, ದೇವರ ಚಿಂತನೆಯನ್ನು ಮರೆಯೋದಿಲ್ಲ. ನಿತ್ಯಂ ಪ್ರಣಮಾಮಿ, ನಿತ್ಯವೂ ಕೂಡ ಭಕ್ತಿಪೂರ್ವಕವಾಗಿ ಆ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೀಗೆ ಈ ಒಂದು ಶ್ಲೋಕದಲ್ಲಿ ಹರಿನಮನವನ್ನು ವಿಶೇಷವಾಗಿ ಮಾಡಿದ್ದಾರೆ. ಒಂದೇ ಶ್ಲೋಕ ಹರಿನಮನಕ್ಕೆ ಹಿಂದಿನ ಎರಡು ನಾವು ಗ್ರಂಥಗಳಲ್ಲಿ ನ್ಯಾಯಾಮೃತ ಮತ್ತು ತಾತ್ಪರ್ಯ ಚಂದ್ರಿಕಾದಲ್ಲಿ ಹರಿನಮನಕ್ಕೆ ಎರಡೆರಡು ಶ್ಲೋಕಗಳಿದ್ವು, ಇಲ್ಲಿ ಒಂದೇ ಶ್ಲೋಕ. ಅದಾದ ಮೇಲೆ ವಿಶೇಷವಾಗಿ ಮಧ್ವಗುರುಗಳನ್ನು ನಮಿಸ್ತಕ್ಕಂಥ ಶ್ಲೋಕ. ಶ್ರೀಶಪಾದ ಅಂಬುಜಾಸಕ್ತ ಕರುಣಾಪೂರ ಶೀತಲ ಮಧ್ವಾಕ್ಷೋ ಮರುದಂ ಶೋಮೇ ಸಂತಾಪಾನ್ ಹಂತು ಸಂತತಂ. ಏನು ಹೇಳ್ತಾರೆ, ಕಮಲಾಪತಿಯ ಪಾದಕಮಲದಲ್ಲಿ ಆಸಕ್ತರಾದ ಕಾರುಣ್ಯವೆಂಬ ಜಲಕಣಗಳಿಂದ ತಂಪಾದ ಶ್ರೀ ಮಧ್ವಾಚಾರ್ಯರೆಂಬ ವಾಯುವಂಶರು ನನ್ನ ಸಂತಾಪವನ್ನು ಸತತವಾಗಿ ಎಂದೆಂದೂ ಪರಿಹರಿಸಲಿ ಅಂತ. ಇಲ್ಲಿ ವಾಯುವಿನ ಅಂಶರಾದ ಮಧ್ವರು, ಅಂತಹ ಮಧ್ವಾಚಾರ್ಯರು ಸಂತಾಪವನ್ನು ಎಂದೆಂದೂ ಪರಿಹರಿಸಲಿ ಅಂತ ಮಧ್ವರ ನಮನವನ್ನು, ಗುರು ನಮನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮಧ್ವಾಕ್ಷ ಮರುದಂಶ ವಾಯುವಂಶ ಅಂತ ಅಂದರೆ ಒಂದು ವಿಶೇಷ ಇದೆ. ಏನಂದರೆ ಗಾಳಿ ನಮಗೆ ಬೀಸಬೇಕು, ಬೀಸಿದರೆ ಏನಾಗುತ್ತೆ, ತಾಪ ಪರಿಹಾರ ಆಗುತ್ತೆ ಅಲ್ವಾ. ಬೇಸಿಗೆ ಕಾಲದಲ್ಲಂತೂ ಗಾಳಿ ಬೀಸ್ತಾ ಇದ್ದರೆ ತಾಪ ಪರಿಹಾರ ಆಗುತ್ತೆ. ಅದರಲ್ಲೂ ಗಾಳಿ ಬೀಸೋ ಸಂದರ್ಭದಲ್ಲಿ ಒಳ್ಳೆಯ ಪುಷ್ಪಗಳ ಮೇಲೆ, ಹೂಗಳ ಮೇಲೆ, ಸುಗಂಧ ಪುಷ್ಪಗಳ ಮೇಲೆ ಗಾಳಿ ಬೀಸ್ತಾ ಬಂದು ಆ ಪುಷ್ಪಗಳ ಸುಗಂಧವನ್ನು ಕೂಡ ಹೊತ್ತುಕೊಂಡು ಬಂದರೆ, ಆ ಪುಷ್ಪಗಳ ಸುಗಂಧವನ್ನು ಹೊತ್ಕೊಂಡ್ಬರಬೇಕು. ಜೊತೆಗೆ ಜಲಕಣಗಳ ಮೇಲೆ ಬೀಸ್ತಾ ಬೀಸ್ತಾ ಅಲ್ಲಿರುವ ಶೈತ್ಯ ತಂಪು ಅದನ್ನು ಹೊತ್ಕೊಂಡು ಬರಬೇಕು. ಮತ್ತು ಗಾಳಿ ಬೀಸಬೇಕು, ನಿಧಾನವಾಗಿ ಬೀಸಬೇಕು, ಅದು ಬಿರುಗಾಳಿ ಆಗಬಾರ್ದು ಅಲ್ವಾ. ಆಗ ನಮಗೆ ನಮ್ಮ ಸಂತಾಪ ದೂರವಾಗುತ್ತೆ. ನಮ್ಮ ಸಂತಾಪ ದೂರ ಆಗಬೇಕಾದ್ರೆ ಇದೆಲ್ಲ ಬೇಕು, ಇದೆಲ್ಲ ಬೇಕು. ನೋಡಿ, ಈ ಮಧ್ವಾಚಾರ್ಯರು ಇವರು ಒಂದು ವಾಯುವಿನ ಅಂಶ, ಅಲ್ಲಿ ಮರುದಂಶ ಅನ್ನೋದಕ್ಕೆ ಒಂದು ಅಭಿಪ್ರಾಯ, ವಾಯುದೇವರ ಅಂಶ ಅಂತ ಒಂದು ಅಭಿಪ್ರಾಯ, ಇನ್ನೊಂದು ಗಾಳಿಯ ಒಂದು ಅಂಶ ಅಂತ. ಗಾಳಿಯ ಒಂದು ಅಂಶ ಯಾಕದು ಗಾಳಿಯ ಒಂದು ಅಂಶ ಅಂತ ಹೇಳ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ಬಿರುಗಾಳಿ ಅಲ್ಲಪ್ಪ, ಬಿರುಗಾಳಿ ಆಗಿಬಿಟ್ರೆ ತಾಪ ಪರಿಹಾರ ಇರಲಿ, ನಾವೇ ಇರೋದಿಲ್ಲ, ನಾವೇ ಹೊಟ್ಟೋಗ್ತೀವಿ, ಹಾಗಲ್ಲ. ಇದು ವಾಯುವಿನ ಒಂದು ಅಂಶ ಅಂತ ತೋರಿಸೋದಕ್ಕೋಸ್ಕರವಾಗಿ ಬಿರುಗಾಳಿ ಅಲ್ಲ, ಅದರಿಂದ ನಿಧಾನವಾಗಿ ಬೀಸುತ್ತೆ. ಮಾಂದ್ಯ ಅಂತ ಮಂದವಾಗಿ ನಿಧಾನವಾಗಿ ಬೀಸಬೇಕಾಗಿದ್ದರೆ ಅಂಶ, ವಾಯುವಿನ ಒಂದು ಚಿಕ್ಕ ಅಂಶಪ್ಪ ಇದು ಅಂತ, ಅದು ಒಂದು ಅರ್ಥ. ಆಮೇಲೆ ವಾಯುದೇವರ ಅಂಶ ಯಾರು, ಮಧ್ವಾಚಾರ್ಯರು, ಅದು ಒಂದು. ಮತ್ತು ಇನ್ನೊಂದು ಬೇಕು ವಾಯುವಿನಲ್ಲಿ ಗುಣ, ಮಂದವಾದ್ದು ಮಾತ್ರ ಅಷ್ಟೇ ಅಲ್ಲ, ನಿಧಾನವಾಗಿ ಬೀಸೋದು ಅಷ್ಟೇ ಅಲ್ಲ, ಮತ್ತೇನಾಗಬೇಕು, ನೀರಿನ ಕಣಗಳನ್ನು ಅದರ ಮೇಲೆ ಹಾಯ್ಕೊಂಡು ಬಂದು ತಂಪನ್ನು ಹೊತ್ಕೊಂಡು ಬರಬೇಕು. ಇಲ್ಲೂ ಹಾಗೆ ಕರುಣಾಪೂರ ಶೀತಲ. ನೋಡಿ, ಅವರ ಕಾರುಣ್ಯ, ಮಧ್ವಾಚಾರ್ಯರ ಕಾರುಣ್ಯ ಇದೆಯಲ್ಲ, ಅದೇ ಜಲಕಣ. ಮಧ್ವಾಚಾರ್ಯರ ಕಾರುಣ್ಯವೇ ಒಂದು ಜಲಕಣ. ಆ ನೀರು ಜಲಕಣಗಳಿಂದ ಶೀತಲ ತಂಪಾಗಿದೆ ಅಂದರೆ ಕೃಪಾದೃಷ್ಟಿಯನ್ನು ಮಧ್ವಾಚಾರ್ಯರು ಹರಿಸಿದಾಗ ಏನಾಗುತ್ತೆ,
ನಾವೆಲ್ಲ ತಂಪಾಗಿಬಿಡ್ತೇವೆ. ಮಧ್ವಾಚಾರ್ಯರ ಕೃಪಾದೃಷ್ಟಿ ನಮ್ಮ ಮೇಲೆ ಹರಿತು ಶೀತಲವೋ ಶೀತಲ ತಂಪು, ತಂಪಿನ ಒಂದು ಭಾವ, ಆ ಶೀತಲ ಭಾವ ನಮಗೆ ಬಂದ್ಬಿಡುತ್ತೆ. ಅದನ್ನು ವಿಶೇಷವಾಗಿ ಅನುಭವಿಸಿದರು ವ್ಯಾಸರಾಜ ಗುರುಗಳು. ತಮ್ಮ ಗುರುಗಳನ್ನು, ಮಧ್ವಾಚಾರ್ಯರನ್ನು ಆ ರೀತಿ ಪ್ರಾರ್ಥನೆ ಮಾಡಿ ಅವರ ಕೃಪಾದೃಷ್ಟಿ ಎನ್ನುವ ಜಲಕಣ ತನ್ನ ಮೇಲೆ ಹರಿಯಲಿ, ಆ ರೀತಿಯಾಗಿ ಏನಾಗಲಿ ಆ ಮರುದಂಶ ಶೀತಲವಾಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಾದ ಮೇಲೆ ಶ್ರೀಶಪಾದಾಂಬುಜಾಸಕ್ತ, ಶ್ರೀಶಪಾದಾಂಬುಜಾಸಕ್ತ, ಜೊತೆಗೆ ಅದು ಕಮಲದ ಸುಗಂಧವನ್ನು ಹೊತ್ತುಕೊಂಡು ಬಂದಿದೆ. ಇಲ್ಲಿ ಯಾವುದಪ್ಪ ಕಮಲದ ಸುಗಂಧ ಅಂತ ಬಂದರೆ ಶ್ರೀಶಪಾದಾಂಬುಜ, ಲಕ್ಷ್ಮೀ ಈಶ, ಶ್ರೀಶ ಶ್ರೀಂದ್ರ ಲಕ್ಷ್ಮೀ ದೇವಿ, ಅವನ ಈಶ ಲಕ್ಷ್ಮೀಶ ಲಕ್ಷ್ಮೀರಮಣನಾದ ದೇವರು, ಅವನ ಪಾದಾಂಬುಜ ಅವನ ಪಾದಕಮಲ, ಅದರಲ್ಲಿ ಆಸಕ್ತ ಯಾರು? ಈ ಮರುದಂಶ. ಈ ಮರುದಂಶ ವಾಯುದೇವರ ಅಂಶನಾದ ಮಧ್ವರೂ ಯಾರದರಲ್ಲಿ ಆಸಕ್ತ? ಶ್ರೀಶಪಾದಾಂಬುಜ ಆಸಕ್ತ, ಲಕ್ಷ್ಮೀರಮಣನಾದ ಭಗವಂತನ ಪಾದಕಮಲದಲ್ಲಿ ಆಸಕ್ತ. ಹೀಗೆ ಆ ಪಾದಕಮಲದಲ್ಲಿ ಆಸಕ್ತ ಅಂದರೆ ಯಾವತ್ತೂ ಪಾದಕಮಲವನ್ನು ಚೆನ್ನಾಗಿ ಧ್ಯಾನ ಮಾಡ್ತಾ ಇರ್ತಾರೆ. ಆದರೆ ನಮಗೆ ಇಲ್ಲಿ ಕವಿಯ ದೃಷ್ಟಿಯಲ್ಲಿ, ಕವಿಯಾಗಿ ವ್ಯಾಸರಾಜರು ವರ್ಣನೆ ಮಾಡುವ ಸಂದರ್ಭದಲ್ಲಿ ಏನು ಚಿಂತನೆ ಮಾಡ್ತಾ ಇದ್ದಾರೆ? ಆ ಪಾದಕಮಲದಲ್ಲಿ ಈ ಮರುದಂಶ ಆಸಕ್ತವಾಗಿದೆಯಲ್ಲಪ್ಪ, ಅದಕ್ಕೋಸ್ಕರವಾಗಿ ಪಾದಕಮಲದಲ್ಲಿರುವ ಸುಗಂಧವನ್ನು ಹೊತ್ತುಕೊಂಡು ಬಂದಿದೆ. ಹೀಗೆ ಶ್ರೀಶಪಾದಾಂಬುಜಾಸಕ್ತ, ಭಗವಂತನ ಪಾದಕಮಲದಲ್ಲಿ ಆಸಕ್ತ ಅಂತ ಹೇಳಿದ್ರಿಂದ ಪಾದಕಮಲದ ಸುಗಂಧವನ್ನು ಹೊತ್ತುಕೊಂಡು ಬಂದಿದೆ. ಕರುಣಾಪುರ ಶೀತಲ ಅಂತ ಹೇಳಿದ್ದರಿಂದ ಏನಾಯಿತು? ಕಾರುಣ್ಯವೆಂಬ ಜಲಕಣಗಳಿಂದ ತಂಪಾಗಿದೆ, ಶೈತ್ಯವನ್ನು ಹೊತ್ತುಕೊಂಡು ಬಂದಿದೆ. ಜೊತೆಗೆ ಮರುದಂಶ, ಮರುತ್ತಿನ ಒಂದು ಅಂಶ ಅಂತ ಹೇಳಿದ್ರಿಂದ ಮಂದವಾಗಿ ಬೀಸ್ತಾ ಇದೆ, ಬಿರುಗಾಳಿಯಲ್ಲಪ್ಪ. ಹೀಗಾಗಿ ಈ ಗಾಳಿ ಸಂತಾಪಾನ್ ಹಂತು ಸಂತತಂ, ನಮ್ಮ ಎಲ್ಲ ಸಂತಾಪಗಳನ್ನು ಕೂಡ ನಿರಂತರವಾಗಿ ಪರಿಹರಿಸಲಿ ಅಂತ. ಇದು ಅಷ್ಟೇ, ಬೇರೆ ಬೇರೆ ತಾಪಗಳನ್ನು ಬೇರೆ ಬೇರೆಯವರು ದೂರ ಮಾಡ್ತಾರೆ ಅಲ್ವಾ. ತಂಗಾಳಿ ಬೀಸ್ತು ಅಂದರೆ ಬಿಸಿಲಿನ ತಾಪ ದೂರವಾಯಿತು, ಅಷ್ಟೇ ವಿಚಾರ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಆದರೆ ಮರುದಂಶರಾದ ಮಧ್ವಾಚಾರ್ಯರು ಎಲ್ಲ ತಾಪವನ್ನು, ಆಧಿಭೌತಿಕ, ಆಧ್ಯಾತ್ಮಿಕ, ಆಧಿದೈವಿಕ ಎಲ್ಲ ತಾಪಗಳನ್ನು, ಜೊತೆಗೆ ಭವಸಂತಾಪ, ಭಗವಂತನ ಅನುಗ್ರಹದಿಂದ ಭವನೇ ಒಂದು ದೊಡ್ಡ ಸಂತಾಪ, ಆ ಭವಸಂತಾಪವನ್ನು ಕೂಡ ದೂರ ಮಾಡುವ ಮಹಾಮಹಿಮರು. ಹೀಗಾಗಿ ಅವರು ಮಾಮೂಲಿ ಒಂದು ಗಾಳಿಯಲ್ಲಪ್ಪ, ಜಡವಾದ ಗಾಳಿಯಲ್ಲ. ಆ ಜಡವಾದ ಗಾಳಿಗೆ ವಿಶೇಷ ಒಡೆಯರಾದ ವಾಯುದೇವರ ವಿಶಿಷ್ಟರಾದ ಅಂಶ ಆದ್ದರಿಂದಾಗಿ ಅವರು ಎಲ್ಲ ವಿಧವಾದ ಮೂರು ತಾಪಗಳನ್ನು ಪರಿಹಾರ ಮಾಡುವರು ಅಂತ ಹಿಂದೆ ಬಂದಿರತಕ್ಕಂಥ ಮಾತು. ಅದರ ಜೊತೆಗೆ ಭವಸಂತಾಪವನ್ನು ಕೂಡ ದೇವರ ಅನುಗ್ರಹದಿಂದ ಪರಿಹಾರ ಮಾಡತಕ್ಕಂಥ ಮಹಾನುಭಾವರು ಅಂತ ವರ್ಣಿಸ್ತಾ ಇದ್ದಾರೆ. ಅದಾದ ಮೇಲೆ ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಮುಂದೆ ಹೇಳೋದು ಜಯತೀರ್ಥರನ್ನು ನಮಸ್ಕಾರ ಮಾಡ್ತಾರೆ. ಏನು ಜಯತೀರ್ಥರ ವಿಶೇಷತೆ ಅಂದರೆ, ಆನಂದ ತೀರ್ಥರು ಉಪದೇಶಿಸಿದ ನಾರಾಯಣನೆಂಬ ಗುಪ್ತ ನಿಧಿಯನ್ನು ಎಲ್ಲರೂ ತಿಳಿಯುವ ಹಾಗೆ ಯಾರು ಬಟಾಬಯಲು ಮಾಡಿದರೋ ಅಂತಹ ಜಯತೀರ್ಥರನ್ನು ಆಶ್ರಯಿಸುತ್ತೇನೆ ಅಂತ. ನೋಡಿ, ನಾರಾಯಣ ಗುಪ್ತ ನಿಧಿ ಅಂತ, ಯಾರಿಗೂ ಗೊತ್ತೇ ಇಲ್ಲ. ಗುಪ್ತ ನಿಧಿ, ಅಡಗಿಸಿ ಇಟ್ಟ ನಿಧಿ ಅಂತ. ನಾರಾಯಣ ಅಡಗಿಸಿ ಇಟ್ಟ ನಿಧಿ. ಆ ಅಡಗಿಸಿಟ್ಟ ನಿಧಿ ಬಗ್ಗೆ ಮೊದಲು ತಿಳಿಸಿಕೊಟ್ಟವರು, ಹೀಗೊಂದು ನಿಧಿ ಇದೆಯಪ್ಪ ಅಂತ ತಿಳಿಸಿಕೊಟ್ಟವರು ಯಾರು ಅಂದರೆ ಆನಂದ ತೀರ್ಥರ. ನಾರಾಯಣ ಎನ್ನುವ ಒಂದು ಗುಟ್ಟಾದ ನಿಧಿ ಇದೆಯಪ್ಪ, ಆ ನಿಧಿ ಹತ್ರ ಹೋಗಿ ನಿಮಗೆ ಬೇಕಾದ ಎಲ್ಲವನ್ನೂ ಪಡ್ಕೋಬಹುದು ಅಂತ ಮೊದಲು ಉಪದೇಶ ಮಾಡಿದವರು ಯಾರು? ಆನಂದ ತೀರ್ಥರು. ಆದರೂ ಗೊತ್ತಾಗಿಲ್ಲ ನಮಗೆ, ಏನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ. ನಾರಾಯಣನೆಂಬ ನಿಧಿ, ಆ ನಾರಾಯಣನೆಂಬ ಆ ಗುಟ್ಟಾದ ನಿಧಿಯನ್ನು ಸಜ್ಜನರಿಗೆಲ್ಲ ಬಯಲು ಮಾಡಿದರು. ತಮ್ಮ ಟೀಕಾಗ್ರಂಥಗಳ ಮೂಲಕವಾಗಿ, ತಮ್ಮ ಗ್ರಂಥಗಳ ಮೂಲಕವಾಗಿ ಸಜ್ಜನರಿಗೆಲ್ಲ ಆ ಗುಟ್ಟಾದ ನಿಧಿ ಬಯಲು ಮಾಡಿದವರು ಯಾರು? ಅದು ಜಯತೀರ್ಥರು. ನಿಧಿ ನಾರಾಯಣ ಹ್ವಯ, ದೇವರೇ ಒಂದು ದೊಡ್ಡ ನಿಧಿ ರೀ, ನಾರಾಯಣ ನಿಧಿ ಅಲ್ವಾ. ದೇವರು ಅಂತ ಬಂದಾಗ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಅಂತ ದಾಸರು ಹೇಳ್ತಕ್ಕಂಥ ಮಾತು. ಲಕ್ಷ್ಮೀದೇವಿ ದೊಡ್ಡ ಭಾಗ್ಯ ಅಂತ ಇಲ್ಲಪ್ಪ, ಲಕ್ಷ್ಮೀದೇವಿಯ ಒಡೆಯನಾದ
ದೇವರೇ ದೊಡ್ಡ ಭಾಗ್ಯ, ದೇವರೇ ದೊಡ್ಡ ಭಾಗ್ಯ. ವೆಂಕಟರಮಣ ಬರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ ತೋರಯ್ಯ ನಿನ್ನದೆಯೇ ತೋಯಜಾಂಬಕನೇ ಅಂತ ದಾಸರು ಹೇಳೋ ಸಂದರ್ಭದಲ್ಲಿ ಭಕ್ತರಿಗೆಲ್ಲ ನಿಧಿ ಯಾರಪ್ಪ? ದೇವರೇ ನಿಧಿ. ಭಕ್ತರಿಗೆಲ್ಲ ದೊಡ್ಡ ನಿಧಿ ಅಂದರೆ ದೇವರು, ನಾರಾಯಣ. ನಿಧಿಯಿಂದ ನಾವು ಸುಖವನ್ನು ಪಡಿಬೋದು, ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೋದು, ಹಾಗೆ ಸಂಸಾರದ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಮೋಕ್ಷದ ಸುಖವನ್ನು ಅನುಭವಿಸಬೇಕು ಅಂತಿದ್ದರೆ ಈ ನಿಧಿ ಬೇಕು. ಆದರೆ ಆ ನಿಧಿ ಇಷ್ಟುವರೆಗೆ ಗುಟ್ಟಾಗಿದ್ಬಿಟ್ಟಿತ್ತು. ಮಧ್ವಾಚಾರ್ಯರು ಬರೋವರೆಗೂ ಅಂತಹ ಒಂದು ನಾರಾಯಣ ಎಂಬ ನಿಧಿ ಬಗ್ಗೆ ಸರಿಯಾಗಿ ಯಾರೂ ಹೇಳಲೇ ಇಲ್ಲ. ವೇದದ ಬಗ್ಗೆ, ಮತ್ತೊಂದು ಬಗ್ಗೆ, ಶಾಸ್ತ್ರ ಎಲ್ಲ ಏನೇನೋ ಹೇಳಿದರು, ಆದರೆ ಆ ನಿಧಿ ಗುಟ್ಟಾಗೇ ಇತ್ತು. ಆ ಗುಟ್ಟಾದ ನಿಧಿ ಬಗ್ಗೆ ಮೊದಲು ಸೂಚನೆ ಕೊಟ್ಟವರು, ಉಪದೇಶ ಮಾಡಿದವರು ಮಧ್ವಾಚಾರ್ಯರು. ಆದರೂ ನಮಗೆ ಪೂರ್ತಿ ತಿಳಿದುಕೊಂಡಿರಲಿಲ್ಲ ಆ ಗುಟ್ಟಾದ ನಿಧಿ. ಅದನ್ನು ತಮ್ಮ ವ್ಯಾಖ್ಯಾನ ಗ್ರಂಥಗಳ ಮೂಲಕವಾಗಿ ಸಜ್ಜನರಿಗೆ ಬಯಲು ಮಾಡಿದರು. ಎಲ್ರಿಗೂ ಅಲ್ಲ, ಸಜ್ಜನರಿಗೆ ಬಯಲು ಮಾಡಿದ್ದು ಯಾರು? ಅದು ವಿಶೇಷವಾಗಿ ಜಯತೀರ್ಥರು. ಈಗ ಜಯತೀರ್ಥರನ್ನು ನಾವು ಯಾವತ್ತೂ ನೆನಪಿಸಿಕೊಳ್ಳೋದು ಯಾಕೆಂದರೆ ನಿಧಿಯನ್ನು ಬಯಲು ಮಾಡಿದ್ದಾರಪ್ಪ. ಸಂಸಾರ ಸಾಗರದಿಂದ ಪಾರಾಗಿ ಮುಕ್ತಿಯ ಸುಖವನ್ನು ಕೊಡುವ ದೊಡ್ಡ ನಿಧಿ ನಾರಾಯಣ ಎಂಬ ನಿಧಿ, ಅದನ್ನು ಬಯಲು ಮಾಡಿದ ಮಹಾನುಭಾವರು ಎಂಬುದಾಗಿ ಅಂತಹ ಜಯತೀರ್ಥ ಮುನಿಗಳನ್ನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಬಹಳ ವಿಶಿಷ್ಟವಾದ ಜಯತೀರ್ಥರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಮಾಡಿ ಶ್ರೀಮದಾನಂದ ತೀರ್ಥಾರ್ಯ ಸ್ವಾಮಿನಃ ಕಮಲಾಪತೇ ಪ್ರೀತಯೇ ಕ್ರಿಯತೆ ವ್ಯಾಸಯತಿ ನಾ ತರ್ಕತಾಂಡವಂ ಅಂತ ಹೇಳಿ ಆನಂದ ತೀರ್ಥರಿಗೆ ಒಡೆಯನಾದ ಲಕ್ಷ್ಮೀರಮಣ ಪ್ರೀತಿಗೋಸ್ಕರವಾಗಿ ವ್ಯಾಸಯತಿಯಾದ ತಾನು ತರ್ಕತಾಂಡವನ್ನು ರಚನೆ ಮಾಡ್ತೇನೆ ಅಂತ. ಇಲ್ಲಿ ಸ್ವಾರಸ್ಯ ಅಂದರೆ ಮೂರು ಮಂಗಲಾಚರಣೆ. ಅವರು ಮೊದಲು ಹರಿಯನ್ನು ನಮಸ್ಕಾರ ಮಾಡಿದರು, ಮಧ್ವ ಗುರುಗಳ ನಮಸ್ಕಾರ ಮಾಡಿದ್ರು, ಟೀಕಾಚಾರ್ಯ ನಮಸ್ಕಾರರು, ಉಳಿದವರನ್ನು ಬಿಟ್ಬಿಟ್ರು ಏನು ಅಂತ. ಹಾಗಾದರೆ ತರ್ಕತಾಂಡವದಲ್ಲಿ ಉಳಿದವರು ನಮಸ್ಕಾರ ಮಾಡಲಿಲ್ವಾ ಅಂದರೆ ಮಾಡಿದ್ದಾರೆ. ಇದು ಎರಡು ವಿಚಾರ. ಏನಂದರೆ ನಮಸ್ಕಾರ ಮಾಡೋದು, ಮಾಡಿದ ನಮಸ್ಕಾರ ನಮಸ್ಕಾರವನ್ನು ಗ್ರಂಥಗಳಲ್ಲಿ ಸೇರಿಸುವುದು, ಗ್ರಂಥಗಳಲ್ಲಿ ಲಿಪಿಬದ್ಧಗೊಳಿಸುವುದು, ಎರಡು ವಿಚಾರ. ನಮಸ್ಕಾರ ಮಾಡಿದ್ದಾರೆ ಅಂದರೆ ಮಾಡಿದ್ದಾರೆ, ಗ್ರಂಥದಲ್ಲಿ ಲಿಪಿಬದ್ಧಗೊಳಿಸಿಲ್ಲ. ಗ್ರಂಥ ಪ್ರಾರಂಭ ಮಾಡಬೇಕಾಗಿದ್ದರೆ ಹರಿಯನ್ನ ನಮಸ್ಕಾರ, ಮಧ್ವಗುರುಗಳ ನಮಸ್ಕಾರ, ಪದ್ಮನಾಭೀರ್ಥಿಗಳ ನಮಸ್ಕಾರ, ಜಯತೀರ್ಥರನ್ನು, ಆಮೇಲಿಂದ ಆ ಜಯತೀರ್ಥರಾದ ಮೇಲೆ ತಮ್ಮ ಆಶ್ರಮ ಗುರುಗಳನ್ನು, ವಿದ್ಯಾಗುರುಗಳನ್ನು, ಎಲ್ರಿಗೂ ನಮಸ್ಕಾರ ಮಾಡಿದ್ದಾರೆ. ಮಾಡಿದ್ದನ್ನು ಲಿಪಿಬದ್ಧಗೊಳಿಸಿಲ್ಲ ಈ ತರ್ಕತಾಂಡವ ಗ್ರಂಥದಲ್ಲಿ. ಆದರೆ ಉಳಿದ ಎರಡು ಗ್ರಂಥಗಳಲ್ಲಿ ಲಿಪಿಬದ್ಧಗೊಳಿಸಿದ್ದಾರೆ. ಉಳಿದ ಎರಡು ಗ್ರಂಥಗಳಲ್ಲಿ ಲಿಪಿಬದ್ಧಗೊಳಿಸಿದ್ರಿಂದ ಶಿಷ್ಯರಿಗೆ ಸಂದೇಶ ಬಂತು. ಏನಂತ, ಶಿಷ್ಯರು ಯಾವುದೇ ಒಂದು ಗ್ರಂಥ ರಚನೆ ಮಾಡಬೇಕಾದ್ರೆ, ಪಾಠ ಪ್ರವಚನ ಮಾಡಬೇಕಾದ್ರೆ ತಮ್ಮ ಪೂರ್ವೀಕ ಗುರುಗಳನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳಲೇಬೇಕು. ವಿದ್ಯಾಗುರುಗಳವರೆಗೆ ತಮ್ಮ ಪೂರ್ವೀಕ ಗುರುಗಳನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳಲೇಬೇಕು, ಪಾಠ ಪ್ರವಚನ ಸಂದರ್ಭದಲ್ಲಿ, ಗ್ರಂಥ ರಚನೆ ಸಂದರ್ಭದಲ್ಲಿ ಎನ್ನುವ ಸಂದೇಶ ಕೊಡೋದಕ್ಕೋಸ್ಕರವಾಗಿ ತಮ್ಮ ನ್ಯಾಯಾಮೃತ ಗ್ರಂಥ ಮತ್ತು ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಅದನ್ನು ಮಾಡಿ ತೋರಿಸಿದ್ದಾರೆ, ಗ್ರಂಥದಲ್ಲಿ ಲಿಪಿಬದ್ಧಗೊಳಿಸಿದ್ದಾರೆ. ಆದರೆ ಇಲ್ಲಿ ಲಿಪಿಬದ್ಧಗೊಳಿಸಿಲ್ಲ. ಯಾಕೆ? ಎರಡು ಗ್ರಂಥದಲ್ಲಿ ಶಿಷ್ಯರಿಗೆ ಗೊತ್ತಾಗಿದೆ, ಶಿಕ್ಷಣ ಕೊಟ್ಟಿದ್ದಾಗಿದೆ, ಇನ್ನೇನು ಹೇಳಬೇಕಾಗಿಲ್ಲ, ಶಿಷ್ಯರು ತಿಳ್ಕೊತಾರೆ ಅಂತ ಹೇಳಿ ಮಾಡಿದ ನಮಸ್ಕಾರ ಇದ್ದೇ ಇದೆ, ನಮಸ್ಕಾರ ಮಾಡಿದ್ದಾರೆ, ಲಿಪಿಬದ್ಧಗೊಳಿಸಿಲ್ಲ ಅಂತ ನಾವು ಚಿಂತನೆ ಮಾಡಬೇಕು. ಇಷ್ಟು ಆದ ಮೇಲೆ ವಿಶೇಷವಾದ ಮತ್ತೊಂದು ಗುರು ನಮನ. ತಮ್ಮ ವಿದ್ಯಾಗುರುಗಳ ಬಗ್ಗೆ ಬಹಳ ಪ್ರೀತಿ ವ್ಯಾಸರಾಜರಿಗೆ. ಯಾರು ವಿದ್ಯಾಗುರುಗಳು? ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾಗುರುನ್ ಮಮ ಅಂತ ಬಂದಿದೆ. ಅವರ ಬಗ್ಗೆನೆ ಒಂದು ಐದು ವಿಶಿಷ್ಟವಾಗಿರ್ತಕ್ಕಂತಹ ಪದ್ಯಗಳನ್ನು ರಚನೆ ಮಾಡಿ ಪಂಚರತ್ನ ಮಾಲಿಕಾ ಸ್ತೋತ್ರ ಅಂತ, ಐದು ರತ್ನಗಳ ಒಂದು ಮಾಲಿಕಾ, ಒಂದು ಮಾಲಾ, ಆ ಒಂದು ಸ್ತೋತ್ರ, ಅದನ್ನು ವ್ಯಾಸರಾಜ ಗುರುಸಾರೂಪಮರು ಮಾಡಿದ್ದಾರೆ. ಅದನ್ನು ತಿಳ್ಕೊಳ್ಳೋದರ ಜೊತೆಗೆ ನಮ್ಮ ಚಿಂತನೆಯನ್ನು ನಾವು ಮುಗಿಸೋಣ. ವಂದೇ ಶ್ರೀಪಾದರಾಜಂ ರುಚಿತಮಹೃದಯಂ ಪೂಜಿತ ಶ್ರೀಸಹಾಯಂ ನಿರ್ಧೂತಾಶೇಷಹೇಯಂ ನಿಭೃತಶುಪಚಯಂ ಭೂಮಿದೇವಾಭಿಧೇಯಂ ವಿಪ್ರೇಭ್ಯೋ ದತ್ತದೇಯಂ ನಿಜಜನಸದಯಂ ಖಂಡಿತಾಶೇಷಮಾಯಂ ನಿಷ್ಟಪ್ತಸ್ವರ್ಣಕಾಯಂ ಬಹುಗುಣನಿಲಯಂ ವಾದಿಸಂಘೈರಜೇಯಂ. ಶ್ರೀಪಾದರಾಜರನ್ನು ನಮಿಸ್ತೇನಪ್ಪ.
ಅವರು ಎಲ್ಲರಿಗೂ ಇಷ್ಟವಾಗುವ ಮನಸ್ಸು, ಎಲ್ಲರ ಹೃದಯವನ್ನು ಮುಟ್ತಾ ಇದ್ದರು ಅವರು. ತಮ್ಮ ನಡೆಯಿಂದ, ನುಡಿಯಿಂದ, ನಡವಳಿಕೆಯಿಂದ ಎಲ್ಲರಿಗೂ ಬಹಳ ಬೇಕಾದವು ರುಚಿತಮ ಹೃದಯ. ವಿಶೇಷವಾಗಿ ಜನಸಾಮಾನ್ಯರನ್ನು ಎಲ್ಲರನ್ನೂ ಒಲಿಸಿಕೊಂಡಿದ್ದು ಮಾತ್ರ ಅಲ್ಲ, ಭಗವಂತನನ್ನು ವಿಶೇಷವಾಗಿ ಪೂಜೆ ಮಾಡಿ ಒಲಿಸಿಕೊಂಡಿದ್ದು. ಪೂಜಿತ ಶ್ರೀ ಸಹಾಯಂ, ಲಕ್ಷ್ಮೀಪತಿಯಾದ ಭಗವಂತನು ವಿಶೇಷವಾಗಿ ಪೂಜಿಸಿದ್ದು. ಆ ಮೂಲಕವಾಗಿ ನಿರ್ಧೂತ ಅಶೇಷ ಹೇಯಂ, ಎಲ್ಲ ವಿಧವಾದ ಕೆಟ್ಟ ವಿಚಾರಗಳಿಂದ ದೂರನಾಗಿದ್ದು, ಕೆಟ್ಟದಾಗಿರ್ತಕ್ಕಂತಹ ಅಜ್ಞಾನ, ಕೆಟ್ಟದಾಗಿರ್ತಕ್ಕಂತಹ ಪಾಪ ಇದೆಲ್ಲದರಿಂದ ದೂರನಾಗಿದ್ದು. ನಿರ್ಧೂತ ಅಶೇಷ ಹೇಯಂ, ಕೆಟ್ಟ ನಡವಳಿಕೆ ಅವರಲ್ಲಿಲ್ಲ, ಕೆಟ್ಟ ವಿಚಾರಗಳು ಇರಲಿಲ್ಲ, ಕೆಟ್ಟ ಚಿಂತನೆಗಳು ಅವರ ಹತ್ರ ಬರ್ತಿರಲಿಲ್ಲ, ಪಾಪ ಇರಲಿಲ್ಲ, ಅಜ್ಞಾನವಿರಲಿಲ್ಲ. ಹೀಗಾಗಿ ಎಲ್ಲ ಕೆಟ್ಟದ್ರಿಂದ ದೂರವಾದ, ಎಲ್ಲ ಒಳ್ಳೆಯದು ಅವರಲ್ಲಿತ್ತು. ಜ್ಞಾನ, ಭಕ್ತಿ, ವೈರಾಗ್ಯ ಜೊತೆ ಜೊತೆಗೆ ಪದವಾಕ್ಯ ಪ್ರಮಾಣಾಭಿ ವಿಕ್ರೀಡನ್ ವಿಶಾರದಾನ್ ಅಂತ ಆಗಲೇ ವರ್ಣನೆ ಮಾಡಿದ ಹಾಗೆ ಎಲ್ಲ ವಿಧವಾದ ಶಿಷ್ಯರನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ, ಪರವಾದಿ ಜೊತೆಗೆ ವಾಕ್ಯಾರ್ಥ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಧವಾದ ಸಕಲ ವಿದ್ಯಾ, ಸಕಲ ಶಾಸ್ತ್ರಗಳ ಪಾಂಡಿತ್ಯ ಅವರಿಗಿತ್ತು. ಆದ್ದರಿಂದಲೇ ಭೂಮಿದೇವರೆಲ್ಲ ಬಂದು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ರು, ಹಾಡೆ ಹೋಗ್ತಾ ಇದ್ರು. ಭೂಮಿದೇವರು, ಭೂಮಿಯಲ್ಲಿ ದೇವತೆಗಳ ಸ್ಥಾನದಲ್ಲಿ ಇರ್ತಕ್ಕಂಥ ವಿಪ್ರರು, ಬ್ರಾಹ್ಮಣರು, ಅವರೆಲ್ಲ ಬಂದು ಅವರ ಗುಣಗಾನ ಮಾಡ್ತಾ ಇದ್ರು. ಆ ವಿಪ್ರರಿಗೆ ಬೇಕಾದಷ್ಟು ಕೊಡ್ತಾ ಇದ್ರು. ವಿಪ್ರೇಭ್ಯೋ ದತ್ತದೇಯಂ, ಬೇಕಾದಷ್ಟು ಕೊಡ್ತಾ ಇದ್ರು. ಯಾರ್ಯಾರು ವೇದವನ್ನು ಓದಿದ, ಶಾಸ್ತ್ರವನ್ನು ಓದಿದವರು ಯಾರ್ಯಾರಿದ್ದಾರೋ ಅವರಿಗೆಲ್ಲ ಬೇಕಾದಷ್ಟು ಕೊಡ್ತಾ ಇದ್ರು. ಬ್ರಾಹ್ಮಣರೂ ಬಂದು ಅವರಿಗೆ ಬೇಕಾದಷ್ಟು ರೀತಿಯಲ್ಲಿ ಗೌರವವನ್ನು ಸರ್ಪಣೆ ಮಾಡಿ ಅವರನ್ನು ಹಾಡಿ ಹೊಗಳ್ತಾ ಇದ್ರು. ಹಾಗೆ ಅವರಿಗೆ ಬೇಕಾದಷ್ಟು ಸಂಪತ್ತನ್ನು ಕೂಡ ಕೊಡ್ತಾ ಇದ್ರು ಶ್ರೀಪಾದರಾಜರು. ಅದೇ ರೀತಿಯಾಗಿ ತಮ್ಮವರು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ದಯಾದೃಷ್ಟಿಯನ್ನು ಬೀರ್ತಾ ಇದ್ರು ಅಂತ. ಇದು ಒಂದು ಸ್ವಾರಸ್ಯ ಏನಂದರೆ, ಒಬ್ಬ ಪೀಠಾಧಿಪತಿ ಅಂತ ಆದಮೇಲೆ ಒಂದು ಕಡೆಯಿಂದ ಜನಸಾಮಾನ್ಯರು ಬಂದು ಅವ್ರ ಹತ್ರ ಆಶೀರ್ವಾದವನ್ನು ಬಿಡ್ತಾ ಇದ್ದಾರೆ, ಅವರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಶಿಷ್ಯರು ಬರ್ತಾ ಇರ್ತಾರೆ, ಶಿಷ್ಯರಿಗೆ ವಿಶೇಷವಾಗಿ ಪಾಠ ಪ್ರವಚನ ಮಾಡಿ ಅವರನ್ನು ತಯಾರು ಮಾಡ್ತಕ್ಕಂಥದ್ದು, ಅವರ ಮೇಲೆ ಆಶೀರ್ವಾದ ಮಾಡೋದು. ಆಮೇಲಿಂದ ಇನ್ನೊಂದು ಕಡೆಯಿಂದ ಪಂಡಿತರು ಎಲ್ಲ ಬರ್ತಾರೆ, ಪಂಡಿತರಾಗಿರ್ತಕ್ಕಂಥವ್ರು ಬಂದಾಗ ಅವರನ್ನು ಉಪಯೋಗಿಸ್ಕೋಬೇಕು. ಪಂಡಿತರನ್ನು ಉಪಯೋಗಿಸ್ಕೊಂಡೇ ಬೇರೆ ಕಡೆಯಲ್ಲಿ, ತಾವು ಹೋಗದೇ ಇರೋ ಕಡೆಯಲ್ಲಿ ಪಂಡಿತರನ್ನು ಇಟ್ಬಿಟ್ಟು ವಿಶೇಷವಾಗಿ ಪಾಠ ಪ್ರವಚನ ಮಾಡಿಸಿ ಈ ಒಂದು ದೊಡ್ಡದಾದ ಒಂದು ಪಂಡಿತರ ಪಡೆಯನ್ನು ನಿರ್ಮಾಣ ಮಾಡೋದು. ಇದಕ್ಕೋಸ್ಕರವಾಗಿ ಆ ಪಂಡಿತರಿಗೆ ಬೇಕಾದ ಸೌಲಭ್ಯವನ್ನು ಕಲ್ಪಿಸೋದು. ಇಷ್ಟು ಜೊತೆಗೆ ಮಠದಲ್ಲೇ ಒಂದಿಷ್ಟು ಜನ ಸೇವಕರೆಲ್ಲ ಇರ್ತಾರೆ, ಅವರನ್ನೂ ಸರಿಯಾಗಿ ನೋಡ್ಕೋಬೇಕು. ಇದು ಒಬ್ಬ ಪೀಠಾಧಿಪತಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕರ್ಮ. ಶ್ರೀಪಾದರಾಜರು ಎಲ್ಲ ಇತ್ತು ರೀ ಅವರಲ್ಲಿ, ಎಲ್ಲ ಇತ್ತು. ಅದನ್ನೇ ಹೇಳೋದು, ರುಚಿತಮ ಹೃದಯಂ ಅಂತ ಹೇಳಿದಾಗ ಸಕಲ ಸಜ್ಜನರಿಗೂ ಬೇಕಾದವರಾಗಿದ್ದರು, ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಬಹಳ ಬೇಕಾದವರಾಗಿದ್ದರು. ಆಯಿತಾ? ಅದಾದ ಮೇಲಿಂದ ಭೂಮಿದೇವಾಭಿಗೇಯಂ, ವಿಪ್ರೇಭ್ಯೋ ದತ್ತದೇಯಂ ಅಂತ ಬಂದಾಗ ಎಲ್ಲ ಪಂಡಿತರು ಬಂದು ಅವರು ಗುಣಗಾನ ಮಾಡ್ತಾ ಇದ್ರು, ಪಂಡಿತರಿಗೆ ಬೇಕಾದ್ದೆಲ್ಲ ಕೊಡ್ತಾ ಇದ್ರು, ಬೇಕಾದ್ದೆಲ್ಲ ಕೊಡ್ತಾ ಇದ್ರು. ನಿಜಜನ ಸದಯಂ ಅಂತ ಬಂದಾಗ ವಿಶೇಷವಾಗಿ ಏನು ಮಾಡ್ತಾ ಇದ್ರು, ತನ್ನ ಜನರು ಅಂದರೆ ತನ್ನ ಹತ್ತಿರ ಬರ್ತಕ್ಕಂಥ ಶಿಷ್ಯ ಜನರು ಅಂತ ಒಂದರ್ಥ, ಇನ್ನೊಂದು ತನ್ನ ಮಠದಲ್ಲೇ ಸೇವೆ ಮಾಡ್ತಕ್ಕಂಥ ಜನರು ಅವರ ಮೇಲೂ ಸದಯಂ ದಯಾಪೂರಿತವಾದ ದೃಷ್ಟಿ, ಅವರನ್ನು ಚೆನ್ನಾಗಿ ನೋಡ್ಕೋತಾರೆ. ಅಂದರೆ ವಿಶೇಷವಾಗಿ ಶಿಷ್ಯ ಜನರು ತಪ್ಪು ಮಾಡ್ಬೋದು, ಹಾಗೆ ಮಠದಲ್ಲಿರ್ತಕ್ಕಂಥ ಬೇರೆ ಸೇವೆ ಮಾಡೋರು ತಪ್ಪು ಮಾಡ್ಬೋದು. ತಪ್ಪು ಮಾಡಿದಾಗ ಅವರನ್ನು ಯೋಗ್ಯ ರೀತಿಯಲ್ಲಿ ತಿಳುವಳಿಕೆ ನೀಡಿ, ಆಯಿತಾ, ಅವರಿಗೆ ತಪ್ಪು ಮಾಡಬೇಡಿ ಅಂತ ಅವರನ್ನು ಏನು ಮಾಡಬೇಕು, ಮುಂದುವರಿಸ್ಕೊಂಡು ಹೋಗಬೇಕು, ಆ ಕೆಲಸದಲ್ಲಿ ಮುಂದುವರಿಯೋ ಹಾಗೆ ಮಾಡಬೇಕು. ಅದು ನಿಜಜನ ಸದಯಂ. ಶಿಷ್ಯರು ತಪ್ಪು ಮಾಡಿದಾಗಲೂ ಅವರ ಮೇಲೆ ದಯಾದೃಷ್ಟಿ ಬೀರಿ ಆ ತಪ್ಪನ್ನು ತಿದ್ದಿ ಹೇಳಿ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಬೇರೆ ತನ್ನ ಮಠದಲ್ಲಿ ಇರುವವರನ್ನು ಕೂಡ ಆ ರೀತಿ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೊಟ್ಟು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಹೀಗೆ ಎಲ್ಲವನ್ನೂ ಮೈಂಟೈನ್ ಮಾಡೋದಿದೆಯಲ್ಲ, ಇದು ಒಬ್ಬ ಪೀಠಾಧಿಪತಿಯ ಕರ್ತವ್ಯ. ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಅವರು. ಎಲ್ಲರಿಗೂ ಭೂಮಿದೇವಾಭಿಗೇಯಂ ವಿಪ್ರೇಭ್ಯೋ ದತ್ತ ಸೇಯಂ ಅಂತ ಬಂದಾಗ
ಬ್ರಾಹ್ಮಣರೆಲ್ಲ ಬರ್ತಿದ್ರು ಅಂತ ಬಂದಾಗ ಆ ಬ್ರಾಹ್ಮಣರು ಈ ಬ್ರಾಹ್ಮಣರು ಅಂತ ಏನಲ್ಲ, ಎಲ್ಲರೂ ಬರ್ತಿದ್ರು ಆಯಿತಾ. ಎಲ್ಲರೂ ಬಂದು ಎಲ್ಲರೂ ತಮ್ಮ ತಮ್ಮ ಮತದ ವಿಚಾರವನ್ನು ಹೇಳ್ತಿದ್ರು. ಹೇಳಿದಾಗ ಅವರು ಏನು ಮಾಡ್ತಾಯಿದ್ರು, ಅವರಿಗೂ ದಕ್ಷಿಣೆ ಕೊಟ್ಟರು. ಪರವಾದಿಗಳು ಬಂದರೂ ವಾಕ್ಯಾರ್ಥ ಮಾಡಿದವ್ರಿಗೂ ಸುಮ್ಮನೆ ಇಲ್ಲ, ವಿಪ್ರೇಭ್ಯೋ ದತ್ತಗೆ ಅವರು ಬ್ರಾಹ್ಮಣರೇ, ಅವರಿಗೂ ಬೇಕಾದಷ್ಟು ಕೊಟ್ಟು ಕಳಿಸ್ತಾ ಇದ್ರು ಆಯಿತಾ. ಪರವಾದಿಗಳು ಬಂದು ವಾಕ್ಯಾರ್ಥ ಮಾಡಿ ಸೋತಾಗಲೂ ಅವರಿಗೂ ವಿಪ್ರೇಭ್ಯೋ ದತ್ತದೇಯಂ ಬೇಕಾದಷ್ಟು ಕೊಡ್ತಾಯಿದ್ರು. ಅವರು ಭೂಮಿದೇವಾಭಿಗೇಯಂ, ಆ ಬ್ರಾಹ್ಮಣರು ಸಂತೋಷದಿಂದ ಶ್ರೀಪಾದರಾಜರನ್ನು ವಿಶೇಷವಾಗಿ ಗುಣಗಾನ ಮಾಡಿ ಹೋಗ್ತಾಯಿದ್ರು. ಹೀಗೆ ಪರವಾದಿಗಳ ನಿರಾಕರಣೆ ಮಾಡಿ ಅವರಿಗೆ ಬೇಕಾದಷ್ಟು ಸಂಪತ್ತು ಕೊಡ್ತಾಯಿದ್ರು. ಆದರೆ ಅವರ ತಮ್ಮ ಒಂದು ವಿಚಾರ ಬಂದಾಗ, ತಾವು ಯಾವುದನ್ನು ಒಪ್ಪಿಕೊಂಡು ಬಂದಿದ್ದಾರೋ, ಯಾವ ಸಿದ್ಧಾಂತದ ಅಡಿಯಲ್ಲಿ ಬಂದಿದ್ದಾರೋ, ಆ ಸಿದ್ಧಾಂತದ ವಿಚಾರ ಬಂದಾಗ ಅದರಲ್ಲಿ ಗಟ್ಟಿ. ಇನ್ನೊಂದು ವಾದ ಸರಿಯಲ್ಲ ಅಂದರೆ ಸರಿಯಲ್ಲ, ಅದನ್ನು ನಿರಾಕರಣೆ ಮಾಡೋದರಲ್ಲಿ ಯಾವತ್ತೂ ಕೂಡ ಮುಲಾಜಿಲ್ಲ. ಬೇರೆ ಪಂಡಿತರು ಬಂದಿದ್ದಾರೆ, ಯಾವುದೇ ಒಂದು ವರ್ಗದ ಪಂಡಿತರು ಬರಲಿ, ಅದ್ವೈತದ ಪಂಡಿತರು ಬರಲಿ, ವಿಶಿಷ್ಟಾದ್ವೈತ ಯಾರೇ ಬರಲಿ, ಎಲ್ರಿಗೂ ಗೌರವ, ಎಲ್ರಿಗೂ ಕೈತುಂಬ ದಕ್ಷಿಣೆ, ಎಲ್ಲರಿಗೂ ಸನ್ಮಾನ ಎಲ್ಲ ಇದೆ. ಆದರೆ ಮತದ ನಿರಾಕರಣೆ ಬಂದಾಗ ಮುಲಾಜಿಲ್ಲ. ಖಂಡಿತ ಅಶೇಷ ಮಾಯಂ, ಎಲ್ಲ ಮಾಯ ಅಂತ ಇಲ್ಲೂ ಅಷ್ಟೆ. ಮಾಯಾ ಮಾಯ ಅಂತ ಹೇಳಿದ್ರೆ ಎಲ್ಲ ತಪ್ಪು ಕಲ್ಪನೆಯಿಂದ ಬಂದ ಮತಗಳು ಅದೆಲ್ಲವೂ ಮಾಯಾಮತಗಳು. ಮಾಯಾಮತ ಮಾಯಾಮತ ಅಂದರೆ ಹಾಗೆ ಅಭಿಪ್ರಾಯ. ಆಯಿತಾ, ಸರ್ವಂ ಮಾಯ ಅದೆಲ್ಲ ಇದೆ, ಹಿಂದೆಲೂ ಕೂಡ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಖಂಡಿತಾಶೇಷ ಮಾಯಂ, ಎಲ್ಲ ತಪ್ಪು ಕಲ್ಪನೆಯ ಮತಗಳೇನಿದೆ ಅದೆಲ್ಲವನ್ನು ಚೆನ್ನಾಗಿ ಖಂಡಿಸ್ತಾ ಇದ್ದು. ನಿಷ್ಠಪ್ತ ಸ್ವರ್ಣಕಾಯಂ, ಹೇಗಿದ್ರಪ್ಪ ಶ್ರೀಪಾದರಾಜರು ಹೇಗಿದ್ದರು ಆಯಿತಾ, ಅವರು ನಿಷ್ಠಪ್ತ ಸ್ವರ್ಣಕಾಯಂ ಕಾಯಿಸಿದ ಬಂಗಾರದಂತೆ ಅಂತ. ಬಂಗಾರ ನೋಡಿ, ಬಂಗಾರನೇ ಹೊಳೆಯುತ್ತೆ, ಆದರೆ ಅದರಲ್ಲೇನಾದರೂ ಏನಾದರೂ ಸೇರಿಕೊಂಡ್ಬಿಟ್ಟಿದ್ರೆ ಏನು ಮಾಡ್ತಾರೆ, ಬಂಗಾರವನ್ನು ಬೆಂಕಿಗೆ ಹಾಕ್ತಾರೆ. ಪುಟವಿಟ್ಟ ಚಿನ್ನ ಅಂತ ಕರೀತಾರೆ, ಪುಟವಿಟ್ಟ ಚಿನ್ನ. ಬೆಂಕಿಗೆ ಹಾಕಿದ ಮೇಲೆ ಅದರಲ್ಲಿ ಅಡಗಿರ್ತಕ್ಕಂಥ ಕೊಳೆಯೆಲ್ಲ ದೂರವಾಗುತ್ತೆ, ಅದು ಹೊಳೆಯೋದೇ ಹೊಳೆಯೋದು, ತುಂಬ ಹೊಳೆಯುತ್ತೆ. ಹಾಗೆ ನಿಷ್ಠಪ್ತ ಸ್ವರ್ಣಕಾಯಂ, ಇಲ್ಲಿ ಶ್ರೀಪಾದರಾಜರು ಅಂತಹ ಒಂದು ಹೊಂಬಣ್ಣ, ಹೊಳೆಯುವ ಹೊಂಬಣ್ಣ ಆಯಿತಾ, ಪುಟಕ್ಕಿಟ್ಟ ಚಿನ್ನದಂತೆ ಒಂದು ಹೊಳೆಯುವ ಶರೀರ ಅವರು. ಬರೀ ದೇಹದಿಂದ ಮಾತ್ರ ಅವರು ಹೊಳಿತಾ ಇದ್ದದ್ದಲ್ಲ, ಸಕಲ ಸದ್ಗುಣಗಳ ನೆಲೆ ಭಗವಂತನ ಅನುಗ್ರಹದಿಂದ. ಬಹುಗುಣ ನಿಲಯಂ ವಾದಿ ಸಂಖ್ಯೈ ರಜೇಯಂ, ಎಷ್ಟೇ ವಾದಿಗಳು ಗುಂಪು ಗುಂಪಾಗಿ ಬಂದರೂ ಕೂಡ ಅವರನ್ನು ವಾದದಲ್ಲಿ ಸೋಲಿಸಲಿಕ್ಕೆ ಆಗ್ತಿರಲಿಲ್ಲ, ಎಲ್ಲ ವಾದಿಗಳಿಂದಲೂ ಅಜೇಯರಾಗಿದ್ದರು. ಶುಭ್ಯದ್ವಾದಿ ಕರೀಂದ್ರವಾದ ಪಟಲೀ ಕುಂಭಚ್ಛಟಾಭೇದನ ಪ್ರೌಢ ಪ್ರಾಭವ ತರ್ಕ ಸಂಘನಕರ ಶ್ರೇಣಿ ವಿಲಾಸೋಜ್ವಲ ಗೋಪೀನಾಥ ಮಹೇಂದ್ರ ಶೇಖರಲಸತ್ಪಾದಸ್ಥಲಾವಾಸಕೃತ್ ಪಾಯಾನ್ಮಾಂ ಭವಘೋರ ಕುಂಜರ ಭಯಾತ್ ಶ್ರೀಪಾದರಾಜಕೇಸರಿ. ಇಲ್ಲಿ ಶ್ರೀಪಾದರಾಜರನ್ನು ವಿಶೇಷವಾಗಿ ಕೇಸರಿ ಅಂತ ಹೇಳ್ತಾರೆ, ಕೇಸರಿ ಅಂತ. ಕೇಸರಿ ಅಂದರೆ ಸಿಂಹ, ಸಿಂಹಕ್ಕೆ ಹೋಲಿಸ್ತಾ ಇದ್ದಾರೆ. ಸಿಂಹ ಏನಪ್ಪ ಮಾಡುತ್ತೆ ಅಂತ, ಸಿಂಹ ಯಾವತ್ತೂ ಕೂಡ ಗುಹೆಯಲ್ಲಿ ವಾಸ ಮಾಡುತ್ತೆ, ದೊಡ್ಡ ದೊಡ್ಡ ಪರ್ವತದ ಗುಹೆಯಲ್ಲಿ ವಾಸ ಮಾಡುತ್ತೆ, ದೊಡ್ಡ ದೊಡ್ಡ ಪರ್ವತದ ಗುಹೆಯಲ್ಲಿ ವಾಸ ಮಾಡುತ್ತೆ. ಮತ್ತು ಆನೆಗಳನ್ನು ಸದೆಬಡಿಯತ್ತೆ, ಆನೆಗಳನ್ನು ಸದೆಬಡಿಯತ್ತೆ. ಆನೆಗಳ ಕುಂಭಸ್ಥಳ, ಆನೆಯ ತಲೆಯ ಭಾಗ ಏನಿದೆ ಅದನ್ನು ಸೀರೋತ್ತೆ ತನ್ನ ಉಗುರುಗಳಿಂದ, ತನ್ನ ಕೈಯ ಉಗುರುಗಳಿಂದ ಆನೆಯ ಕುಂಭಸ್ಥಳ ತಳೆಯ ಭಾಗ ಏನಿದೆ ಅದನ್ನು ಶೀಳತ್ತೆ. ಅಂತಹ ಒಂದು ಅದ್ಭುತವಾದ ಶಕ್ತಿ ಯಾವುದಕ್ಕೆ, ಸಿಂಹಕ್ಕೆ. ಹೀಗೆ ಸಿಂಹ ಅಂತ ಬಂದಾಗ ನಾವು ನೋಡೋದು ಯಾವ ಯಾವ ವಿಚಾರವನ್ನು, ಒಂದು ಪರ್ವತದ ಗುಹೆಗಳಲ್ಲಿ ವಾಸ ಮಾಡೋದು ಒಂದು, ಇನ್ನೊಂದು ದೊಡ್ಡ ದೊಡ್ಡ ಆನೆಗಳು ಆ ಆನೆಗಳ ಒಂದು ಕುಂಭಸ್ಥಳವನ್ನು ಬಗೆದು ತನ್ನ ಉಗುರುಗಳಿಂದ ಬಗೆದು ಆನೆಗಳ ದಮನ ಮಾಡುವ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಪಡೆದ ಕೇಸರಿ ಅಂತ ಹೇಳ್ತಾರೆ ಸಿಂಹ ಅಂತ. ಇವರೂ ಹಾಗೆ, ಇವರೂ ಕೂಡ ಏನು ಮಾಡಿದ್ದಾರೆ,
क्षुभ्यद्वादिकरीन्द्रवादपटली कुम्भच्छटाभेदन प्रौढप्राभवतर्कसङ्घनखर श्रेणी विलासोज्ज्वल ಅಂತ ಹೇಳ್ತಾರೆ. ಏನದು ವಿಶೇಷ ಅಂತ ಹೇಳಿದರೆ ನೋಡಿ, ಅವರು ಕ್ಷುಭ್ಯದ್ವಾದಿ. ಇವ್ರ ಹತ್ರ ಯಾರು ವಾದಿಗಳು ಬರ್ತಾ ಇದ್ರೋ ಏನಪ್ಪ ವಾದ ಮಾಡಿ ಸೋಲಿಸ್ಬಿಡ್ತಾರ ಅಂಥೇಳಿ ಕ್ಷೋಭಗೊಂಡೇ ಬರ್ತಾಯಿದ್ರು, ಕ್ಷುಬ್ಧರಾಗೇ ಬರ್ತಾಯಿದ್ರು. ಆಯಿತಾ, ಆ ವಾದಿಗಳೇ ಒಂದು ದೊಡ್ಡ ದೊಡ್ಡ ಆನೆಗಳಿದ್ದ ಹಾಗೆ. ಆ ವಾದಿಗಳು ವಿಶೇಷವಾಗಿ ವಾದವನ್ನು ವಾದಗಳನ್ನು ಪುಂಖಾನುಪುಂಖವಾಗಿ ವಾದಗಳನ್ನು ಮಂಡಿಸ್ತಾ ಇದ್ದರು. ಆ ವಾದಗಳ ಮಂಡನೆ ಪುಂಖಾನುಪುಂಖವಾದ ವಾದಗಳ ಪಟಲಿ ಸಮೂಹ ಏನಿದೆ ಅದೇ ಆ ಒಂದು ಆನೆಗಳ ಕುಂಭಸ್ಥಳ. ಆಯ್ತಾ, ಆನೆಗಳಿಗೆ ಒಂದು ಕುಂಭಸ್ಥಳ. ಆನೆಗಳು ಅಂದರೆ ಯಾವುದು? ವಾದಿಗಳೇ ಆನೆಗಳು, ಪರವಾದಿಗಳೇ ಆನೆಗಳು. ಅದರ ಕುಂಭಸ್ಥಳ ಅಂದರೆ, ಆನೆಗಳ ಕುಂಭಸ್ಥಳ ಅಂದರೆ ಆ ವಾದಿಗಳು ಮಂಡನೆ ಮಾಡತಕ್ಕಂಥ ಅನೇಕ ವಿಧವಾದ ವಾದಗಳ ಸಮೂಹ, ಅದೇ ಒಂದು ಕುಂಭಸ್ಥಳ, ಆನೆಯ ತಲೆಯ ಭಾಗ. ಅದನ್ನು ಅಭೇದನ ಸೀಳೋ ವಿಚಾರದಲ್ಲಿ ಹೇಗಪ್ಪ ಸೀಳಬೇಕು? ಅಲ್ಲಿ ಆನೆಯ ಕುಂಭಸ್ಥಳವನ್ನು ಸೀಳಲಿಕ್ಕೆ ಸಿಂಹ ಏನು ಮಾಡುತ್ತೆ? ತನ್ನ ಉಗುರುಗಳನ್ನು ಬಳಸಿಕೊಳ್ಳುತ್ತೆ. ಇಲ್ಲಿ ಇವರೇನು ಮಾಡಿದರು? ಶ್ರೇಷ್ಠವಾಗಿರ್ತಕ್ಕಂತಹ ಆಚಾರ್ಯರು ಕೊಟ್ಟಿರ್ತಕ್ಕಂತಹ ಬೇರೆ ಬೇರೆ ಪ್ರಮಾಣಗಳು, ಬೇರೆ ಬೇರೆ ಪ್ರಮಾಣಗಳು, ಹಾಗೆ ಯುಕ್ತಿಗಳು. ಹೀಗೆ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಮಾಣ ಅದು ವೇದ, ಅಪೌರುಷೇಯವಾದ ವೇದ ಆಗಮಗಳು, ಪೌರುಷೇಯವಾದ ಆಗಮಗಳು. ಅದೇ ರೀತಿಯಾಗಿ ತರ್ಕ, ಯುಕ್ತಿಜಾಲ, ಆಚಾರ್ಯ ಕೊಟ್ಟಿರ್ತಕ್ಕಂಥ, ತೋರಿಸಿಕೊಟ್ಟಿರ್ತಕ್ಕಂಥ ವಿಶೇಷವಾದ ತರ್ಕದ ಜಾಲ, ಇದೆಲ್ಲ ಒಂದು ರೀತಿ ನಖರಶ್ರೇಣಿ. ಅದೇ ಒಂದು ಉಗುರು. ಅಲ್ಲಿ ಸಿಂಹ ಉಗುರುಗಳಿಂದ ಯಾವ ರೀತಿ ಕುಂಭಸ್ಥಳವನ್ನು ಭೇದನ ಮಾಡುತ್ತೆ, ಹಾಗೆ ಪರವಾದಿಗಳು ಬಂದು ಬೇರೆ ಬೇರೆ ವಾದಗಳನ್ನು ಮಂಡಿಸಿದಾಗ ಅದನ್ನು ಪ್ರೌಢವಾಗಿರ್ತಕ್ಕಂತಹ ಪ್ರಮಾಣಗಳಿಂದ, ಅಖಂಡವಾದ ಪ್ರಮಾಣಗಳಿಂದ, ಶ್ರೇಷ್ಠವಾದ ಯುಕ್ತಿಗಳು, ಅದೇ ಒಂದು ರೀತಿ ಉಗುರಿನಂತೆ ಈ ಸಿಂಹಕ್ಕೆ, ಶ್ರೀಪಾದರಾಜರೆಂಬ ಸಿಂಹಕ್ಕೆ ಅದೇ ಉಗುರಿನಂತೆ. ಆ ಒಂದು ಉಗುರಿನಿಂದ ಅವರ ವಾದಗಳೆಂಬ ಕುಂಭಸ್ಥಳವನ್ನು ಸೀಳ್ತಾ ಇದ್ದರು. ಆಮೇಲೆ ಎಲ್ಲಪ್ಪ ಇದ್ದರು ಇವರು? ಸಿಂಹ ಯಾವತ್ತೂ ಕೂಡ ಎಲ್ಲಿಡತ್ತೆ? ಸಿಂಹ ಯಾವತ್ತೂ ಕೂಡ ದೊಡ್ಡ ದೊಡ್ಡ ಒಂದು ಗುಹೆಯಲ್ಲಿ, ಪರ್ವತದ ಗುಹೆಯಲ್ಲಿ ವಾಸ ಮಾಡುತ್ತೆ. ಇವರು ಹಾಗೆ ಯಾವ ಪರ್ವತ ಗುಹೆಯಲ್ಲಿ ವಾಸ ಮಾಡಿದ್ರು ಶ್ರೀಪಾದರಾಜರು ಅಂತ? ಅವರು ಭಗವಂತನ, ಭಗವಂತನೇ ಒಂದು ಪರ್ವತದ ಗುಹೆ. ಗೋಪೀನಾಥ ದೇವರು, ಗೋಪೀನಾಥ ದೇವರೇ ಒಂದು ದೊಡ್ಡ ಪರ್ವತ. ಆ ಪರ್ವತದ ಗುಹೆಯಲ್ಲಿ ವಾಸವಾಗಿದ್ದರು ಅಂದರೆ ದೇವರ ಆಶ್ರಯದಲ್ಲಿ ಇದ್ದರು ಅಂತ ಅಭಿಪ್ರಾಯ. ಸಿಂಹ ಪರ್ವತದ ಗುಹೆಯಲ್ಲಿ ಆಶ್ರಯವನ್ನು ಪಡೆಯುವ ಹಾಗೆ ಗೋಪೀನಾಥ ದೇವರೆಂಬ ದೊಡ್ಡ ಪರ್ವತದ ಗುಹೆಯಲ್ಲಿ ಆಶ್ರಯವನ್ನು ಪಡೆದಿದ್ದರು. ದೇವರ ಆಶ್ರಯದಲ್ಲಿ ಇದ್ದರು, ದೇವರ ಆಶ್ರಯದಲ್ಲಿ ಇದ್ದರು. ಇದ್ದು ವಿಶೇಷವಾಗಿ ನಮಗೆ ಏನು ಮಾಡಲಿ ಅಂತ ಕೇಳ್ಕೋಬೇಕು ಅಂತ, ನಮಗೆ ಆನೆಯ ಭಯವನ್ನು ದೂರ ಮಾಡು ಅಂತ. ಯಾವ ಆನೆಯ ಭಯಪ್ಪ? ಇಲ್ಲಿ ಯಾವುದು ಆನೆ? ಇಲ್ಲಿ ಯಾವುದು ಆನೆ ಅಂತ ಹೇಳಿದ್ರೆ ಸಂಸಾರವೇ ಒಂದು ದೊಡ್ಡ ಆನೆ, ಸಂಸಾರವೇ ಒಂದು ದೊಡ್ಡ ಆನೆ. ಈ ಸಂಸಾರವೆಂಬ ದೊಡ್ಡ ಆನೆಯ ಭಯದಿಂದ ನಮ್ಮನ್ನು ಈ ಕೇಸರಿ ದೂರ ಮಾಡಲಿ. ಸಿಂಹ, ಸಿಂಹ ಯಾವತ್ತೂ ಕೂಡ ಆನೆಯನ್ನು ದೂರ ಮಾಡುತ್ತೆ, ಹಾಗೆ ನಮಗೆ ಬಂದು ಒದಗಿರುವ ಸಂಸಾರವೆಂಬ ದೊಡ್ಡ ಆನೆಯ ಭಯವನ್ನು ಶ್ರೀಪಾದರಾಜ ಕೇಸರಿ, ಶ್ರೀಪಾದರಾಜರೆಂಬ ಈ ಸಿಂಹ ದೂರ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಬಿಭ್ರಾಣಂ ಕ್ಷೋಮವಾಸ ಕರಧೃತವಲಯಂ ಹಾರಕೇಯೂರ ಕಾಂಚಿ ಗ್ರೀವೇಯ ಸ್ವರ್ಣಮಾಲಾ ಮಣಿಗಣ ಖಚಿತ ಅನೇಕ ಭೂಷಾ ಪ್ರಕರ್ಷಂ ಭುಂಜಾನಂ ಷಷ್ಠಿ ಶಾಖಾನ್ ಹಯಗಜ ಶಿಬಿಕಾನರ್ಘ್ಯ ಶಯ್ಯೋರಥಾಢ್ಯಂ ವಂದೇ ಶ್ರೀಪಾದರಾಜಂ ತ್ರಿಭುವನ ವಿಜಿತಂ ಘೋರ ದಾರಿದ್ರ್ಯ ಶಾಂತ್ಯೈ. ಅಷ್ಟೇ ಅಲ್ಲ, ಶ್ರೀಪಾದರಾಜರ ವಿಶೇಷತೆ ಹೇಳ್ತಾರೆ. ಶ್ರೀಪಾದರಾಜರು ಸುಖ ಪ್ರಾರಬ್ಧ, ಅವರು ಸುಖವನ್ನೇ ವಿಶೇಷವಾಗಿ ಅನುಭವಿಸಿದವರು. ಸುಖ ಪ್ರಾರಬ್ಧ ಇತ್ತು, ಅದನ್ನೇ ದೇವರು ಕೊಟ್ಟ, ಅದನ್ನೇ ಅನುಭವಿಸ್ತಾ ಇದ್ರು. ನಿತ್ಯವೂ ಉತ್ತಮವಾದ ರೇಷ್ಮೆ ವಸ್ತ್ರಗಳಿಂದ ತಮ್ಮನ್ನು ಅಲಂಕರಿಸ್ಕೊಳ್ತಾ ಇದ್ರು. ಕೈಗಳಲ್ಲಿ ಶ್ರೇಷ್ಠವಾದ ತೋಡಗಳನ್ನು ಅಲಂಕರಿಸ್ಕೊಳ್ತಾ ಇದ್ರು. ಕಂಠದಲ್ಲಿ ರತ್ನ ಖಚಿತವಾದ ಹಾರ ಕೇಯೂರ,
ಮತ್ತು ಸೊಂಟದಲ್ಲಿ ಚಿನ್ನದ ಉಡಿದಾರ. ಪ್ರತಿ ದಿವಸವೂ ದೇವರಿಗೆ 64 ಬಗೆಯ ಉತ್ಕೃಷ್ಟ ಶಾಖ ಪದಾರ್ಥಗಳನ್ನು ನಿವೇದನೆ ಮಾಡಿ ತಾವು ಅದನ್ನು ಭಕ್ಷಣೆ ಮಾಡ್ತಾ ಇದ್ರು. ಪ್ರಯಾಣಕ್ಕೆ ಆನೆ, ಕುದುರೆ, ಪಲ್ಲಕ್ಕಿ, ರಥ ಇವುಗಳು, ಆಯಿತಾ, ಒಳ್ಳೆಯ ಶಯನ, ಹೀಗೆ ವೈಭವಯುಕ್ತವಾಗಿ ಶ್ರೀಪಾದರಾಜ ಗುರುವರ್ಯರು ಮೆರೀತಾ ಇದ್ರು. ಇದೊಂದು ಬಹಳ ವಿಶೇಷ. ನಮಗೆ ಶ್ರೀಪಾದರಾಜರು ಅಂದರೆ ಅದು ಒಂದು ರೀತಿ, ಅವರು ಸಂಪತ್ತಿನ ಒಡೆಯರು, ಸಂಪತ್ತು ರಾಜರಿಗೆ ಮಾತ್ರ ಇರೋದು, ಇವರು ರಾಜರೇ, ಇವರು ರಾಜರೇ, ರಾಜರಾಗಿ ಎಲ್ಲ ರಾಜವೈಭವವನ್ನು ಕೂಡ ಅವರು ಅನುಭವಿಸಿದರು. ಅಂದರೆ ಎಲ್ಲವನ್ನು ಕೂಡ ಸನ್ಯಾಸ ಧರ್ಮದ ಚೌಕಟ್ಟಿನಲ್ಲಿ, ಸನ್ಯಾಸ ಧರ್ಮದ ಚೌಕಟ್ಟಿನಲ್ಲಿ ಅನುಭವಿಸಿದರು, ಎಲ್ಲ ಅನುಭವಿಸಿದರು ಇಲ್ಲ ಅಂತಲ್ಲ, ಸನ್ಯಾಸ ಧರ್ಮದ ಚೌಕಟ್ಟಿನಲ್ಲಿ. ಹೌದು, ಸಂಚಾರ ಹೋಗಬೇಕಾಗತ್ತೆ, ರಥದಲ್ಲೂ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಆನೆ ಮೇಲೂ ಹೋಗ್ಬೋದು, ಕುದುರೆ ಮೇಲೂ ಹೋಗ್ಬೋದು, ಹೋಗ್ಬೋದು ಸಂಚಾರ. ಮತ್ತು ಭೋಜನಾದಿಗಳು, ಭೋಜನಾದಿಗಳಲ್ಲಷ್ಟೇ, ದೇವರಿಗೆ ನಿವೇದನೆ ಮಾಡಿದ ಮೇಲೆ ಅದನ್ನು ತಾನು ಸ್ವೀಕಾರ ಮಾಡ್ಬೋದು. ಈಗ ದೇವರಿಗೆ 64 ಬಗೆಯ ಒಂದು ಭಕ್ಷ್ಯಗಳನ್ನು ನಿವೇದನೆ ಮಾಡಿ ತಾವು ಅದನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ಸುಖ ಪ್ರಾರಬ್ಧದ ಶ್ರೀಪಾದರಾಜರು ಅದನ್ನು ಈ 3ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಶ್ರೀಪಾದರಾಜರೇ, 3 ಲೋಕದಲ್ಲೂ ನಿಮ್ಮ ಚರಿತ್ರೆ ಪ್ರಸಿದ್ಧವಾಗಿದೆ, ನಿಮ್ಮ ಆ ಒಂದು ಪಾಂಡಿತ್ಯ, ನಿಮ್ಮ ಒಂದು ಅದೇ ರೀತಿಯಾಗಿರ್ತಕ್ಕಂಥ ವಿಶೇಷವಾದ ಸಂಪತ್ತು ಬಹಳ ಪ್ರಸಿದ್ಧವಾದ್ದು, ನಿಮ್ಮ ಹತ್ರ ನಾವೇನು ಕೇಳ್ತೀವಿ, ಘೋರ ದಾರಿದ್ರ್ಯ ಶಾಂತೈ, ದೊಡ್ಡದಾದ ದಾರಿದ್ರ್ಯ, ಆ ದಾರಿದ್ರ್ಯ ದೂರ ಮಾಡಿ ಸ್ವಾಮಿ, ಬಡತನವೋ ಬಡತನ, ಆ ಬಡತನವನ್ನು ದೂರ ಮಾಡಿ ಸ್ವಾಮಿ, ನೀವು ಶ್ರೀಮಂತರೋ ಶ್ರೀಮಂತರು, ನಿಮ್ಮ ಆ ಶ್ರೀಮಂತಿಕೆಯಿಂದ ನಮಗೂ ಆ ಸ್ವಲ್ಪ ಪಾಲನ್ನು ಕೊಟ್ಟು ಬಡತನ ದೂರ ಮಾಡಿ, ಘೋರ ದಾರಿದ್ರ್ಯ ಅಂತ, ಭಯಂಕರವಾದ ಬಡತನ ಸ್ವಾಮಿ, ನಮಗೆ ಸಾಧ್ಯವಿಲ್ಲ, ಬದುಕಲಿಕ್ಕಾಗೋದಿಲ್ಲ, ಆ ಭಯಂಕರ ಬಡತನವನ್ನು ದೂರ ಮಾಡಿ. ಇವತ್ತು ಬಹಳ ಪ್ರಸಿದ್ಧವಾದ ಮಾತು, ಬೆಳಿಗ್ಗೆ ಎದ್ದು ಯಾರು ಶ್ರೀಪಾದರಾಜರನ್ನು ನೆನಪಿಸ್ಕೋತಾರೋ ಅವರಿಗೆ ಸುಗ್ರಾಸ ಭೋಜನ ಸಿಗತ್ತೆ ಅಂತ ಅಷ್ಟು ಪ್ರಸಿದ್ಧಿ ಇರ್ತಕ್ಕಂಥ ಮಾತು. ಹಾಗೆ ಬಹಳ ಶ್ರೇಷ್ಠವಾದ ಆ ಶ್ರೀಪಾದರಾಜನ ನೆನೆಸ್ಕೊಂಡ್ರೆ ಘೋರ ದಾರಿದ್ರ್ಯ, ಭಯಂಕರವಾದ ಬಡತನ ದೂರವಾಗತ್ತೆ ಅಂತ. ಇನ್ನೊಂದು ದಾರಿದ್ರ್ಯ ಬಡತನ ಅಂದರೆ ಏನು, ಘೋರ ದಾರಿದ್ರ್ಯ ಅಂದರೆ ಅಜ್ಞಾನವೇ ದೊಡ್ಡ ಬಡತನ, ಬೇರೆ ಬಡತನ ಇಲ್ಲವೇ ಇಲ್ಲ. ಅಜ್ಞಾನ ಇರೋದ್ರಿಂದಾಗಿ ನಮ್ಮ ಒಳಗೆ ಇರುವ ಸಂಪತ್ತು ನಮಗೆ ಕಾಣಿಸ್ತಾ ಇಲ್ಲ, ಜೀವಸ್ವರೂಪದಲ್ಲೇ ಸಂಪತ್ತಿದೆ. ಆಗಲೇ ಹೇಳಿದ ಹಾಗೆ ನಿಧಿ ನಾರಾಯಣ ಅಪ್ಪಯ, ನಾರಾಯಣ ಎನ್ನುವ ದೊಡ್ಡ ನಿಧಿ ನಮ್ಮ ಒಳಗೆ ಕೂತ್ಕೊಂಡಿದ್ದಾನೆ, ನಾರಾಯಣ ಎನ್ನುವ ಒಂದು ದೊಡ್ಡ ಸಂಪತ್ತು ನಮ್ಮ ಒಳಗೆ ಇದೆ, ಆಗ ನಮಗೆ ಕಾಣಿಸ್ತಿಲ್ಲ, ಯಾಕೆ, ಅಜ್ಞಾನ. ಹಾಗಾದರೆ ದಾರಿದ್ರ್ಯ ಯಾವುದು, ಅಜ್ಞಾನವೇ ದೊಡ್ಡ ದಾರಿದ್ರ್ಯ, ಅದು ಘೋರ ಭಯಂಕರವಾದ್ದು, ಅನಾದಿ ಕಾಲದಿಂದ ಬಂದು ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ, ಆ ಅನಾದಿ ಕಾಲದಿಂದ ಬಂದು ಕೂತ್ಕೊಂಡಿರ್ತಕ್ಕಂಥ ಘೋರ ದಾರಿದ್ರ್ಯ, ಅಜ್ಞಾನವೆಂಬ ದಾರಿದ್ರ್ಯ, ಅದು ದೂರವಾದರೆ ನಮಗೇನು ಸಿಗತ್ತೆ, ನಿಧಿ ನಾರಾಯಣ ಪಯ, ನಾರಾಯಣ ಎಂಬ ನಿಧಿ ಸಿಗತ್ತೆ, ಸಿಕ್ಕಿಬಿಟ್ರೆ ಲೌಕಿಕವಾದ ಅಲೌಕಿಕವಾದ ಎಲ್ಲ ಸಂಪತ್ತು ಸಿಗತ್ತೆ. ಹೀಗೆ ಶ್ರೀಪಾದರಾಜರ ಹತ್ರ ಲೌಕಿಕವಾದ್ದನ್ನು ಲೌಕಿಕವಾಗಿ ಸುಖ ಸಂಪತ್ತನ್ನು ಕೊಡಿ ಸ್ವಾಮಿ, ಅಲೌಕಿಕವಾದ ನಾರಾಯಣ ಎನ್ನುವ ಆ ಸಂಪತ್ತು ಬೇಕು, ಅದಕ್ಕೋಸ್ಕರವಾಗಿ ಅಜ್ಞಾನವೆಂಬ ಈ ಒಂದು ಘೋರ ಬಡತನವನ್ನು ದೂರ ಮಾಡಿ ಅಂತ ಶ್ರೀಪಾದರಾಜರನ್ನು ಬೇಡ್ತಾ ಇದ್ದಾರೆ. ಯದ್ ಬೃಂದಾವನ ಸೇವಯಾ ಸುವಿಮಲಾಂ ವಿದ್ಯಾಂ ಪಶೂನ್ ಸಂತತಿಂ ಧ್ಯಾನಾತ್ ಜ್ಞಾನಂ ಅನಲ್ಪ ಕೀರ್ತಿ ನಿವಹಂ ಪ್ರಾಪ್ನೋತಿ ಸೌಖ್ಯಂ ಜನಃ ತಂ ವಂದೇ ನರಸಿಂಹತೀರ್ಥ ನಿಲಯಂ ಶ್ರೀವ್ಯಾಸರಾಜ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಶ್ರೀಪಾದರಾಜರು ತಾವು ಬದುಕಿದ್ದಾಗ ಬೇಕಾದಷ್ಟು ಶಿಷ್ಯರನ್ನು ಉದ್ಧಾರ ಮಾಡಿದವರು, ಇವತ್ತು ನರಸಿಂಹತೀರ್ಥ ಮುಳಬಾಗಲಲ್ಲಿ ಬೃಂದಾವನಸ್ಥರಾಗಿದ್ದಾರೆ. ಆ ವೃಂದಾವನಕ್ಕೆ ಸೇವೆ ಮಾಡಿದಾಗಲೂ ಎಲ್ಲವನ್ನೂ ಕೊಡ್ತಾರೆ. ಏನೇನು ಕೊಡ್ತಾರೆ, ಶ್ರೇಷ್ಠವಾಗಿರ್ತಕ್ಕಂಥ ಬುದ್ಧಿ, ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ, ಆಮೇಲೆ ಪಶು ಸಂತತಿ ಸಂತಾನ, ಆಮೇಲಿಂದ ವಿಶೇಷವಾದ ಜ್ಞಾನವನ್ನು, ಅನಲ್ಪವಾದ ಕೀರ್ತಿಯ ಸಮೂಹವನ್ನು, ಸೌಖ್ಯ ಸಂಪತ್ತನ್ನು, ಎಲ್ಲವನ್ನೂ ಕೊಡ್ತಾರೆ. ಅಂತಹ ವ್ಯಾಸರಾಜರಿಂದ ವಿಶೇಷವಾಗಿ ಪೂಜಿತರಾಗಿರ್ತಕ್ಕಂತಹ ಶ್ರೀಪಾದರಾಜರು, ನರಸಿಂಹದೇವರು ಅಲ್ಲೇ ಇದ್ದಾರೆ ಮುಳುಬಾಗಲಲ್ಲಿ. ಆ ನರಸಿಂಹದೇವರ ಚರಣವನ್ನು ವಿಶೇಷವಾಗಿ ಮನಸ್ಸಿನಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಅಂತಹ ಶ್ರೀಪಾದರಾಜ ಗುರುಗಳನ್ನು ನಾವು ನಮಸ್ಕಾರ ಮಾಡ್ತೇವೆ. ಅಂದರೆ
ನಾವು ವೃಂದಾವನಕ್ಕೆ ಹೋಗಿ ಶ್ರೀಪಾದರ ಹತ್ರ ಕೇಳಬೇಕಾದ್ದೇನು? ಒಳ್ಳೆ ವಿದ್ಯೆ ಕೊಡಿ ಸ್ವಾಮಿ, ಒಳ್ಳೆಯ ಶಾಸ್ತ್ರ ವಿದ್ಯೆಯನ್ನು ಕೊಡಿ. ಹಾಗೆ ಪಶು ಪಶು ಅಂತ ಬಂದಾಗ ಉಪನಿಷತ್ತಿನ ಚಿಂತನೆಯಲ್ಲಿ ಪಶು ಅಂದರೆ ಪಾಂತಿ ಸಂಸಾಧನಾಸ್ತೇತಿ ವೇದ ಪಶುವ ಈರಿತಾಹ, ವೇದಗಳನ್ನೇ ಪಶು ಅಂತ ಕರೀತಾರೆ. ಯಾಕೆಂದರೆ ನಮ್ಮನ್ನು ಕಾಪಾಡುತ್ತೆ, ನಮ್ಮ ಸುಖಕ್ಕೆ ಸಾಧನವಾಗುತ್ತೆ, ಅದರಿಂದಾಗಿ ವೇದವನ್ನು ಪಶು ಅಂತ ಕರೀತಾರೆ. ಅಂತಹ ವೇದ ವಿದ್ಯೆಯನ್ನು ಕೊಡಿ. ಸಂತತಿ ಸಂತತಿ ಅಂತ ಬಂದಾಗ ಶಿಷ್ಯ ಸಂತತಿ ಬೇಕು ಸ್ವಾಮಿ, ಪಾಠ ಹೇಳಲಿಕ್ಕೆ ಶಿಷ್ಯರು ಬೇಕು, ಶಿಷ್ಯ ಸಂತತಿಯನ್ನು ಕೊಡಿ. ಹಾಗೆ ಒಳ್ಳೆಯ ಜ್ಞಾನ, ಪರಮಾತ್ಮನ ಜ್ಞಾನವನ್ನು ಕೊಡಿ. ಆ ಮೂಲಕವಾಗಿ ಬೇಕಾದಷ್ಟು ಕೀರ್ತಿ ಬರಬೇಕು. ಯಾಕೆ ನಾನು ಹೆಚ್ಚೆಚ್ಚು ಕೀರ್ತಿವಂತನಾದಷ್ಟು ಹೆಚ್ಚೆಚ್ಚು ಶಿಷ್ಯರು ಬರ್ತಾರೆ, ಶಿಷ್ಯರು ಬಂದು ಏನು ಮಾಡ್ತಾರೆ, ಪಾಠ ಕೇಳ್ತಾರೆ. ಹೀಗೆ ನನ್ನ ಜ್ಞಾನದ ವಿಸ್ತಾರ ಆಗಬೇಕು, ಪಾಠ ಪ್ರವಚನ ಚೆನ್ನಾಗಾಗಬೇಕು. ಅದಕ್ಕೆ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಶಿಷ್ಯರು ತುಂಬ ತುಂಬ ಬೇಕು. ಅದಕ್ಕೋಸ್ಕರವಾಗಿ ತಾವು ಅನುಗ್ರಹ ಮಾಡಿ. ಮತ್ತು ಎಲ್ಲವನ್ನೂ ಪಾಠ ಪ್ರವಚನ ಚೆನ್ನಾಗಿ ಮಾಡಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ ಬೇಕು, ಬಡತನ ಇರಬಾರ್ದು, ಆ ಸೌಖ್ಯವನ್ನು ಕೂಡ ಕೊಡಿ. ಇಂಥ ಹೀಗೆ ಶ್ರೀಪಾದರಾಜರ ಒಂದು ಬೃಂದಾವನ ಸ್ಥಳಕ್ಕೆ ಹೋಗಿ ನಾವು ಸೇವೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ವ್ಯಾಸರಾಜರು ಅಲ್ಲಿ ಸೇವಿಸಿದ್ದಾರೆ ನರಸಿಂಹತೀರ್ಥದಲ್ಲಿರುವ ಅವರನ್ನು. ಅವರು ನರಸಿಂಹತೀರ್ಥದಲ್ಲೇ ಇರುವ ಆ ನರಸಿಂಹದೇವರನ್ನು ವಿಶೇಷವಾಗಿ ಆರಾಧಿಸ್ತಾ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಶ್ರೀಪಾದರಾಜರಿದ್ದು ಭಕ್ತರ ಎಲ್ಲ ಅಭೀಷ್ಟಗಳನ್ನು ಪೂರೈಸ್ತಾ ಇದ್ದಾರೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಾಶಿ ಕೇದಾರ ಮಾಯಾ ಕರಿಗಿರಿ ಮಧುರಾ ದ್ವಾರಕಾ ವೆಂಕಟಾದ್ರಿ ಶ್ರೀಮುಷ್ಣಕ್ಷೇತ್ರ ಪೂರ್ವ ತ್ರಿಭುವನ ವಿಲಸತ್ ಪುಣ್ಯಭೂಮಿ ನಿವಾಸ ಗುಲ್ಮಾದಿವ್ಯಾಧಿಹರ್ತ ಗುರುಗುಣ ನಿಲಯೋ ಭೂತಭೇತಾದ ಭೇದಿ ಭೂಯಾ ಶ್ರೀಪಾದರಾಜೋ ನಿಖಿಲ ಶುಭತತಿ ಪ್ರಾಪ್ತಯೇ ಸಂತತಂ. ಸಾಮಾನ್ಯವಾದ್ದಲ್ಲ ಆ ಒಂದು ಶ್ರೀಪಾದರಾಜರ ಒಂದು ಕ್ಷೇತ್ರ ಮುಳಬಾಗಿಲು. ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಸಮಾನವಾದ್ದು ಕಾಶಿ ಕ್ಷೇತ್ರ, ಕೇದಾರ ಕ್ಷೇತ್ರ, ದ್ವಾರಕಾ, ಕರಿಗಿರಿ, ಮಧುರಾ ಪಟ್ಟಣ, ವೆಂಕಟಾದ್ರಿ, ಶ್ರೀಮುಷ್ಣ ಕ್ಷೇತ್ರ, ಹೀಗೆ ಮೂರು ಲೋಕಗಳಲ್ಲಿ ಆಯಿತಾ ಶ್ರೇಷ್ಠ ಶ್ರೇಷ್ಠವಾದ ಪುಣ್ಯಭೂಮಿಗಳೇನಿದೆ ಅದೆಲ್ಲ ಪುಣ್ಯಭೂಮಿಗಳಿಗೆ ಸಮಾನವಾಗಿರ್ತಕ್ಕಂಥ ಒಂದು ಪುಣ್ಯಭೂಮಿ. ಅಲ್ಲಿ ಬೇರೆ ಬೇರೆ ಕಾಶಿ ಮೊದಲಾದ ಸ್ಥಳಗಳಲ್ಲಿ ಇರುವ ಭಗವದ್ ರೂಪಗಳೆಲ್ಲ ಇಲ್ಲಿ ಒಂದು ರೂಪದಿಂದ ಇವೆ. ಅಂತಹ ಒಂದು ಶ್ರೇಷ್ಠವಾದ ಸ್ಥಾನ ಅದು. ಅಲ್ಲಿ ಇರುವ ಈ ಗುರುಗಳು ಎಲ್ಲ ವಿಧವಾದ ಶ್ರೇಷ್ಠ ಗುಣಗಳಿಂದ ಕೂಡಿದವರಾಗಿ ಯಾರ್ಯಾರು ಭಕ್ತರು ಬರ್ತಾರೋ ಅವರಿಗೆ ಬರುವ ಗುಲ್ಮಾದಿವ್ಯಾಧಿಗಳನ್ನು, ಕುಷ್ಠಾದಿ ರೋಗಗಳನ್ನು, ಬೇರೆ ರೋಗಗಳನ್ನು ಪರಿಹಾರ ಮಾಡ್ತಾರೆ. ಹಾಗೆ ಭೂತ ಪ್ರೇತ ಪಿಶಾಚಾದಿ ಬಾಧೆಗಳು ಬಂದಿದ್ದರೆ ಅದನ್ನು ಪರಿಹಾರ ಮಾಡ್ತಾರೆ. ಮಾಡಿ ನಿಖಿಲ ಶುಭತತಿ ನಮಗೆ ಬೇಕಾದ ಎಲ್ಲ ವಿಧವಾದ ಮಂಗಳಗಳನ್ನು ಅವರು ಕೊಡ್ತಾರೆ. ಅಂತಹ ಶ್ರೀಪಾದರಾಜರನ್ನು ನಮಸ್ಕಾರ ಮಾಡೋಣ. ಶ್ರೀಪಾದರಾಜರು ನಮಗೆ ಬಂದಿರುವ ಎಲ್ಲ ವಿಧವಾದ ಅಮಂಗಳಗಳನ್ನು, ರೋಗಾದಿಗಳನ್ನು ದೂರ ಮಾಡಿ, ಎಲ್ಲ ಬಾಧೆಗಳನ್ನು ದೂರ ಮಾಡಿ ನಮಗೆಲ್ಲ ಶುಭತತಿಯನ್ನು ವಿಶೇಷವಾಗಿ ಕೊಡಲಿ ಅಂತ. ವಿಶೇಷವಾಗಿ ಈ ಐದನೆಯ ಶ್ಲೋಕದ ಚಿಂತನೆಯ ಜೊತೆಗೆ ವ್ಯಾಸರಾಜರು ಮಾಡಿದ ಶ್ರೀಪಾದರಾಜರ ಈ ಒಂದು ಸ್ತುತಿ ಚಿಂತನೆ ಮುಗಿಯುತ್ತೆ. ಇವತ್ತು ನಮ್ಮ ದೇಶ, ಭಾರತ ದೇಶದಲ್ಲಿ ಮಾತ್ರ, ಎಲ್ಲ ದೇಶದಲ್ಲೂ ಕೂಡ ಒಂದು ಈ ರೋಗ, ಕರೋನಾ ರೋಗ ಬಂದು ಏನು ಒದ್ದಾಡಿಸ್ತಾ ಇದೆ. ಎಲ್ಲ ಸಜ್ಜನರು ಆರಾಮಾಗಿ ಇರಲಿಕ್ಕೆ ಬಿಡ್ತಾ ಇಲ್ಲ. ಆಯ್ತಾ, ಆ ಸಂದರ್ಭದಲ್ಲಿ ಗುಲ್ಮಾದಿ ವ್ಯಾಧಿಹರ್ತ ಭೂತ ಭೇತಾಲ ಭೇದಿ ಆಗಿರ್ತಕ್ಕಂತಹ ಶ್ರೀಪಾದರಾಜರು ಆ ಎಲ್ಲ ರೋಗರುಜಿನಗಳನ್ನು ದೂರ ಮಾಡಲಿ. ಎಲ್ಲರಿಗೂ ಬೇಕಾದ ಆಯುರಾರೋಗ್ಯ ಭಾಗ್ಯವನ್ನು, ಬೇರೆ ಲೌಕಿಕ ಸಂಪತ್ತನ್ನು ಕೂಡ ಕೊಡಲಿ. ಅಲೌಕಿಕವಾದ ಜ್ಞಾನಭಕ್ತಿ ವೈರಾಗ್ಯದ ಸಂಪತ್ತನ್ನು ಕೂಡ ಕೊಡಲಿ. ಕೊಟ್ಟು ಎಲ್ಲ ಸಜ್ಜನರು ಉತ್ತಮ ರೀತಿಯಿಂದ ಸಾಧನೆಯ ದಾರಿಯಲ್ಲಿ ಮುಂದೆ ಹೋಗ ಹಾಗೆ ಆ ಶ್ರೀಪಾದರಾಜರು ಮಾಡಲಿ ಅಂತ ಕೇಳ್ತಾ ಶ್ರೀಪಾದರಾಜರನ್ನು ಏನು ವ್ಯಾಸರಾಜರು ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರದ ಚಿಂತನೆ ಜೊತೆಗೆ ಹರಿಗುರು ನಮನವನ್ನು ನಾವು ಮುಗಿಸುವ ಸಂದರ್ಭ ಬಂದಿದೆ. ನಮ್ಮ ಹಿರಿಯ ಗೆಳೆಯರು, ನಾನು ಮೊದಲೇ ಹೇಳಿದ ಹಾಗೆ ನಾಗೂ ಶ್ರೀನಿವಾಸ ಅವರು ವಿಶೇಷವಾಗಿ ಅಭಿಮಾನದಿಂದ ಈ ಒಂದು ಕೆಲಸವನ್ನು ನನಗೆ ವಹಿಸಿಕೊಟ್ರು, ನೀವು ಮಾಡಬೇಕು ಅಂತ ಹೇಳಿ. ಅವರು ಸುಮಾರು ಮಾಡಿ ಪರವಾಗಿಲ್ಲ, ನಿಮ್ಗೆ ಹೇಗಾಗತ್ತೋ ಹಾಗೆ, ಒಂದು ಗಂಟೆ, ಎರಡು ಗಂಟೆ, ಎರಡು ಗಂಟೆವರೆಗೂ ಪರವಾಗಿಲ್ಲ ಅಂದರು. ಇದು 4 ಗಂಟೆ ಹತ್ತಿರ ಹತ್ರ ಬಂತು. ಅದು ನಂದು ಒಂದು ದೋಷ ಇದೆ, ಅದು ಗುಣ ಅಂತ ಕೆಲವರಿಗೆ ಅನಿಸ್ಬೋದು, ದೋಷ ಅಂತ ಕೆಲವರಿಗೆ ಅನಿಸ್ಬೋದು. ನನಗೆ ಯಾವುದನ್ನು ಸಂಗ್ರಹ ಮಾಡಿ ಹೇಳಿ ಅಭ್ಯಾಸವಿಲ್ಲ, ವಿಸ್ತಾರ ಮಾಡಿ ಹೇಳಿನೇ ಅಭ್ಯಾಸ. ಅದು ದೇವರು ಕೊಟ್ಟ ಗುಣನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಗೇ ಇರೋದು. ಅದು
ಅದರಿಂದಾಗಿ ವಿಸ್ತಾರ ಆಯಿತು. ಹಾಗೆ ಅಂತೇಳಿ ತುಂಬ ವಿಸ್ತಾರ ಮಾಡಿದ್ದೀನಿ, ಇಷ್ಟೇ ಇರೋದು ಈ ಹರಿಗುರು ನಮನದಲ್ಲಿ ಅಂತ ಚಿಂತನೆ ಮಾಡಬೇಡಿ. ಇನ್ನೂ ಎಷ್ಟು ಬೇಕಾದರೂ ವಿಸ್ತಾರ ಮಾಡಲಿಕ್ಕೆ ಕೂಡ ಅವಕಾಶವಿದೆ. ಆ ಒಂದು ಚಿಂತನೆಯಲ್ಲಿ ಸಂಕ್ಷಿಪ್ತ ಅಂತಲೂ ಬೇಕಾದ್ರೂ ತಿಳ್ಕೊಬೋದು, ಸಂಕ್ಷಿಪ್ತ ಅಂತಲೂ ತಿಳ್ಕೊಳ್ಬೋದು. ಆಯಿತಾ, ಈ ಒಂದು ಮಾಲಿಕೆ ವಿಶೇಷವಾಗಿ ವ್ಯಾಸರಾಜರು ಹರಿಗುರು ನಮನ ಏನು ಮಾಡಿದ್ದಾರೆ ನಮಗೆಲ್ಲ ಒಂದು ರೀತಿಯಲ್ಲಿ ಪ್ರೇರಣೆ. ಇವತ್ತು ನಾವು ಎಲ್ಲರೂ ಕೂಡ ಯಾವುದೇ ಕಾರ್ಯ ಮಾಡಬೇಕಾಗಿದ್ದರೆ ಶ್ರೀಹರಿಯ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿಕೊಂಡು ನಮ್ಮ ಪರಂಪರೆಯ ಗುರುಗಳು ಮಧ್ವಾಚಾರ್ಯರು, ಪದ್ಮನಾಭತೀರ್ಥರು, ಜಯತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ಹೀಗೆ ಪರಂಪರೆಯ ಎಲ್ಲ ಗುರುಗಳು ನಮಗೆ ಪಾಠ ಹೇಳಿಕೊಟ್ಟ ಗುರುಗಳವರೆಗೆ ನಮಸ್ಕಾರ ಮಾಡಿ ನಾವು ನಮ್ಮ ಎಲ್ಲ ಕಾರ್ಯವನ್ನು ಪ್ರಾರಂಭಿಸೋದಕ್ಕೆ ಒಂದು ಸ್ಫೂರ್ತಿ ಕೊಟ್ಟವರು ಈ ಗುರುಗಳೆಲ್ಲ. ಆ ಒಂದು ಸ್ಫೂರ್ತಿಯನ್ನು ನಾವು ವ್ಯಾಸರಾಜರ ಹರಿಗುರು ನಮನದ ಚಿಂತನೆಯಲ್ಲಿ ನಾವು ನೋಡ್ತೇವೆ. ನಮಗೂ ಈ ಗುರುಗಳು ಇದೇ ರೀತಿಯಾಗಿ ಆ ಸ್ಫೂರ್ತಿಯನ್ನು ಕೊಡಲಿ, ಪಾಠ ಪ್ರವಚನವನ್ನು ವಿಶೇಷವಾಗಿ ಮತ್ತು ಉತ್ತಮ ರೀತಿಯಿಂದ ಮಾಡಿಸಲಿ, ಅದಕ್ಕೆ ಬೇಕಾದ ಆಯುರಾರೋಗ್ಯ ಭಾಗ್ಯವನ್ನು ವಿಶೇಷವಾಗಿ ಕರುಣಿಸಲಿ. ಹಾಗೆ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆ ಮಾಡಿ ಎಲ್ಲ ವ್ಯಾಸರಾಜರ ಒಂದು ಎಲ್ಲ ಬಂಧುಗಳಿಗೂ ಕೂಡ ಇಡೀ ಜಗತ್ತಿನಲ್ಲಿ ಎಲ್ರಿಗೂ ಸಿಗೋ ಹಾಗೆ ಮಾಡಿರ್ತಕ್ಕಂತಹ ನಾಗೂ ಶ್ರೀನಿವಾಸರಾವ್ ಅವರ ಮನೆಯವರು ಎಲ್ಲರಿಗೂ, ದಂಪತಿಗಳಿಗೆ, ಮಕ್ಕಳಿಗೆ, ಎಲ್ಲರಿಗೂ ಕೂಡ ವಿಶೇಷವಾದ ಆಯುರಾರೋಗ್ಯ ಭಾಗ್ಯವನ್ನು, ಸಂಪತ್ತನ್ನು ಕೊಟ್ಟು ಇನ್ನೂ ಆ ಸಂಪತ್ತನ್ನು ಇದೇ ರೀತಿಯಾಗಿ ಸತ್ಕಾರ್ಯಗಳಿಗೆ ಬಳಸುವ ಬುದ್ಧಿಯನ್ನು ಕೂಡ ಚೆನ್ನಾಗಿ ಆ ಭಗವಂತ ನೀಡಲಿ. ಹೀಗೆ ಸಕಲ ಭಕ್ತರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ನಮ್ಮ ಗುರುಗಳ ಅಂತರ್ಯಾಮಿಯಾದ ವಿಶ್ವೇಶತೀರ್ಥರ ಅಂತರ್ಯಾಮಿಯಾದ ವಿದ್ಯಾಮಾನ ತೀರ್ಥರ ಅಂತರ್ಯಾಮಿಯಾದ ಇನ್ನೊಂದು ಕಡೆಯಿಂದ ವ್ಯಾಸರಾಜ ಮಠಾಧೀಶರಾಗಿರ್ತಕ್ಕಂತಹ ವಿದ್ಯಾಶ್ರೀಷರು ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ರಾಘವೇಂದ್ರ ಗುರುಗಳ, ಅವರು ವ್ಯಾಸರಾಜರು ಇಬ್ಬರು ಒಬ್ಬರೇ, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಸಕಲ ತತ್ವ ದೇವತಾ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂತಹ ಬಿಂಬರೂಪಿ ಪರಮಾತ್ಮ ಗೋಪಾಲಕೃಷ್ಣ ಅವನಲ್ಲಿ ಸಮರ್ಪಣೆ ಮಾಡೋಣ. ಹರಿಯೇ ನಮಃ, ಹರಿಯೇ ನಮಃ, ಹರಿಯೇ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ಪರ್ಪಿತಂ ಪ್ರಕ್ಷಯಂ ಜಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸರ್ವದೇವಾಮೃತಃ ಕುಕ್ಷಿಗಂ ಯಶ್ಚ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಅಚ್ಯುತಾಯ ಮಹಾನಂತಾಯ ಮಹಾಗೋವಿಂದಾಯ ನಮಃ ಅಚ್ಯುತಾಯ ಮಹಾನಂತಾಯ ಮಹಾಗೋವಿಂದಾಯ ನಮಃ ಅಚ್ಯುತಾನಂತಗೋವಿಂದೇಭ್ಯೋ ನಮೋ ನಮಃ. ಹರಯೇ ನಮಃ.